ಬಿದಿರಿನ ಕಾಡೊಳಗೆ ಬಂದ್ಬಿಟ್ಟಿದ್ದ ವಿದ್ಯಾರ್ಥಿಗಳು ಯಾರೋ ಹೇಳ್ಕೊಟ್ಟಿರೋ ಹಾಗೆ ಹೇಳಿದ್ದನ್ನೇ ಹೇಳ್ತಾ ಗಲಾಟೆ ಮಾಡ್ತಾನೆ ಇದ್ರು. ನಾಗರಾಜ ಅವರನ್ನ ಓಡಿಸೋಕೆ ಹೋದಾಗ ಅರುಂಧತಿ ಅವನನ್ನ ತಡೆದಿದ್ಲು. ಸುಮ್ಮನೆ ಆ ವಿದ್ಯಾರ್ಥಿಗಳು ಆಡ್ತಿದ್ದ ಮಾತನ್ನ ಕೇಳ್ತಾ ಕೂತಿದ್ದ ಅರುಂಧತಿ ದಿಢೀರಂತ ಎದ್ದು ಸೀದಾ ಹೊರಗೆ ಹೋಗೋಕೆ ಹೊರಟ್ಲು. ಹೊರಗಡೆಯಿಂದ ಇನ್ನೂ ವಿದ್ಯಾರ್ಥಿಗಳು ಕೂಗ್ತಾನೆ ಇದ್ರು. ಅರುಂಧತಿ ಎದ್ದೋಗಿದ್ ನೋಡಿ ನಾಗರಾಜಂಗೆ ಆಶ್ಚರ್ಯ ಆಯ್ತು. ಅಷ್ಟೊತ್ತಿಂದ ಸುಮ್ಮನೆ ಕೂತಿದ್ದ ಅರುಣ ಈಗ್ಯಾಕೆ ಎದ್ದೊರಟ, ಅಂಥದ್ದೇನು ಕೇಳಿಸ್ಕೊಂಡಿರ್ಬೋದವನು, ಅದರಿಂದ ಇವನಿಗೆ ಕೋಪ ಏನಾದರೂ ಬಂದು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅನ್ನೋ ಭಯಕ್ಕೆ ನಾಗರಾಜನೂ ಎದ್ದು ಅವಳ ಹಿಂದೆನೆ ಓಡ್ದ. ಅರುಂಧತಿ ಹೊರಗೆ ಕಾಲಿಡ್ತಿದ್ದ ಹಾಗೆ ಅಲ್ಲಿದ್ದ ವಿದ್ಯಾರ್ಥಿಗಳು ಹುರುಗ್ ಬಂದೋರ್ ತರ ಅರುಣ ವಿರುದ್ಧ ಇನ್ನೂ ಜೋರ್ ಜೋರಾಗಿ ಕೂಗೋಕ್ ಶುರು ಮಾಡಿದ್ರು. ಅರುಂಧತಿ ಹೊರಗ್ ಬಂದವಳು ಸುಮ್ಮನೆ ಒಂದ್ ಕಡೆ ಅವರನ್ನ ನೋಡ್ತಾ ನಿಂತ್ಕೊಂಡ್ಳು. ಅವಳ ಮುಖದ ಮೇಲೆ ಒಂದು ನಗು ಕೂಡ ಇತ್ತು. ಆ ನಗು ನೋಡಿ ನಾಗರಾಜಂಗೆ ವಿಪರೀತ ಆಶ್ಚರ್ಯ ಆಗೋಕೆ ಶುರುವಾಯ್ತು. ಅವನಿಗೆ ಅರುಣ ಯಾಕ್ ಹೀಗ್ ಮಾಡ್ತಿದ್ದಾನೆ ಅಂತ ಅರ್ಥಾನೇ ಆಗ್ಲಿಲ್ಲ. ತುಂಬಾ ಕೋಪನ ಒಳಗೆ ಅದ್ಮಿ ಇಟ್ಕೊಳ್ಳುವಾಗ ಮುಖದ ಮೇಲೆ ಇದೇ ತರ ನಗು ಕಾಣಿಸುತ್ತೇನೋ ಅನ್ಕೊಂಡ ನಾಗರಾಜ. ಅರುಣವನ ನಗು ಮುಖ ನೋಡ್ತಿದ್ರು ಕೂಡ ಅವನು ತನ್ನೊಳಗೆ ಬಚ್ಚಿಟ್ಕೊಂಡಿದ್ದ ಚಂಡಮಾರುತ ನಾಗರಾಜಂಗೆ ಕಾಣಿಸ್ತಾ ಇತ್ತು. ಈ ಚಂಡಮಾರುತ ಅದ್ಯಾವತ್ ಸಿಡಿಯುತ್ತೋ ಅಂತ ನಾಗರಾಜ ಅನ್ಕೊಂಡ. ದಿನ ಎಷ್ಟು ಅಂತ ಇಲ್ಲಿ ಬಂದು ಅರ್ಚ್ಕೋತೀರಾ? ನಿಮ್ಗೇನ್ ಗಂಟ್ಲು ನೋವು ಬರಲ್ವಾ? ನಿಮ್ನ ಇಲ್ಲಿಗೆ ಕಳಿಸಿದಾರಲ್ಲ, ಅವ್ರಿಗೆ ಹೋಗಿ ಹೇಳಿ ಅರುಣವ್ ಬರ್ತಾ ಇದ್ದಾನೆ ಅಂತ. ಹ್ಞೂ, ಹೊರಡಿ ಅಂದ್ಲು ಅರುಂಧತಿ. ಅರುಂಧತಿ ಹೇಳಿದ ಮಾತು ಕೇಳಿ ಎಲ್ಲರೂ ಬೆಪ್ಪಾಗಿ ನಿಂತ್ಬಿಟ್ರು. ಬೇರೆ ಯಾರಾದರೂ ಆಗಿದ್ರೆ ಹೊರಗೆ ಬಂದ ಕೂಡಲೇ ಕೋಪದಲ್ಲಿ ಚೆನ್ನಾಗಿ ಬೈತಿದ್ರು ಅಥವಾ ಜಗಳ ಮಾಡ್ತಿದ್ರು. ಆದರೆ ಅರುಣವ್ ಇದೆರಡೂ ಮಾಡ್ದೆ ತಾನೇ ಬರ್ತೀನಿ ಅಂತ ಅಷ್ಟು ಧೈರ್ಯವಾಗಿ ಹೇಳ್ತಿದ್ದಾನಲ್ಲ ಅಂತ ಎಲ್ರಿಗೂ ಆಶ್ಚರ್ಯ ಆಗೋಕೆ ಶುರುವಾಯಿತು. ಯಾರೋ ಪಾಪ ನಾನು ಬರಲಿ ಅಂತ ಆಸೆ ಪಡ್ತಿದ್ದಾರಲ್ಲ, ಅವ್ರ ಆಸೆನ ನಾನು ಪೂರ್ತಿ ಮಾಡ್ತೀನಿ ಆಯ್ತಾ? ಆತ್ಮಬಂಧನದ ದಿನ ನಾನಲ್ಲಿಗೆ ಬರ್ತಾ ಇದ್ದೀನಿ, ತಿಳಿಸ್ಬಿಡಿ ಅವರಿಗೆ ಅಂತ ಹೇಳಿದ್ಲು ಅರುಂಧತಿ. ಅವಳ ಮಾತು ಕತ್ತಿ ಮೊನೆಯಷ್ಟೇ ಹರಿತವಾಗಿತ್ತು. ಅವಳು ಇಷ್ಟೊಂದು ಜನರ ನಡುವೆ ಒಂಟಿಯಾಗಿ ನಡ್ಕೊಂಡು ಬಂದು ನಿಂತ್ಕೊಂಡು ಯಾವುದೇ ಭಯ ಇಲ್ಲದೆ ಮಾತಾಡ್ತಾ ಇರೋದನ್ನ ನೋಡಿ ಆ ವಿದ್ಯಾರ್ಥಿಗಳಿಗೆ ನಡ್ಕ ಶುರುವಾಯಿತು. ಅವರೆಲ್ಲ ಒಂದು ದೊಡ್ಡ ಗುಂಪು ಮಾಡಿಕೊಂಡು ಬಂದು ನಿಂತಿದ್ರು. ಆದರೆ ಅರುಂಧತಿ ಅವರೆಲ್ಲರನ್ನೂ ಎದುರಿಸಿ ಏಕಾಂಗಿಯಾಗಿ ನಿಂತಿದ್ಲು. ಅದನ್ನ ನೋಡಿ ಅವರಿಗೆಲ್ಲ ಕೈಕಾಲು ನಡುಗೋಕೆ ಶುರುವಾಯಿತು. ಅವಳು ಒಳಗಿದ್ದಾಗ ಯಾವುದೋ ಹುಚ್ಚ ಧೈರ್ಯದಲ್ಲಿ ಕೂಗಾಡ್ಕೊಂಡು ಬಾಲ ಬಿಚ್ತಾ ಇದ್ದೋರೆಲ್ಲ ಈಗ ಅವಳ ನೋಟ ಎದುರಿಸೋಕಾಗ್ದೆ ಬಾಲ ಮುದುರ್ಕೊಂಡು ಅಲ್ಲಿಂದ ಓಡೇ ಹೋಗ್ಬಿಟ್ರು. ಅರುಂಧತಿ ಬರಿಗೈನಲ್ಲಿ ಅವ್ರನ್ನ ಎದುರಿಸಿ ಗೆದ್ದಿದ್ಲು. ಹೊಡಿಲಿಲ್ಲ ಬಡಿಲಿಲ್ಲ, ಇವರೆಲ್ಲ ಯಾಕೆ ಈ ತರ ಓಡ್ ಹೋದ್ರು ಅನ್ಕೊಳ್ತಾ ಅರುಂಧತಿ ಕಡೆ ತಿರುಗಿ ನೋಡ್ದ ನಾಗರಾಜ. ಅರುಂಧತಿ ನಿಂತಿರೋ ಖದರ್ ನೋಡಿ ಅವನಿಗೂ ಒಂದು ಕ್ಷಣ ಭಯ ಆಗೋಯ್ತು. ಅಬ್ಬಾ, ಅರುಣವ್ಗೆ ಎಷ್ಟು ಧೈರ್ಯ ಅಂತ ತನಗ್ತಾನೇ ಅನ್ಕೊಂಡ ನಾಗರಾಜ. ಯಾವ ಗಲಾಟೆನೂ ಇಲ್ದೆ, ಒಂದು ಸಣ್ಣ ಜಗಳ ಕೂಡ ಇಲ್ದೆ ಅಷ್ಟೊಂದು ಜನರನ್ನ ಒಬ್ನೇ ಓಡಿಸಿಬಿಟ್ನಲ್ಲ ಅಂತ ನಾಗರಾಜಂಗೆ ಅರುಣವ್ ಮೇಲೆ ಅಭಿಮಾನ ಜಾಸ್ತಿ ಆಯ್ತು. ತಾನಾಗಿದ್ರೆ ಅವರೆಲ್ಲರ ಜೊತೆ ಜಗಳ ಮಾಡಿಕೊಂಡು ಹಾದಿರಂಪ ಬೀದಿರಂಪ ಮಾಡ್ಕೊಂಡ್ಬಿಡ್ತಿದ್ದೆ. ಆದ್ರೆ ಅರುಣವ್ ಒಂದೇ ಒಂದು ಮಾತಿಂದ ಎಲ್ಲಾನು ನಿಭಾಯಿಸ್ಬಿಟ್ನಲ್ಲ, ಖಂಡಿತ ಅವನಿಗೇನೋ ವಿಶೇಷವಾದ ಶಕ್ತಿ ಇದೆ ಅಂತ ನಾಗರಾಜ ಅನ್ಕೊಂಡ. ಒಳಗಿಂದ್ಲೇ ಇದೆಲ್ಲ ಕೇಳಿಸ್ಕೊತಾ ಇದ್ದ ರಾಜಸೇನ ಅರುಂಧತಿ ಒಳಗೆ ಬಂದ ಕೂಡ್ಲೆ, ಅರುಣವ್ ಏನ್ ಹೇಳ್ತಾ ಇದ್ದೆ ಹೊರಗಡೆ? ಆತ್ಮಬಂಧನದಲ್ಲಿ ಭಾಗವಹಿಸ್ತೀಯ ನೀನು? ಆತ್ಮಬಂಧನ ಅಂದ್ರೆ ಏನು ಅಂತ ಗೊತ್ತಾ? ರಾಜಸೇನ ಕೇಳ್ದ. ಅವನು ಕೋಪದಲ್ಲಿ ಆ ಮಾತನ್ನ ಹೇಳಿದ್ರು ಕೂಡ ಅದರಲ್ಲಿ ತನ್ನ ಬಗ್ಗೆ ಕಾಳಜಿನೇ ತುಂಬಿದೆ ಅಂತ ಅರುಂಧತಿಗೆ ಗೊತ್ತಾಯ್ತು. ಅವಳು ಏನೂ ಮಾತಾಡದೆ ರಾಜಸೇನನ್ ಕಡೆ ಪ್ರೀತಿಯಿಂದ ನೋಡಿದ್ಲು. ಆತ್ಮಬಂಧನ ಅನ್ನೋದು ಭಯಾನಕವಾದಂತಹ ಸ್ಪರ್ಧೆ, ಆದ್ರೆ ಅದು ಭಯಾನಕ ಅನ್ಸೋದು ಸಾಮಾನ್ಯ ಜನರಿಗೆ ಮಾತ್ರ, ಆಕಾಶಗಂಗೆಲಿ ಇರೋ ವಿದ್ಯಾರ್ಥಿಗಳಿಗಲ್ಲ. ಅಲ್ಲಿರೋ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಸಾಧನೆ ತೋರಿಸೋಕೆ ಅವಕಾಶ ಸಿಗ್ತಾ ಇದ್ದಿದ್ದೇ ಆತ್ಮಬಂಧನ ಸ್ಪರ್ಧೆಲಿ. ಹಾಗಾಗಿ ಅವರು ಈ ಸ್ಪರ್ಧೆಗೋಸ್ಕರ ಪ್ರತಿ ವರ್ಷವೂ ಕಾತರದಿಂದ ಕಾಯ್ತಾ ಇದ್ರು. ಆತ್ಮಬಂಧನ ಸ್ಪರ್ಧೆ ಭಯಾನಕದ ಜೊತೆಗೆ ಪ್ರತಿಷ್ಠೆಯ ವಿಷಯ ಕೂಡ ಆಗಿತ್ತು. ಈ ಸ್ಪರ್ಧೆ ಶಕ್ತಿಧಾಮ ಅರಣ್ಯದಲ್ಲಿ ನಡೀತಾ ಇತ್ತು. ಶಕ್ತಿಧಾಮ ಅರಣ್ಯ ಅನ್ನೋದು ಒಂದು ದೊಡ್ಡ ಕಾಡಾಗಿತ್ತು. ಹೆಸರೇ ಹೇಳೋ ಹಾಗೆ ಅದರೊಳಗೆ ಶಕ್ತಿಯುತವಾದ ಪ್ರಾಣಿಗಳು ಇರ್ತಾ ಇದ್ವು. ತುಂಬಾನೇ ಭಯಾನಕವಾದ ರಾಕ್ಷಸ ರೂಪದ ಪ್ರಾಣಿಗಳು ಕಾಡ್ನಲ್ಲಿ ತಿರುಗ್ತಾ ಇರ್ತಿದ್ವು. ಆ ಪ್ರಾಣಿಗಳಿಗೆ ಸಿಗದೇ ಇರೋ ಹಾಗೆ ಆ ಕಾಡ್ನೊಳಗೆ ಹೋಗ್ಬರೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಒಂದ್ಸಲ ಈ ಅರಣ್ಯದೊಳಗೆ ಹೋದೋರು ಮತ್ತೆ ವಾಪಸ್ ಬರ್ತಾರೋ ಇಲ್ವೋ ಅಂತ ಹೇಳಕ್ಕಾಗ್ತಾ ಇರಲಿಲ್ಲ. ಎಲ್ರೂ ತಮ್ಮ ಜೀವನ ಪಣಕ್ಕಿಟ್ಟು ಈ ಸ್ಪರ್ಧೆಲಿ ಭಾಗವಹಿಸಬೇಕಿತ್ತು. ಆದ್ರೂ ಎಲ್ರೂ ಆತ್ಮಬಂಧನ ಸ್ಪರ್ಧೆಲಿ ಭಾಗವಹಿಸೋಕೆ ತುದಿಗಾಲಲ್ಲಿ ನಿಂತಿರ್ತಾ ಇದ್ರು. ಯಾಕಂದ್ರೆ ಇದು ಸ್ಪರ್ಧೆಗಿಂತ ಹೆಚ್ಚಾಗಿ ಪ್ರತಿಷ್ಠೆಯ ವಿಷಯ ಆಗಿತ್ತು. ಈ ಸ್ಪರ್ಧೆನ ಆಕಾಶಗಂಗೆಲಿ ವರ್ಷಕ್ಕೆ ಎರಡು ಸಲ ನಡೆಸಲಾಗ್ತಿತ್ತು. ಸ್ಪರ್ಧೆ ನಡೆಯೋ ದಿನ
ಎಲ್ಲಾ ವಿದ್ಯಾರ್ಥಿಗಳು ಒಂದು ಕಡೆ ಸೇರಿಕೊಂಡು ಅವರಲ್ಲೇ ಒಂದು ಗುಂಪನ್ನ ಮಾಡಿಕೊಂಡು ಶಕ್ತಿಧಾಮ ಅರಣ್ಯದೊಳಗೆ ಹೋಗಬೇಕಾಗಿತ್ತು. ಆ ಗುಂಪನ್ನ ಮುನ್ನಡೆಸೋ ಜವಾಬ್ದಾರಿ ಆಕಾಶಗಂಗೆಯ ಹಿರಿಯ ವಿದ್ಯಾರ್ಥಿಗಳದಾಗಿತ್ತು. ಈ ಕಾರಣದಿಂದಾನೆ ಹಿರಿಯ ವಿದ್ಯಾರ್ಥಿಗಳು ತಮಗೆ ಬೇಕಾದ ಶಿಷ್ಯರನ್ನ ತಾವೇ ಆರಿಸಿಕೊಳ್ತಾ ಇದ್ರು. ಶಕ್ತಿ, ಧೈರ್ಯ, ಸಾಹಸ, ಅರ್ಹತೆ ಇರುವಂತಹ ಶಿಷ್ಯರನ್ನ ತಾವೇ ಆರಿಸಿಕೊಂಡು ಅವರಿಗೆ ಬೇಕಾದ ತರಬೇತಿ ಕೊಟ್ಕೊಂಡು ಈ ಸ್ಪರ್ಧೆಯಲ್ಲಿ ಗೆಲ್ಲಿಸಬೇಕು ಅನ್ನೋದು ಅವರ ಗುರಿಯಾಗಿತ್ತು. ಅದಕ್ಕಾಗಿ ಆಕಾಶಗಂಗೆಲಿ ಯಾರಾದರೂ ಹೊಸಬ್ರು ಬಂದ್ರೆ ಕೂಡಲೇ ಹಿರಿಯ ವಿದ್ಯಾರ್ಥಿಗಳು ನಾ ಮುಂದು ತಾ ಮುಂದು ಅಂತ ಆ ಹೊಸಬ್ರನ್ನ ತಮ್ಮ ನಿರ್ದೇಶನಕ್ಕೆ ತಗೊಳ್ತಾ ಇದ್ರು. ಅದೆಲ್ಲ ಸರಿ, ಈ ಆತ್ಮಬಂಧನ ಸ್ಪರ್ಧೆ ಅಂದ್ರೆ ಏನು? ಅದರಲ್ಲಿ ಏನ್ ಮಾಡಬೇಕು ಅಂತ ಕುತೂಹಲ ಆಗ್ತಿರ್ಬೇಕಲ್ವಾ? ಆತ್ಮಬಂಧನ ಸ್ಪರ್ಧೆಯಲ್ಲಿ ಭಾಗವಹಿಸ್ತವರು ಮಾಡಬೇಕಾಗಿರೋದಿಷ್ಟೇ. ಅದೇನಂದ್ರೆ, ಶಕ್ತಿಧಾಮ ಅರಣ್ಯದೊಳಗೆ ಓಡಾಡ್ಕೊಂಡಿದ್ದ ಭಯಾನಕವಾದ ಪ್ರಾಣಿಗಳನ್ನ ವಿದ್ಯಾರ್ಥಿಗಳು ತಮ್ಮ ಸಾಲಭಂಜಿಕಾ ಶಕ್ತಿ ಉಪಯೋಗಿಸಿ ಹಿಡಿಬೇಕಾಗಿತ್ತು. ಹಾಗೆ ಆ ಪ್ರಾಣಿಗಳನ್ನ ಹಿಡಿದಾಗ ಅವರಿಗೆ ಒಂದೊಂದು ಮಣಿ ಬಹುಮಾನ ತರ ಸಿಗ್ತಾ ಇತ್ತು. ಆದ್ರೆ ಶಕ್ತಿಧಾಮ ಅರಣ್ಯ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ, ಅದರೊಳಗೆ ಹೋಗೋದು, ಸಮುದ್ರದೊಳಗೆ ಸಾಸಿವೆ ಬೀಳೋದು ಎರಡು ಒಂದೇ ಆಗಿತ್ತು. ಎಷ್ಟು ಹುಡುಕಿದ್ರು ಸಾಸಿವೆ ಸಿಗ್ತಿರ್ಲಿಲ್ಲ, ಎಷ್ಟು ಓಡಾಡಿದ್ರು ಕಾಡು ಮುಗಿತಾ ಇರಲಿಲ್ಲ. ಆ ಭಯಾನಕವಾದ ಕಾಡಿನ ಮಧ್ಯೆ ಪ್ರಾಣಿಗಳನ್ನ ಹುಡುಕೊಂಡು ಬೇಟೆ ಆಡ್ತಿರುವಾಗ ಆ ಪ್ರಾಣಿಗಳಿಗೆ ಏನಾದ್ರೂ ಕೋಪ ಬಂತು ಅಂದ್ರೆ ಆ ಪ್ರಾಣಿಗಳಿಂದ ತಪ್ಪಿಸ್ಕೊಂಡು ಬರೋದೇ ದೊಡ್ಡ ಕಷ್ಟ ಆಗೋಗಿತ್ತು. ಈಗಾಗಲೇ ತುಂಬಾ ಜನ ವಿದ್ಯಾರ್ಥಿಗಳು ಇದೇ ತರ ಪ್ರಾಣ ಕಳ್ಕೊಂಡಿದ್ರು. ಈ ತರ ಪ್ರಾಣ ಕಳ್ಕೊಂಡವರಲ್ಲಿ ತೀರಾ ಇತ್ತೀಚೆಗೆ ಸೇರ್ಕೊಂಡವರೇ ಜಾಸ್ತಿ ಜನ ಇರ್ತಾ ಇದ್ರು. ಅಂದ್ರೆ ಹಳೆಯ ವಿದ್ಯಾರ್ಥಿಗಳಿಗಿಂತ ಹೊಸ ವಿದ್ಯಾರ್ಥಿಗಳೇ ಹೆಚ್ಚು ಬಲಿಯಾಗ್ತಾ ಇದ್ದಿದ್ದು. ಆದ್ರೆ ಆಕಾಶಗಂಗೆ ನಿಯಮದ ಪ್ರಕಾರ ಹೊಸಬ್ರು ಹಳೆಬ್ರು ಅಂದೇ ಎಲ್ಲಾ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕಿತ್ತು. ಅದಕ್ಕಾಗಿ ಹಿರಿಯ ವಿದ್ಯಾರ್ಥಿಗಳು ತಮ್ಮ ನಿರ್ದೇಶನಕ್ಕೆ ತಗೊಳ್ತಾ ಇರೋ ಶಿಷ್ಯರನ್ನ ತುಂಬಾ ಪರೀಕ್ಷೆ ಮಾಡೇ ತಗೊಳ್ತಾ ಇದ್ದಿದ್ದು. ಈ ತರ ಆತ್ಮಬಂಧನ ಅನ್ನೋದು ಘಟಾನುಘಟಿಗಳು ಆಡೋ ಸ್ಪರ್ಧೆ ಆಗಿತ್ತು. ಇಷ್ಟೆಲ್ಲ ಇರುವಾಗ ಆಕಾಶಗಂಗೆಗೆ ತೀರಾ ಇತ್ತೀಚೆಗೆ ಸೇರ್ಕೊಂಡಿರೋ ಅರುಣವ್ ತಾನ್ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಯಾಕಂದ್ಕೊಂಡ ಅಂತ ರಾಜಸನಂಗೆ ಅರ್ಥ ಆಗ್ಲಿಲ್ಲ. ಇವನ್ ಬಳಿ ಇದ್ದ ಸಾಲಭಂಜಕ ಶಕ್ತಿ ಬೇರೆ ಇನ್ನು ಮೊದಲನೇ ಹಂತದಲ್ಲೇ ಇತ್ತು. ಅಲ್ದೆ ಈ ಚಿಕ್ಕ ಬೆಕ್ಕು ಹಿಡ್ಕೊಂಡು ಹೋಗಿ ಯಾವ ಪ್ರಾಣಿನ ಬೇಟೆ ಆಡ್ತಾನಪ್ಪ ಇವನು? ಆ ಭಯಾನಕವಾದ ಕಾಡೊಳಗೆ ಯಾವ ಧೈರ್ಯದ ಮೇಲೆ ಹೋಗ್ತಾನೆ? ಇವನ ಆತ್ಮವಿಶ್ವಾಸ ಏನಾದ್ರೂ ಅತಿ ಆಯ್ತಾ? ಅಥವಾ ಅರುಣವ್ಗೆ ಶಕ್ತಿಧಾಮ ಅರಣ್ಯದ ಬಗ್ಗೆ ಏನು ಗೊತ್ತಿಲ್ಲದೆ ಹೀಗಾಗಿರ್ಬೋದಾ ಅಂತ ರಾಜಸೇನಂಗೆ ಅನ್ನಿಸ್ತು. ಅರುಣವ್, ನೀನ್ ಏನು ಅಂತ ನನಗ್ ಗೊತ್ತು, ನಾಗರಾಜಣ್ಣಂಗ್ ಗೊತ್ತು. ಅವ್ರ ಯಾರೋ ಕರೆದ್ರು ಅಂತ ನೀನ್ ಯಾಕೆ ಈ ಸ್ಪರ್ಧೆಗೆ ಹೋಗ್ತಾ ಇದೀಯಾ? ನೀನು ಎಲ್ಗೂ ಹೋಗೋದ್ ಬೇಕಾಗಿಲ್ಲ, ನೀನು ನನ್ ಜೊತೆನೆ ಇರು. ನೀನ್ ಎಷ್ಟು ದಿನ ಇಲ್ಲಿದ್ರು ನಾನೇನ್ ಬೇಡ ಅನ್ನಲ್ಲ ಅಂತ ರಾಜಸೇನ ಹೇಳ್ದ. ಯಾಕೋ ಅವನಿಗೆ ಅರುಣವ್ ಹೊರಗ್ ಕಾಲಿಟ್ರೆ ತುಂಬಾ ಅಪಾಯ ಅಂತ ಅನ್ಸೋಕೆ ಶುರುವಾಗಿತ್ತು. ಇಲ್ಲ ರಾಜಸೇನ, ಯಾರೋ ಹೇಳಿದ್ರು ಅಂತ ನಾನು ವಾಪಸ್ ಹೋಗ್ತಿಲ್ಲ, ಇಲ್ಲಿ ನನ್ ಕೆಲ್ಸ ಮುಗೀತು, ಅದಕ್ಕೆ ವಾಪಸ್ ಆಕಾಶಗಂಗೆಗೆ ಹೋಗ್ತಿದ್ದೀನಿ ಅಂತ ಅರುಂಧತಿ ಹೇಳಿದ್ಲು. ಅವಳಿಗೆ ಚೆನ್ನಾಗ್ ಗೊತ್ತಿತ್ತು, ಯಾರೋ ತನ್ ಜೊತೆ ಆಟ ಆಡ್ತಾ ಇದಾರೆ. ಈ ಆಟದಲ್ಲಿ ಕುಮಾರ ಒಂದು ಕಾಯಿ ಅಷ್ಟೇ, ಆ ಕಾಯಿ ಮುನ್ನಡೆಸ್ತಾ ಇರೋನು ಎಲ್ಲೋ ಬೇರೆ ಕಡೆ ಇದ್ದಾನೆ ಅಂತ. ಅವನು ಈ ಹುಡುಗರಿಗೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಇಲ್ಲಿಗೆ ಕಳಿಸ್ತಾ ಇದ್ದಾನೆ. ಎರಡು ದಿನ ಬಂದಿದ್ದ ಹುಡುಗರು ಹೇಳ್ತಾ ಇದ್ದಿದ್ ಕೂಡ ಅದೊಂದೇ ಮಾತು, ಅರುಣವ್ ಬಿದ್ರಿನ ಕಾಡಿಂದ ಹೊರಗಡೆ ಬರಬೇಕು, ಆಕಾಶಗಂಗೆಗೆ ಹೋಗ್ಬೇಕು. ಈ ಸಮಯದಲ್ಲಿ ಆಕಾಶಗಂಗೆಗೆ ಹೋದ್ರೆ ತಾನ್ ಬೇರೆ ವಿಧಿ ಇಲ್ದೆ ಆತ್ಮಬಂಧನ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕಾಗತ್ತೆ. ಆದ್ರೆ ಇದ್ರ ಹಿಂದಿರೋರ್ ಉದ್ದೇಶನೂ ಇದೇ ಆಗಿರ್ಬೋದಾ? ತಾನ್ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿ ಅಂತಾನೆ ಆ ಹುಡುಗರನ್ನ ಕಳಿಸಿ ತನ್ನ ಕೆಣಕಿರ್ಬಹುದಾ ಅಂತ ಒಂದು ಕ್ಷಣ ಅರುಂಧತಿ ಯೋಚಿಸಿದ್ಲು. ನಂತರ ತನ್ನೊಳಗೆ ನಗ್ತ, ಇತ್ಕೊಂಡ್ಲಿ, ಅವರು ಏನ್ ಬೇಕಾದ್ರೂ ಉದ್ದೇಶ ಇಟ್ಕೊಂಡಿರ್ಲಿ, ನಾನ್ ಏನು ಅಂತ ಅವ್ರಿಗೆ ತೋರಿಸ್ತೀನಿ. ಆಮೇಲೆ ನನ್ನ ಆಚೆ ಕರ್ಸಿದ್ಕೆ ಅವರೇ ಪಶ್ಚಾತ್ತಾಪ ಪಟ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಅರುಂಧತಿನೇ ಅಲ್ಲ ಅಂತ ತನಗ್ ತಾನೇ ಪ್ರತಿಜ್ಞೆ ಮಾಡ್ಕೊಂಡ್ಲು ಅರುಂಧತಿ. ರಾಜಸೇನ ಅರುಣವ್ಗೆ ಆತ್ಮಬಂಧನ ಸ್ಪರ್ಧೆಗೆ ಹೋಗೋದ್ ಬೇಡ ಅಂತ ತಡೆಯೋಕೆ ತುಂಬಾ ಪ್ರಯತ್ನ ಪಡ್ತಿದ್ದ. ಆದ್ರೆ ಅವನ ಮಾತನ್ನ ಅರುಣವ್ ಕೇಳ್ತಾನೆ ಇರ್ಲಿಲ್ಲ. ಕೊನೆಗೆ ಈ ಸ್ಪರ್ಧೆಲಿ ಅರುಣವ್ ಜೊತೆ ತನ್ನಣ್ಣ ನಾಗರಾಜ ಇರ್ತಾನಲ್ವಾ, ಅರುಣವ್ನ ಅವನು ಕಾಪಾಡ್ಕೊಳ್ತಾನೆ ಬಿಡು ಅಂತ ರಾಜಸೇನ ತನಗ್ ತಾನೇ ಸಮಾಧಾನ ಮಾಡ್ಕೊಂಡ. ಇದರ ಮಧ್ಯೆ ರಾಜಸೇನ ತನ್ನ ತಂದೆ ಹತ್ರ ನಡೆದಿದ್ ವಿಷಯ ಎಲ್ಲ ಹೇಳಿ ಸೇವಕ ಕುಮಾರನ್ನ ವಾಪಸ್ ಆಕಾಶಗಂಗೆಗೆ ಕರೆಸ್ಕೊಳ್ಳೋ ಹಾಗೆ ಮಾಡ್ದ. ಎರಡು ದಿನಾನೂ ವಿದ್ಯಾರ್ಥಿಗಳು ಬಿದಿರಿನ ಕಾಡೊಳಗೆ ಬಂದು ಅರುಣ ವಿರುದ್ಧ ಕೂಗೋಕೆ ಕುಮಾರನೇ ಕಾರಣ ಅಂತ ಅವರಿಗೆ ಗೊತ್ತಾಗಿತ್ತು. ಆದ್ರೆ ಕುಮಾರ ಅಲ್ಲಿಂದ ಹೊರಗೆ ಹೋಗೋಕೆ ಒಪ್ಪದೆ ವಿಪರೀತ ನಾಟಕ ಆಡೋಕೆ ಶುರು ಮಾಡ್ದ. ನನ್ನ ಆಚೆ ಕಳಿಸ್ಬೇಡಿ ಅಂತ ಅನ್ಕೊಂಡು ಅಂಗಲಾಚಿ ಬೇಡ್ಕೊಳ್ತಿದ್ದ. ನಾಗರಾಜನ ಕೋಪ ನೆತ್ತಿಗೇರಿ ಕುಮಾರನ್ನ ಬಿದಿರಿನ ಕಾಡಿನ ಆಚೆ ಹೋಗಿ ಬೀಳೋ ತರ ಒಂದ್ ಒದೆ ಕೊಟ್ಟು ಹೊರಗೆ ಹಾಕ್ಬಿಟ್ಟ. ಆತ್ಮಬಂಧನ ಸ್ಪರ್ಧೆಯ ದಿನ ಹತ್ರ ಬರ್ತಾ ಇತ್ತು.
ಈ ಸ್ಪರ್ಧೆ 7 ದಿನಗಳ ಕಾಲ ನಡೀತಾ ಇತ್ತು. ಈ ಸಮಯದಲ್ಲಿ ತಾನಿಲ್ಲದೇ ಇರುವಾಗ ರಾಜಸೇನನ ಆರೋಗ್ಯ ಗಮನಿಸೋಕೆ ಅಂತಾನೆ ತನ್ನ ಕಪ್ಪು ಬೆಕ್ಕು ಮಿಂಚುನ ಬಿದಿರಿನ ಕಾಡೊಳಗೆ ಬಿಟ್ಟು ಹೋಗ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ಲು ಅರುಂಧತಿ. ಅವಳ ಉದ್ದೇಶ ಏನಿತ್ತು ಅಂದ್ರೆ, ಮಿಂಚು ಇಲ್ಲೇ ಇದ್ಕೊಂಡು ರಾಜಸೇನನ ಊಟದಲ್ಲಿ ಯಾರ್ ಮದ್ದು ಹಾಕ್ತಾರೆ ಅಂತ ಕಂಡುಹಿಡಿಲಿ ಅಂತ ಅರುಂಧತಿ ಯೋಚಿಸಿದ್ಲು. ಆದ್ರೆ ಇದನ್ನ ರಾಜಸೇನ ನಾಗರಾಜ ಇಬ್ರೂ ಒಪ್ಪೋಕೆ ತಯಾರಿರ್ಲಿಲ್ಲ. ಅವರೆಲ್ಲ ಅಂದ್ಕೊಂಡಿದ್ದೇನಂದ್ರೆ, ಈ ಕಪ್ಪು ಬೆಕ್ಕೆ ಅರುಣವ್ನ ಸಾಲಭಂಜಿಕಾ ಶಕ್ತಿ ಅಂತ. ಸಾಲಭಂಜಿಕಾ ಶಕ್ತಿ ಪುಟ್ಟದೋ ದೊಡ್ಡದೋ ಅದ ಅವ್ರ ಸಾಲಭಂಜಿಕಾ ಶಕ್ತಿ ತಾನೆ. ಈ ಕಪ್ಪು ಬೆಕ್ಕು ನೋಡೋಕೆ ಸಣ್ಣದಿರ್ಬೋದು, ಆದ್ರೆ ತಾನ್ ನೋಡ್ತೀನ ಅದು ಕಾಪಾಡ್ಲೇಬೇಕು. ಆತ್ಮಬಂಧನದಂತ ಭಯಾನಕ ಸ್ಪರ್ಧೆಗೆ ಸಾಲಭಂಜಿಕಾ ಶಕ್ತಿ ಇಲ್ಲದೆ ಹೋಗೋದು ತುಂಬಾ ಅಪಾಯಕಾರಿ ಅಂತ ಅವರಿಬ್ರಿಗೂ ಗೊತ್ತಿತ್ತು. ಅದಕ್ಕೆ ಅರುಣವ್ಗೆ ಕಪ್ಪು ಬೆಕ್ಕನ್ನ ಜೊತೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಇದ್ರು. ಆದ್ರೆ ಅವರಿಗೆ ಅರುಣವ್ನ ಸಾಲಭಂಜಿಕಾ ಶಕ್ತಿ ಕಪ್ಪು ಬೆಕ್ಕಲ್ಲ ಅಂತ ಗೊತ್ತಿರಲಿಲ್ಲ. ಈ ಮಧ್ಯೆ ಅರುಂಧತಿ ತಾನು ಏಕಾಂತದಲ್ಲಿ ಕಲ್ತ್ಕೊಂಡಿದ್ದ ಸಾಲಭಂಜಿಕಾ ಶಕ್ತಿ ವೈದ್ಯರ ಗುಂಪನ್ನ ಹೆಚ್ಚೋ ವಿದ್ಯೆಯಿಂದ ತನ್ನ ಹತ್ರ ಇದ್ದಿದ್ದ ಕಮಲದ ಹೂವನ್ನ ಮೊದಲಿನಷ್ಟೇ ಶಕ್ತಿಶಾಲಿಯಾಗಿ ಮಾಡ್ಕೊಂಡಿದ್ಲು. ಕಮಲದ ಹೂವಿನ ದಳಗಳು ಈಗ ಬೆಳ್ಳಗೆ ಹೊಳಿತಾ ಇರ್ತಿದ್ವು. ಅದರಿಂದ ಅರುಂಧತಿ ಕೂಡ ಮೊದಲಿಗಿಂತನೂ ತುಂಬಾನೇ ಶಕ್ತಿಶಾಲಿಯಾಗಿದ್ಲು. ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೂ ಅವಳು ಆತ್ಮಬಂಧನ ಸ್ಪರ್ಧೆಯಲ್ಲಿ ಭಾಗವಹಿಸ್ತೀನಿ ಅಂತ ಯಾಕಂದಿರಬಹುದು ಅಂತ ಮಿಂಚು ಯೋಚಿಸ್ತಾನೆ ಇತ್ತು. ಅರುಂಧತಿ ಇಲ್ಲಿಗೆ ಬಂದಿರೋದಕ್ಕೂ ಈ ಸ್ಪರ್ಧೆಗೂ ಯಾವುದೇ ತರ ಸಂಬಂಧ ಇರಲಿಲ್ಲ. ಸುಮ್ನೆ ತನ್ ಪಾಡಿಗೆ ತನ್ ಕೆಲ್ಸ ಮುಗಿಸಿ ಹೋಗೋದ್ ಬಿಟ್ಟು ಯಾಕೆ ಇದಕ್ಕೆಲ್ಲ ಸಿಕ್ಕಾಕೋತಾ ಇದ್ದಾಳೆ ನನ್ ಒಡತಿ ಅಂತ ಮಿಂಚು ಯೋಚಿಸ್ತು. ಯಾರೋ ಇಬ್ರು ಬಂದು ಏನೋ ರೇಗ್ಸಿದ್ರು ಅಂತ ಅದನ್ನ ಮನ್ಸಿಗೇನಾದ್ರೂ ಹಚ್ಕೊಂಡಿರ್ಬೋದಾ? ಇಲ್ಲ ಇಲ್ಲ, ತನ್ ಒಡತಿ ಅಂತೋಳಲ್ಲ ಅಂತ ಮಿಂಚು ಅನ್ಕೋತು. ಆದ್ರೂ ಆತ್ಮಬಂಧನದಲ್ಲಿ ಭಾಗವಹಿಸೋಕೆ ನಿನ್ ಶಕ್ತಿ ಸಾಲ್ದು ಅಂತ ಮಿಂಚು ಹೇಳ್ತು. ಅರುಂಧತಿ ಅದ್ರ ಕಡೆ ನೋಡಿ ಒಂಥರ ನಕ್ಕದ್ಲು. ಏನ್ ಮಾಡ್ಲಿ, ನಾನು ತುಂಬಾ ಸಮಯದಿಂದ ಈ ಕೇಸರಿ ಬಣ್ಣದಲ್ಲೇ ಸಿಗಾಕೊಂಡಿದ್ದೀನಿ ಅಂತ ಅರುಂಧತಿ ಹೇಳಿದ್ಲು. ಅದ್ನೇ ನಾನು ಹೇಳಿತ್ತು ಅಂತ ಹೇಳಿದ್ ಮಿಂಚುಗೆ ಇದ್ದಕ್ಕಿದ್ದ ಹಾಗೆ ಒಂದು ವಿಷಯ ಹೊಳಿತು. ಓ, ಗೊತ್ತಾಯ್ತು, ನೀನು ಬೇರೆಯವರ ಸಾಲಭಂಜಿಕ ಶಕ್ತಿನ ನಿನ್ನ ವಶ ಮಾಡಿಕೊಂಡು ನಿನ್ನ ಶಕ್ತಿ ಹೆಚ್ಚಿಸ್ಕೊಳ್ಳೋ ಯೋಜನೆ ಮಾಡ್ತಿದ್ಯಾ ಅಲ್ವಾ ಅಂತ ಮಿಂಚು ಕೇಳ್ತು. ಈಗಾಗಲೇ ಅವಳು ಈ ಪ್ರಯತ್ನ ಮಾಡ್ಬೋದಿತ್ತು. ಆದ್ರೆ ಅವಳಿಗೆ ಬೇಕಾಗಿದ್ದ ಸಾಲಭಂಜಿಕ ಶಕ್ತಿ ಇರೋರು ಅವಳಿಗೆ ಇನ್ನೂ ಸಿಕ್ಕಿಲ್ವೇನೋ, ಅದಕ್ಕೆ ಸುಮ್ಮನಾಗಿದ್ದಾಳೇನೋ ಅಂತ ಅನ್ಕೊಂತು ಮಿಂಚು. ಆದ್ರೆ ನಾನ್ ಹಾಗೆ ಯೋಚಿಸಿಲ್ಲ ಅಂತ ಅರುಂಧತಿ ಹೇಳಿದ್ಲು. ಗೊತ್ತಾಯ್ತು ಬಿಡು, ನೀನಾಗ್ ನೀನೇ ಹುಡುಕೊಂಡು ಹೋಗಲ್ಲ, ಆದ್ರೆ ನಿನಗ್ ಬೇಕಾಗಿದ್ದ ಸಾಲಭಂಜಿಕಾ ಶಕ್ತಿ ಇರೋರು ತಾವಾಗೆ ನಿನ್ ಮುಂದೆ ಬಂದು ನನ್ ಶಕ್ತಿ ತಗೋ ಅಂತ ಹೇಳ್ತಾರೆ ಅಂತ ಕಾಯ್ತಾ ಇದೀಯಾ ಅಲ್ವಾ ಅಂತ ಮಿಂಚು ಹೇಳ್ತು. ಆ ಮಾತಿಗೆ ಅರುಂಧತಿ ಬಿದ್ದು ಬಿದ್ದು ನಗ್ಬೇಕಿತ್ತು. ಆದ್ರೆ ಅವಳು ಮುಖ ಗಂಭೀರವಾಯಿತು. ಅವಳು ಬೇರೆ ಏನು ಯೋಚಿಸ್ತಾ ಇದ್ಲು. ಅದಕ್ಕೆ ಮಿಂಚು ಮಾತನ್ನ ಕಿವಿಗೆ ಹಾಕೊಂಡ್ಲಿಲ್ಲ. ಯಾರು ನಾನ್ ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿ ಅಂತಾನೆ ಆಸೆ ಪಡ್ತಿದ್ದಾರೆ, ಅಲ್ಲಿ ನನ್ನ ಮುಗಿಸ್ಬೇಕು ಅಂತ ಏನು ವಿಶೇಷವಾದ ಯೋಜನೆ ಕೂಡ ಖಂಡಿತ ರೂಪಿಸಿರ್ತಾರೆ. ಅವರು ಯಾರೋ ಏನೋ ನಂಗೆ ಗೊತ್ತಿಲ್ಲ, ಆದ್ರೆ ಗೊತ್ತಿಲ್ಲದೆ ನನ್ನ ಎದುರಾಕೊಳ್ತಾ ಇರೋರ್ ಧೈರ್ಯನ ನಾನ್ ಮೆಚ್ಚಿದೆ ಅಂತ ಅರುಂಧತಿ ಹೇಳಿದ್ಲು. ಮಿಂಚು ಮಾತ್ ಬದಲಾಯಿಸೋಕೆ ಕಮಲದ ಹೂನ ನೋಡ್ತಾ, ಇದು ನಿಜವಾಗಿ ಚೇತರಿಸ್ಕೊಂಡು ಮೊದಲಿನ ತರ ಆಗುತ್ತೆ ಅಂತೀಯಾ, ನಂಬೋದಾ ಅಂತ ಮಿಂಚು ಕೇಳ್ತು. ನನ್ ಮೇಲೆ ನಂಬಿಕೆ ಇಡು ಅಂತ ಅರುಂಧತಿ ಹೇಳಿದ್ಲು. ಅವಳಿಗೆ ತನ್ನನ್ನ ಈ ಸ್ಪರ್ಧೆಗೆ ಭಾಗವಹಿಸೋ ಹಾಗೆ ಮಾಡ್ದೋರ್ ಯಾರು ಅಂತ ತಿಳ್ಕೊಳ್ಳೋ ಕುತೂಹಲ ಇತ್ತು. ಸ್ಪರ್ಧೆ ಶುರು ಆದ್ರೆ ಈ ವಿಷಯ ಕೂಡ ಗೊತ್ತಾಗುತ್ತೆ ಅಂತ ಕಾತರದಿಂದ ಸ್ಪರ್ಧೆ ಶುರು ಆಗೋದನ್ನೇ ಕಾಯೋಕೆ ಶುರು ಮಾಡಿದ್ಲು ಅರುಂಧತಿ. ಅಂತೂ ಎಲ್ರೂ ಕಾತರದಿಂದ ಕಾಯ್ತಾ ಇದ್ದ ದಿನ ಕಡೆಗೂ ಬಂದೇ ಬಿಡ್ತು. ಆತ್ಮಬಂಧನ ಸ್ಪರ್ಧೆ ಶುರು ಆಗೇ ಬಿಡ್ತು. ಎಲ್ಲಾ ವಿದ್ಯಾರ್ಥಿಗಳು ಅವತ್ ಬೆಳಗಿನ ಜಾವನೆ ಎದ್ದು ತಮ್ಮ ತಮ್ಮ ಸಾಮಗ್ರಿಗಳನ್ನ ಕುದುರೆ ಗಾಡಿ ಮೇಲೆ ಹಾಕೊಂಡು ಶಕ್ತಿಧಾಮ ಅರಣ್ಯಕ್ಕೆ ಹೋಗೋಕೆ ತಯಾರಾಗಿ ಆಕಾಶ ಗಂಗೆ ಮುಂದೆ ಬಂದು ನಿಂತು ಬಿಟ್ಟಿದ್ರು. ಅಷ್ಟು ಜನದಲ್ಲಿ ಎಷ್ಟ್ ಜನ ಗೆಲ್ತಾರೋ, ಎಷ್ಟ್ ಜನ ವಾಪಸ್ ಬರ್ತಾರೋ, ಎಷ್ಟ್ ಜನ ಬಲಿಯಾಗ್ತಾರೋ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೂ ಎಲ್ರಿಗೂ ತಾವೇ ಗೆಲ್ತೀವಿ ಅನ್ನೋ ಭ್ರಮೆ ಕಾಡ್ತಾ ಇತ್ತು. ಎಲ್ರೂ ಸಿಕ್ಕಾಪಟ್ಟೆ ಹುಮ್ಮಸ್ಸಿನಲ್ಲಿದ್ರು. ಆ ವಿದ್ಯಾರ್ಥಿಗಳ ಗುಂಪಿನಲ್ಲಿ ನಂದನ ಇದ್ಲು. ಅವಳ ಜೊತೆ ಅವಳ ನಿರ್ದೇಶನಕ್ಕೆ ಹಾಕೊಂಡಿದ್ದ ವಂಶಿನೂ ಇದ್ದ. ವಂಶಿ ಕಾಣಿಸಿದ ಕೂಡ್ಲೆ, ಅರುಣವ್ ಬಂದಿದಾನ, ನೀನ್ ನೋಡುದ್ಯಾ ಅಂತ ವಂಶಿಗೆ ನಂದನ ಕೇಳಿದ್ಲು. ಇನ್ನೂ ಬಂದಿಲ್ಲ, ಆದ್ರೆ ಬರ್ತಾನೆ, ಬರ್ಲೇಬೇಕು, ಬರ್ದಲೇ ಎಲ್ಲಿ ಹೋಗ್ತಾನೆ ಅಂತ ವಂಶಿ ಹೇಳ್ದ. ಹೋ, ಅವನ್ ಬರ್ಲಿ ಅಂತ ನೀನೆಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೂ ಗೊತ್ತು. ಅಂತೂ ಅವನನ್ನ ಆ ಬಿದಿರಿನ ಕಾಡಿಂದ ಹೊರಗೆ ಬರೋ ಹಾಗೆ ಮಾಡ್ಬಿಟ್ಯಲ್ಲ ಅಂತ ನಂದನ ಹೇಳಿದ್ಲು.
ಆ ಮಾತು ಕೇಳಿ ವಂಶಿ ಜಂಬದಿಂದ ನಗ್ದ. ಆದ್ರೆ ಅವತ್ತಾಗಿದ್ ನೆನ್ಸ್ಕೊಂತಿದ್ದ ಹಾಗೆ ಅವನಿಗೆ ಕೋಪ ಉಕ್ಕಿ ಬರ್ತಾ ಇತ್ತು. ಅವತ್ತು ಅರುಣವ್ ಗುಡುಸ್ಲಿಂದ ಆಚೆ ಬಂದು ಹೇಳಿದ ಮಾತುಗಳನ್ನ ಆ ಹುಡುಗರು ವಂಶಿಗೆ ಬಂದು ಹೇಳಿದ್ರು. ಅದನ್ನ ಕೇಳ್ದಾಗಿಂದ ವಂಶಿಗೆ ನೆಮ್ಮದಿ ಅನ್ನೋದೇ ಹೊರಟು ಹೋಗಿತ್ತು. ಅಷ್ಟು ಜನದ ಮುಂದೆ ಅರುಣವ್ ತನ್ನ ಬಗ್ಗೆ ಆಡ್ಕೊಳ್ಳೋ ಹಾಗೆ ಮಾತಾಡಿದ್ದ. ಈಗ ಆ ಕಾಡೊಳಗೆ ಹೋದ್ಮೇಲೆ ಆ ಅರುಣವ್ಗೆ ಸರಿಯಾಗಿ ಬುದ್ಧಿ ಕಲಿಸಲಿಲ್ಲ ಅಂದ್ರೆ ನನ್ನ ಹೆಸರು ವಂಶನೇ ಅಲ್ಲ ಅಂತ ಅನ್ಕೊಂಡ. ಅರುಣವ್ ಶಕ್ತಿ ಏನು ಅಂತ ನಮಗೆ ಗೊತ್ತಿಲ್ಲ ನಿಜ. ಆದ್ರೆ ಅವನ ಜೊತೆ ಯಾವಾಗ್ಲೂ ಇರೋ ನಾಗರಾಜನ್ ಶಕ್ತಿನ ನಾವ್ ಕಡಿಮೆ ಅಂದಾಜ್ ಮಾಡಬಾರ್ದು. ನಾಗರಾಜ ಇಲ್ಲಿಗೆ ತುಂಬಾ ಹಳಬ, ಅವನಿಗೆ ಇಲ್ಲಿನ ವಿಷಯ ಎಲ್ಲ ಗೊತ್ತಿರತ್ತೆ. ಅವನ ಕಣ್ ತಪ್ಸಿ ಅರುಣವ್ಗೆ ನಾವ್ ಏನ್ ಮಾಡಕ್ಕೂ ಸಾಧ್ಯ ಇಲ್ಲ ಅಂತ ನಂದನ ಹೇಳಿದ್ಲು. ಅಷ್ಟರಲ್ಲಿ ಅವರಿಗೆ ಮುಕ್ತಿ ಕಾಣಿಸ್ದ. ನಂದನ ಕೋಪದಲ್ಲಿ ಆ ಮುಕ್ತಿ ಕೂಡ ನಮ್ ಜೊತೆನೆ ಇದ್ದಾನೆ, ಏನ್ ಪ್ರಯೋಜನ, ಅವನೊಬ್ಬ ಹೇಡಿ. ಮುಕ್ತಿಯ ಸಾಲಭಂಜಿಕಾ ಶಕ್ತಿ ಐದನೇ ಹಂತದಲ್ಲಿದೆ, ಆದ್ರೆ ಮುಕ್ತಿಗೆ ಧೈರ್ಯನೇ ಇಲ್ಲ, ಸುಮ್ನೆ ಹೆದರ್ತಾನೆ. ಅಷ್ಟು ಶಕ್ತಿ ಇರೋನ್ಗೆ ಸ್ವಲ್ಪ ಧೈರ್ಯನೂ ಇದ್ದಿದ್ರೆ ನಾವೇನಾದ್ರೂ ಮಾಡ್ಬೋದಿತ್ತು ಅಂತ ನಂದನ ಹೇಳಿದ್ಲು. ಅದ್ರ ಬಗ್ಗೆ ನಾನ್ ಮುಕ್ತಿ ಹತ್ರ ಮಾತಾಡ್ತೀನಿ ಬಿಡಿ. ನಂದನ ಅವರು ಬಹಳ ದಿನದಿಂದ ತನ್ನ ಜೊತೆ ಮಾತಾಡಿಲ್ಲ, ಮುನಿಸ್ಕೊಂಡಿದಾರೋ ಏನೋ ಅಂತ ಗಾಬರಿ ಆಗಿದ್ದಾನೆ ಹುಡುಗ ಅಂತ ವಂಶಿ ಹೇಳ್ದ. ಅದ್ ಹೇಳ್ತಿರೋವಾಗ ವಂಶಿಗೆ ನಗು ತಡೆಯೋಕಾಗ್ತಿರ್ಲಿಲ್ಲ. ಅವನಿಗೆ ನನ್ ನೋಡೋ ಆಸೆ ಆಗ್ತಿದ್ಯಂತ ಕುತೂಹಲದಲ್ಲಿ ನಂದನ ಕೇಳಿದ್ಲು. ವಂಶಿ ಹೌದು ಅಂತ ತಲೆ ಆಡಿಸ್ದ. ಆದ್ರೆ ನಂದನ ಮುಖ ಗಂಭೀರವಾಗಿತ್ತು. ಅದೆಲ್ಲ ಆಮೇಲೆ ಇರ್ಲಿ, ಮೊದ್ಲು ಹೇಳಿದ ಕೆಲಸ ಮಾಡೋಕ್ ಹೇಳು ಅವನಿಗೆ. ಶಕ್ತಿಧಾಮದೊಳಗೆ ಹೋಗ್ತಿದ್ದ ಹಾಗೆ ಅರುಣವ್ ಮೇಲೆ ಒಂದು ಕಣ್ಣಿಟ್ಟಿರೋಕ್ ಹೇಳು, ಮರಿಬೇಡ ಅಂತ ನಂದನ ಹೇಳಿದ್ಲು. ಹಾಗೆ ಆಗ್ಲಿ ಅಂತ ವಂಶಿನೂ ಹೇಳ್ದ. ಬೆಳಗ್ಗೆ ಆಕಾಶ ಗಂಗೆಯಿಂದ ಶಕ್ತಿಧಾಮ ಅರಣ್ಯಕ್ಕೆ ಹೊರಟಿದ್ದ ವಿದ್ಯಾರ್ಥಿಗಳ ಸವಾರಿ ದಿನಪೂರ್ತಿ ಹೋಗ್ತಾನೆ ಇತ್ತು. ಸಂಜೆ ಆಗ್ತಾ ಇದ್ದ ಹಾಗೆ ಎಲ್ರೂ ಒಂದ್ ಕಡೆ ನಿಂತರು. ಅಲ್ಲಿಂದ ಶಕ್ತಿಧಾಮ ಅರಣ್ಯ ಈಗ ಬಂದಷ್ಟೇ ದೂರದಲ್ಲಿತ್ತು. ಆದ್ರೆ ಅಷ್ಟೊತ್ತಿಂದ ಪ್ರಯಾಣ ಮಾಡ್ತಾನೆ ಇದ್ರೂ ಕೂಡ ಶಕ್ತಿಧಾಮ ಅರಣ್ಯದ ಅರ್ಧದಾರಿ ಮಾತ್ರ ಅವರುಗಳಿಗೆ ಕ್ರಮಿಸೋಕಾಗಿತ್ತು. ಇನ್ನೂ ಅಷ್ಟೇ ದೂರ ಮತ್ತೆ ಹೋಗ್ಬೇಕಲ್ಲಪ್ಪ ಅಂತ ಎಲ್ರೂ ಸುಸ್ತಾಗಿ ಉಶ್ ಅಂತ ಕೂತ್ರು. ಅವರಿಗೆ ಆಗ್ಲೇ ಸುಸ್ತಿಂದ ಮೈಕೈ ನೋವಾಗೋಕೆ ಶುರುವಾಗಿತ್ತು. ಕತ್ಲೆ ಆಗ್ತಿದ್ದ ಹಾಗೆ ಐದಾರು ಜನ ಸೇರ್ಕೊಂಡು ಒಂದು ಗುಂಪಿನ ತರ ಮಾಡಿಕೊಂಡ್ರು. ಆ ಗುಂಪಿನ ಮಧ್ಯ ಬೆಂಕಿ ಹಾಕೊಂಡು ಸುತ್ತ ಚಳಿ ಕಾಯಿಸ್ಕೊಳ್ತಾ ಕೂತ್ಕೊಂಡ್ರು. ಎಲ್ರೂ ಬಿಸಿ ಬಿಸಿಯಾದ ಊಟನ ಕೈಯಲ್ಲಿ ಹಿಡ್ಕೊಂಡು ತಿಂತ ಒಬ್ರಿಗೊಬ್ರು ಮಾತಾಡ್ತಾ ಕೂತಿದ್ರು. ಅಷ್ಟರಲ್ಲಿ ಆಕಾಶ್ ಗಂಗೆಯಿಂದ ಹೊರಟಿದ್ದ ಕೊನೆ ಕುದುರೆ ಗಾಡಿ ಬಂದು ನಿಂತ್ಕೊಳ್ತು. ಆ ಗಾಡಿಯಿಂದ ಇಳ್ದವರನ್ನ ಎಲ್ರೂ ಕುತೂಹಲದಿಂದ ನೋಡಿದ್ರು. ಅವರು ಯಾರು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಎಲ್ರೂ ಆಶ್ಚರ್ಯದಿಂದ ಆ ಕಡೆನೆ ನೋಡೋಕೆ ಶುರು ಮಾಡಿದ್ರು. ಅವರು ಬೇರೆ ಯಾರು ಅಲ್ಲ, ಅರುಣವ್ ಮತ್ತೆ ನಾಗರಾಜ ಆಗಿದ್ರು. ಈ ಅರುಣವ್ಗಂತೂ ಮಾನ ಮರ್ಯಾದೆನೆ ಇಲ್ಲ. ಇವನನ್ನ ಸೇರಿಸ್ಕೊಂಡಿದ್ದ ಶಿಕ್ಷಕರೇ ಇವನನ್ನ ಆಚೆ ಹಾಕಿದ್ರು, ನಾಚಿಕೆ ಇಲ್ದೊಂಥರ ಇಲ್ಲಿಗೆ ಬಂದಿದ್ದಾನೆ. ಈ ಸ್ಪರ್ಧೆ ಇರೋದು ಆಕಾಶಗಂಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ವಾ, ಇವನು ಆಕಾಶಗಂಗೆ ಬಿಟ್ಟು ಯಾವತ್ತೋ ಓಡಿ ಹೋದವನು, ಈಗ ಯಾಕೆ ಬಂದಿದ್ದಾನೆ? ಗುಂಪಿನಲ್ಲಿದ್ದ ಒಬ್ಬ ತನ್ನ ಪಕ್ಕದಲ್ಲಿದ್ದವನಿಗೆ ಈ ರೀತಿ ಹೇಳಿದ. ಪಕ್ಕದಲ್ಲಿದ್ದವನಿಗೆ ಅರುಣವ್ ವಾಯ್ಸ್ ನೋಡಿ ಯಾಕೋ ಕರುಣೆ ಬಂತು. ಪಾಪ, ಎಷ್ಟು ಚಿಕ್ಕ ಹುಡುಗ ಈ ಅರುಣವ್, ಈ ಭಯಾನಕವಾದ ಕಾಡಿಗೆ ಬಂದಿದ್ದಾನಲ್ಲ, ಇವನಿಗೆ ಭಯ ಆಗಲ್ವಾ ಅಂತ ಕೇಳಿದ. ಆ ಮಾತಿಗೆ ಆಗ್ಲೇ ಅರುಣವ್ನ ಬೈದಿದ್ದವನು, ಭಯಾನ, ಈ ಅರುಣವ್ ಈ ಸ್ಪರ್ಧೆ ಆಡೋಕೆ ಬಂದಿದ್ದಾನೆ ಅನ್ಕೊಂಡ್ಯಾ? ಅವನು ಆ ನಾಗರಾಜನ್ ಜೊತೆ ಬಂದಿರೋದು. ನಾಗರಾಜ ಪ್ರಾಣಿಗಳನ್ನ ಬೇಟೆ ಆಡ್ದಾಗ ಸಿಗೋ ಮಣಿನ ಅರುಣವ್ ಸಂಗ್ರಹ ಮಾಡ್ಕೋತಾನೆ, ಅಷ್ಟೇ ಅವನ ಕೆಲ್ಸ, ಅಷ್ಟೇ ಅವನ ಅರ್ಹತೆ ಅಂತ ನಕ್ಕದ ಅವನು. ಆದ್ರೂ ಅರುಣವ್ಗೆ ಯಾವ ಅರ್ಹತೆನೂ ಇಲ್ದೆ ಇದ್ರು ಆ ನಾಗರಾಜ ಹಗಲು ರಾತ್ರಿ ಆ ಹುಡುಗನ ಕಾಪಾಡ್ತಾ ಇದ್ದಾನೆ. ಯಾಕಿರ್ಬೋದು, ಅಂಥದ್ದೇನಿರ್ಬೋದು ಅಂತ ಪಕ್ಕದವನ್ ಕೇಳ್ದ. ಅಯ್ಯೋ, ಯಾರಿಗ್ ಗೊತ್ತಪ್ಪ, ನಾಗರಾಜ ಈಗಾಗ್ಲೇ ಈ ಸ್ಪರ್ಧೆ ಗೆದ್ದು ನಾಲ್ಕನೇ ಸ್ಥಾನದಲ್ಲಿರೋನು. ಅವನ್ ಮನ್ಸ್ ಮಾಡಿದ್ರೆ ಎಂತೆಂಥವ್ರನ್ನೋ ತನ್ನ ನಿರ್ದೇಶನಕ್ಕೆ ತಗೊಳ್ಬೋದಿತ್ತು. ಅದ್ಬಿಟ್ಟು ಈ ಹುಡ್ಗನ್ ಜೊತೆ ತನ್ ಮಾನ ಮರ್ಯಾದೆನೂ ಯಾಕೆ ಹಾಳ್ ಮಾಡ್ಕೋತಾ ಇದ್ದಾನೋ ಗೊತ್ತಿಲ್ಲ ಅಂತ ಇನ್ನೊಬ್ಬ ಹೇಳ್ದ. ಎಲ್ರೂ ಈ ತರ ಮಾತಾಡ್ತಾ ಇದ್ರು ಕೂಡ ಅರುಣವ್ನ ಅಷ್ಟು ಚೆನ್ನಾಗಿ ಕಾಪಾಡ್ತಾ ಇರೋ ನಾಗರಾಜನ್ ನೋಡಿ ಎಲ್ರಿಗೂ ಹೊಟ್ಟೆ ಉರಿತಾ ಇತ್ತು. ನಮಗೂ ಯಾರಾದ್ರೂ ನಾಗರಾಜನ್ ತರ ಕಾಪಾಡೋರ್ ಇದ್ದಿದ್ರೆ ಅಂತ ಅವರಿಗೆ ಅರುಣವ್ ಮೇಲೆ ಅಸೂಹೆ ಕೂಡ ಆಗ್ತಾ ಇತ್ತು. ಆ ಅಸೂಹೆಯಿಂದಲೇ ಅವರಿಬ್ಬರನ್ನ ನೋಡ್ತಾ ನಿಂತರು ಎಲ್ರು. ಅರುಣವ್ ಮತ್ತೆ ನಾಗರಾಜ ತಮ್ಮ ಗಾಡಿಯಿಂದ ಇಳಿದಾಗ ತಮ್ಮನ್ನೇ ನೋಡ್ತಿದ್ದ ಎಷ್ಟೋ ಜನರು ಅವರಿಗೆ ಕಾಣಿಸಿದ್ರು. ಆದ್ರೆ ಹಾಗ್ ನೋಡ್ತಿರೋರ ಒಬ್ರ ದೃಷ್ಟಿಲೂ ಸಹ ತಮ್ಮ ಬಗ್ಗೆ ಸ್ನೇಹದ ಭಾವನೆ ಇಲ್ಲ ಅಂತ ಅವರಿಗೆ ನೋಡಿದ ಕೂಡಲೇ ಗೊತ್ತಾಯ್ತು. ಇಬ್ರು ಒಂದ್ ಕಡೆ ಹೋಗಿ ಕೂತ್ಕೊಂಡ್ರು. ತಮ್ಮಿಬ್ರನ್ನ ನೋಡಿದ ತಕ್ಷಣ ಉಳಿದ ವಿದ್ಯಾರ್ಥಿಗಳು ತಮ್ಮ ತಮ್ಮಲ್ಲೇ ಪಿಸು ಪಿಸು ಅಂತ ಮಾತಾಡ್ಕೊಂಡು ನಗ್ತಾ ಇರೋದ್ ನೋಡಿ ನಾಗರಾಜಂಗೆ ಕೋಪ ತಡ್ಕೊಳೋಕೆ ಆಗ್ಲಿಲ್ಲ. ಅರುಣವ್ ಅವನನ್ನ ತಡಿಲಿಲ್ಲ ಅಂದಿದ್ರೆ ನಾಗರಾಜ ಎಲ್ರಿಗೂ ಒಂದು ಗತಿ ಕಾಣಿಸ್ತಾ ಇರ್ತಿದ್ದ.
ಈಗ ಅರುಣವ್ ಮಾತಿಗೆ ಬೆಲೆ ಕೊಟ್ಟು ಅವನು ಸುಮ್ಮನೆ ಕೂತ್ಕೊಂಡ. ಹೋಗ್ಲಿ, ಬೆಳಗ್ಗೆಯಿಂದ ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ, ಇದನ್ನ ತಿನ್ನು ಅಂತ ಅರುಂಧತಿ ನಾಗರಾಜಂಗೆ ಹುರಿದ ಗೋಡಂಬಿ ಬೀಜಗಳನ್ನು ಕೊಟ್ಲು. ಇಬ್ರೂ ಅದನ್ನು ತಿನ್ನೋಕೆ ಶುರು ಮಾಡಿದ್ರು. ಇಬ್ರಿಗೂ ಸುಸ್ತಾಗಿದ್ರಿಂದ ಆ ಗೋಡಂಬಿ ತುಂಬಾ ರುಚಿಯಾಗಿದೆ ಅಂತ ಅನ್ನಿಸ್ತು. ಅರುಂಧತಿ ಜೊತೆ ಬಂದಿದ್ದ ಮಿಂಚು ಸುತ್ತ ನೋಡ್ತಾ, ಅದೇನ್ ಹಸಹ್ಯದ ಜನರಪ್ಪ ಇವರು, ಇವರಿಗಿಂತ ಆ ಶಕ್ತಿಧಾಮದ ಭಯಾನಕ ಪ್ರಾಣಿಗಳೇ ವಾಸಿ ಅಂತ ಹೇಳ್ತು. ಅರುಂಧತಿಗೆ ಅದನ್ನ ಕೇಳಿ ನಗು ಬಂತು. ನಾಗರಾಜಂಗೆ ಮಿಂಚು ಮಾತು ಕೇಳಿಸ್ದೇ ಇರೋದ್ರಿಂದ ಅವನು ಸುಮ್ಮನೆ ತಿಂತಾ ಇದ್ದ. ಅರುಂಧತಿ ತಿಂದಾದ ನಂತರ ಮಲ್ಗೋಕೆ ಅಂತ ವಾಪಸ್ ತನ್ನ ಗಾಡಿ ಹತ್ರ ಹೋದ್ಲು. ಆಗ ನಾಗರಾಜ ಒಬ್ನೇ ಅಲ್ಲಿ ಕೂತಿದ್ದ. ಅದನ್ನ ನೋಡಿ ಒಬ್ರೊಬ್ರು ಬಾಲ ಬಿಚ್ಚೋಕೆ ಶುರು ಮಾಡಿದ್ರು. ಅವರೆಲ್ಲ ತಮ್ಮ ಬಗ್ಗೆ ಆಡ್ತಾ ಇದ್ದ ಕೆಟ್ಟ ಮಾತುಗಳು ನಾಗರಾಜನ್ ಕಿವಿಗೆ ಬೀಳ್ತಾನೆ ಇತ್ತು. ನಾಗರಾಜಂಗೆ ಅದನ್ನೆಲ್ಲ ಕೇಳೋಕಾಗ್ತಿರ್ಲಿಲ್ಲ. ಇವ್ರು ನೋಡಿದ್ರೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ಅರುಣವ್ ಇದನ್ನೆಲ್ಲ ಕೇಳಿಸ್ಕೊಂಡು ಸಹ ಅಷ್ಟು ಆರಾಮಾಗಿ ಹೇಗಿರ್ತಾನೆ, ಅವನ್ ಥರ ಏನೂ ಆಗೇ ಇಲ್ಲ ಅಂತ ಇರೋಕೆ ನಾನ್ ಎಷ್ಟು ವರ್ಷ ತಪಸ್ ಮಾಡ್ಬೇಕು ಅನ್ಕೊಂಡು ನಾಗರಾಜ ತಾನು ತನ್ನ ಗಾಡಿ ಹತ್ರ ಹೋದ. ಗಾಡಿ ಒಳಗೆ ಇದ್ದ ಅರುಣವ್ ಮಲಗಿ ತುಂಬಾ ಹೊತ್ತಾಗಿತ್ತು. ನಾಗರಾಜ ಕೂಡ ಗಾಡಿ ಒಳಗೆ ಹೋಗಿ ಮಲ್ಕೊಂಡ. ಕೂಡ್ಲೇ ಮಿಂಚು ಕೂಡ ಗಾಡಿ ಹತ್ತಿ ಅರುಂಧತಿ ಪಕ್ಕ ಕೂತ್ಕೊಂತು. ನಾಗರಾಜ ಅಲ್ಲಿ ಸಿಕ್ಕಷ್ಟು ಜಾಗದಲ್ಲಿ ಮಲ್ಕೊಂಡಿದ್ದವನು ಯಾಕೋ ಸೆಕೆ ಅನ್ಸಿದ್ರಿಂದ ಕೆಳಗಿಳಿದ್ ಬಂದ. ಆಗ ಮಿಂಚು ಕೂಡ ಕೆಳಗಿಳಿದ್ ಬಂತು. ಭೌತಿಕ ಶರೀರ ಇಲ್ಲದೇ ಇದ್ದ ಮಿಂಚು ಹಗ್ಲೂ ರಾತ್ರಿ ತಾನು ಒಡ್ತಿನ ಕಾಯ್ತಾ ಇತ್ತು. ಮಿಂಚು ಇದ್ದಿದ್ರಿಂದಾನೆ ಅರುಂಧತಿ ಗಾಡಿಲಿ ಆರಾಮಾಗಿ ಮಲಗಿದ್ಲು. ಬೆಳಗ್ಗೆ ಎದ್ದ ಕೂಡ್ಲೇ ಎಲ್ಲರ ಪ್ರಯಾಣ ಮತ್ತೆ ಮುಂದುವರಿತು. ಆ ಚಿಕ್ಕ ಚಿಕ್ಕ ರಸ್ತೆಗಳಲ್ಲಿ ಅಲ್ಲಲ್ಲಿ ಸಿಗ್ತಾ ಇದ್ದ ತಿರುವುಗಳಲ್ಲಿ ಒದ್ದಾಡಿಕೊಂಡು ಮೈಕೈ ನೋವು ಮಾಡಿಕೊಂಡು ಹೋಗ್ತಿದ್ದ ವಿದ್ಯಾರ್ಥಿಗಳಿಗೆ ಎರಡನೇ ದಿನ ಮಧ್ಯರಾತ್ರಿ ಹೊತ್ತಿಗೆ ಶಕ್ತಿಧಾಮ ಅರಣ್ಯ ಸಿಕ್ತು. ಒಳಗಡೆ ಕಣ್ ಹಾಯಿಸುವಷ್ಟು ದೂರಾನೂ ಬರೀ ಕಾಡೇ ಕಾಣಿಸ್ತಾ ಇತ್ತು. ಆ ಕಾಡಿನ ಮಧ್ಯೆ ಇರೋ ಪ್ರಾಣಿಗಳು ತಮ್ಮನ್ನ ಕರೆದ ಹಾಗೆ ಅನ್ನಿಸ್ತಾ ಇತ್ತು ಆ ವಿದ್ಯಾರ್ಥಿಗಳಿಗೆ. ಯಾವಾಗ ಅದರೊಳಗೆ ಹೋಗ್ತೀವೋ, ಯಾವಾಗ ಪ್ರಾಣಿಗಳನ್ನ ಬೇಟೆ ಆಡ್ತೀವೋ, ಯಾವಾಗ ಆ ಮಣಿಗಳನ್ನ ನಮ್ದಾಗಿಸ್ಕೊಳ್ತೀವೋ ಅಂತ ಕಾಯ್ತಾ ಇದ್ರು ಎಲ್ರೂ. ಆ ಮಣಿಗಳಿಂದ ಅವರು ತಮ್ಮ ಸಾಲಭಂಜಿಕಾ ಶಕ್ತಿನ ಹೆಚ್ಚಿಸ್ಕೊಳ್ಬೋದಾಗಿತ್ತು. ಆದ್ರೆ ಅದಕ್ಕಾಗಿ ಅವರು ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಬೇಟೆ ಆಡಬೇಕಾಗಿತ್ತು. ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಬೇಟೆ ಆಡಿದಾಗ ಸಿಗೋ ಮಣಿಗಳಲ್ಲಿ ಜಾಸ್ತಿ ಶಕ್ತಿ ಇರ್ತಾ ಇರಲಿಲ್ಲ. ಜಾಸ್ತಿ ಶಕ್ತಿ ಬೇಕಂದ್ರೆ ದೊಡ್ಡ ಪ್ರಾಣಿನ ಬೇಟೆ ಆಡಬೇಕಿತ್ತು. ಆದ್ರೆ ದೊಡ್ಡ ಪ್ರಾಣಿನ ಬೇಟೆ ಆಡೋಕ್ ಹೋಗಿ ತಾವು ಅದರ ಬೇಟೆ ಆದವರೇ ಜಾಸ್ತಿ ಜನ ಇದ್ರು ಅಲ್ಲಿ. ಆ ದೊಡ್ಡ ಪ್ರಾಣಿಗಳಿಗೆ ಇವರಿಗಿಂತ ಜಾಸ್ತಿ ಶಕ್ತಿ ಇದ್ರೆ ಅದೇ ಇವರನ್ನ ಕೊಂದು ಹಾಕಿಬಿಡ್ತಿತ್ತು. ಅದು ತಮ್ಮನ್ನ ಕೊಲ್ದೇ ಇರೋ ಹಾಗೆ ಕಾದಾಡೋಷ್ಟು ಶಕ್ತಿ ಇವರಿಗೂ ಇರಬೇಕಿತ್ತು. ಆಗ ದೊಡ್ಡ ಪ್ರಾಣಿಗಳನ್ನ ಬೇಟೆಯಾಡಿ ಹೆಚ್ಚಿನ ಶಕ್ತಿ ಸಂಪಾದಿಸ್ಕೊಳ್ಬೋದಿತ್ತು. ಎಲ್ರೂ ಆ ಮಣಿಗಳಲ್ಲಿರೋ ಶಕ್ತಿಗಾಗಿ ಅಲ್ಲಿಗೆ ಬಂದಿದ್ರು. ಶಕ್ತಿಧಾಮದ ಹೊರಗೆ ನಿಂತಿದ್ದವರಿಗೆ ಅದು ಮಧ್ಯರಾತ್ರಿ ಆಗಿದ್ರೂ ಕೂಡ ಶಕ್ತಿಧಾಮ ಅರಣ್ಯದ ಒಳಗೆ ಹಗ್ಲು ಹೊತ್ತಿನ ತರಾನೇ ಬಿಳಿ ಬೆಳಕಿತ್ತು. ಆದ್ರೂ ಮಧ್ಯರಾತ್ರಿ ಒಳಗಡೆ ಹೋಗೋದು ಬೇಡ ಅಂತ ಎಲ್ರೂ ಅಂದ್ಕೊಂಡು ಕಾಡಿನ ಹೊರಗೆ ಉಳ್ಕೊಂಡ್ರು. ಕಾಡಿನ ಹೊರಗೆ ಚಿಕ್ಕ ಚಿಕ್ಕ ಗುಡಾರಗಳನ್ನ ಹಾಕೊಂಡು ರಾತ್ರಿ ಕಳೆದ್ರು. ಬೆಳಗ್ಗೆ ಆಗ್ತಿದ್ದ ಹಾಗೆ ಒಳಗಡೆ ಹೋಗ್ಬೇಕು ಅಂತ ಎಲ್ರೂ ನಿರ್ಧಾರ ಮಾಡಿದ್ರು. ಬೆಳಗಾಗೋ ಮುಂಚೆ ತಮ್ಮ ತಮ್ಮ ಸಾಲಭಂಜಿಕಾ ಶಕ್ತಿನ ಮತ್ತೊಂದ್ಸಲ ಪರೀಕ್ಷೆ ಮಾಡ್ಕೊಳ್ಳೋಣ ಅಂತ ಕೆಲವರು ಆ ಕೆಲ್ಸನ ಶುರು ಮಾಡಿದ್ರು. ನಂತರ ಬೆಳಗಾಗೋದ್ನ ಕಾಯ್ತಾ ಕೂತ್ಕೊಂಡ್ರು. ಆದ್ರೂ ಎರಡು ದಿನ ಒಂದೇ ಸಮನೆ ಪ್ರಯಾಣ ಮಾಡಿದ್ರಿಂದ ಎಲ್ರಿಗೂ ವಿಪರೀತ ಸುಸ್ತಾಗಿತ್ತು. ಸ್ವಲ್ಪ ಹೊತ್ತು ಕಳಿತಿದ್ದ ಹಾಗೆ ಎಲ್ರೂ ಒಬ್ಬೊಬ್ರೇ ಅಲ್ಲಿ ಉರುಳ್ಕೊಳ್ಳೋಕೆ ಶುರು ಮಾಡಿದ್ರು. ಮಾರನೇ ದಿನ ಸೂರ್ಯ ಹುಟ್ಟಿ ಎಷ್ಟೋ ಹೊತ್ತಾದ್ಮೇಲೆ ಅವರಿಗೆ ಎಚ್ಚರ ಆಗಿದ್ದು. ರಾತ್ರಿಯೆಲ್ಲ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿದ್ದ ವಿದ್ಯಾರ್ಥಿಗಳು ಈಗ ಹೊಸ ಹುರುಪಿನಿಂದ ಮೇಲೆದ್ರು. ಅವತ್ತಿಗೆ ಅವರು ಆಕಾಶದಿಂದ ಹೊರಟು ಮೂರನೇ ದಿನ ಆಗಿತ್ತು. ಈಗಾಗಲೇ ಇಲ್ಲಿಗೆ ಬಂದು ಗೊತ್ತಿರೋರು ಹೊಸದಾಗಿ ಸೇರ್ಕೊಂಡ ವಿದ್ಯಾರ್ಥಿಗಳಿಗೆ ಶಕ್ತಿಧಾಮ ಅರಣ್ಯದ ಬಗ್ಗೆ ಎಲ್ಲ ವಿಷಯನೂ ಹೇಳೋಕೆ ಶುರು ಮಾಡಿದ್ರು. ಶಿಕ್ಷಕರು ಅಥವಾ ಹಿರಿಯ ವಿದ್ಯಾರ್ಥಿಗಳು ಈಗಾಗಲೇ ಇಲ್ಲಿಗೆ ಬಂದಿದ್ರಿಂದ ಅವರಿಗೆ ಹೆಚ್ಚಿನ ವಿಷಯ ಗೊತ್ತಿತ್ತು. ಈ ವಿಷಯದಲ್ಲಿ ಆಕಾಶಗಂಗೆ ರೀತಿನೇ ಬೇರೆ. ಅದು ತನ್ನ ವಿದ್ಯಾರ್ಥಿಗಳಿಗೆ ಬೇರೆನೇ ಯೋಜನೆ ರೂಪಿಸಿತ್ತು. ಶಕ್ತಿಧಾಮ ಅರಣ್ಯ ಎಷ್ಟೇ ದೊಡ್ಡದಾಗಿದ್ರೂ ಆಕಾಶಗಂಗೆ ವಿದ್ಯಾರ್ಥಿಗಳು ಕೇವಲ ಆಗ್ನೇಯ ದಿಕ್ಕಿನಲ್ಲಿ ಮಾತ್ರ ಮುಂದುವರಿಬೇಕಾಗಿತ್ತು. ಅದು ಆಕಾಶಗಂಗೆ ರೂಪಿಸಿದ ಯೋಜನೆ ಆಗಿತ್ತು. ಅದಕ್ಕಾಗಿ ಒಂದು ನಕ್ಷೆ ಕೂಡ ತಯಾರಿಸಲಾಗಿತ್ತು. ಅಕಸ್ಮಾತ್ ಯಾರಾದರೂ ಆಕಾಶಗಂಗೆ ವಿದ್ಯಾರ್ಥಿ ದಿಕ್ಕು ತಪ್ಪಿದ್ರೆ ಆ ನಕ್ಷೆ ಮೂಲಕ ಅವರು ಸರಿಯಾದ ದಿಕ್ಕನ್ನು ಕಂಡುಹಿಡ್ಕೋಬಹುದಾಗಿತ್ತು. ಅಲ್ಲದೆ ಆಗ್ನೇಯ ದಿಕ್ಕಲ್ಲಿ ಅಂತಹ ಭಯಾನಕವಾದ ಪ್ರಾಣಿಗಳು ಕೂಡ ಇರಲಿಲ್ಲ. ಹಾಗಾಗಿ ತಮ್ಮ ವಿದ್ಯಾರ್ಥಿಗಳು ಸುರಕ್ಷಿತವಾಗಿರ್ತಾರೆ ಅಂತ ಈ ತರ ಯೋಜನೆ ರೂಪಿಸಲಾಗಿತ್ತು. ಆದರೆ ಭಯಾನಕ ಪ್ರಾಣಿಗಳನ್ನ ಹಿಡಿದ್ರೆ ಮಾತ್ರನೇ ಹೆಚ್ಚು ಶಕ್ತಿ ಇರೋ ಮಣಿ ಸಿಗ್ತಾ ಇದ್ದಿದ್ದು. ಇದು ಗೊತ್ತಿದ್ದೂ ಸಹ ಆಕಾಶಗಂಗೆ ತನ್ನ ವಿದ್ಯಾರ್ಥಿಗಳಿಗೆ ಭಯಾನಕ ಪ್ರಾಣಿಗಳಿರೋ ಜಾಗಕ್ಕೆ ಹೋಗಲು ಬಿಡ್ತಿರಲಿಲ್ಲ. ಚಿಕ್ಕಪುಟ್ಟ ಪ್ರಾಣಿಗಳನ್ನ ಬೇಟೆ ಆಡಿಕೊಂಡು ಸ್ಪರ್ಧೆಯಲ್ಲಿ ಗೆಲ್ಲುವ ಬಗ್ಗೆ ಮಾತ್ರ ಗಮನ ಕೊಡಲಾಗಿತ್ತು.
ಎಲ್ರೂ ಒಳಗೆ ಹೋಗೋ ಮುಂಚೆ ಮತ್ತೊಮ್ಮೆ ಎಲ್ರಿಗೂ ಆಗ್ನೇಯ ದಿಕ್ಕಲ್ಲಿ ಮುಂದುವರಿಬೇಕು ಅಂತ ನೆನಪು ಮಾಡಲಾಯಿತು. ಎಲ್ರೂ ನಕ್ಷಲಿ ಇರೋ ಹಾಗೆ ಸಾಗ್ಬೇಕಿತ್ತು. ನಕ್ಷಲಿ ಗುರುತ್ ಮಾಡಿಲ್ದಿರೋ ಕಡೆ ಇದ್ದ ಪ್ರಾಣಿಗಳು ತುಂಬಾ ಭಯಾನಕವಾಗಿ ಇದ್ದಿದ್ರಿಂದ ಅಲ್ಲಿಗೆ ಹೋಗದೆ ಕೇವಲ ಗುರುತು ಮಾಡಿದ ಸ್ಥಳಗಳಲ್ಲಿ ಹೋಗ್ತಾ ಈ ಸ್ಪರ್ಧೆನ ಮುಗಿಸ್ಬೇಕಿತ್ತು. ಶಿಕ್ಷಕರು ಕಾಡಿಂದ ಆಚೆಯೇ ಉಳ್ಕೋತಾ ಇದ್ರು. ವಿದ್ಯಾರ್ಥಿಗಳಿಗೆ ಒಳಗೆ ಏನಾದರೂ ಅಪಾಯ ಅನ್ಸಿದ್ರೆ ಅಥವಾ ಮುಂದುವರಿಯೋಕೆ ತಮ್ಮಿಂದ ಆಗ್ತಿಲ್ಲ ಅನ್ಸಿದ ಕೂಡಲೇ ತಮಗೆ ಕೊಟ್ಟಿರೋ ಹೂಕುಂಡ ಹಚ್ಚಿ ಎಸೆಯೋದ್ರ ಮೂಲಕ ಹೊರಗಿದ್ದ ಶಿಕ್ಷಕರ ಗಮನಕ್ಕೆ ತರಬಹುದಾಗಿತ್ತು. ಆಗ ಶಿಕ್ಷಕರು ಅವರನ್ನ ಆಚೆ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡ್ತಿದ್ರು. ಆದ್ರೆ ಅರ್ಧದಲ್ಲೇ ಸ್ಪರ್ಧೆ ಬಿಟ್ಟು ಬಂದವ್ರಿಗೆ ಯಾವ ಅಂಕಗಳು ಸಿಗ್ತಾ ಇರಲಿಲ್ಲ. ಪೂರ್ತಿ ಅಂಕಗಳು ಬೇಕು ಅಂದ್ರೆ ಸ್ಪರ್ಧೆ ಪೂರ್ತಿ ಆಗೋವರೆಗೂ ಅಲ್ಲೇ ಇರಬೇಕಾಗಿತ್ತು. ಆಪತ್ ಎದುರಾದಾಗ ತಿಳಿಸೋಕೆ ಅಂತ ಇದ್ದ ಹೂಕುಂಡಗಳನ್ನ ಎಲ್ರಿಗೂ ಹಂಚಲಾಯಿತು. ಆದ್ರೆ ತಮಗ್ ಬೇಕಾಗಿದ್ದ ಊಟ ನೀರನ್ನ ವಿದ್ಯಾರ್ಥಿಗಳು ಕಾಡೊಳಗೆ ತಾವೇ ಹೊತ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲಿ ಒಂದು ಮುಖ್ಯವಾದ ವಿಷಯ ಅಂದ್ರೆ ಶಿಕ್ಷಕರು ಅವರನ್ನ ಗುಂಪು ಮಾಡ್ತಾ ಇರಲಿಲ್ಲ. ಬದಲಿಗೆ ವಿದ್ಯಾರ್ಥಿಗಳಿಗೆ ತಮಗೆ ಬೇಕಾದಷ್ಟು ಗುಂಪನ್ನ ಮಾಡ್ಕೋಬೇಕಿತ್ತು. ತಮಗೆ ಬೇಕಾದವ್ರ ಜೊತೆ ಒಳಗಡೆ ಹೋಗ್ಬೋದಿತ್ತು. ಎಲ್ರೂ ತಮಗೆ ಬೇಕಾದವ್ರ ಜೊತೆ ಗುಂಪು ಮಾಡ್ಕೊಂಡ್ಬಿಟ್ರು. ಕಡೆಯಲ್ಲಿ ಅರುಣವ್ ಮತ್ತೆ ನಾಗರಾಜ ಮಾತ್ರನೇ ಉಳ್ಕೊಂಡ್ರು. ಉಳಿದ ಎಲ್ಲರೂ ಒಂದಲ್ಲ ಒಂದು ಗುಂಪಿಗೆ ಸೇರ್ಕೊಂಡ್ ಬಿಟ್ಟಿದ್ರು. ಆ ರಣರಂಗದಲ್ಲಿ ಅರುಣವ್ ಮತ್ತೆ ನಾಗರಾಜ ಇಬ್ರೆ ಎಲ್ಲರಿಂದ ದೂರವಾಗಿ ನಿಂತ್ಕೊಂಡಾಗ ನಾಗರಾಜ ಅರುಣವ್ಗೆ ಧೈರ್ಯ ತುಂಬ. ನಮ್ ಜೊತೆ ಯಾರೂ ಇಲ್ಲ ಅಂತಾಗ್ಲಿ, ನಮ್ಮನ್ನ ಯಾರೂ ಗುಂಪಿಗೆ ಸೇರ್ಸ್ಕೊಳ್ಳಿಲ್ಲ ಅಂತಾಗ್ಲಿ ಬೇಜಾರ್ ಮಾಡ್ಕೋಬೇಡ ಅರುಣವ್. ನಾನು ಕಳೆದ ಬಾರಿ ಆತ್ಮಬಂಧನ ಸ್ಪರ್ಧೆಲಿ 4ನೇ ಸ್ಥಾನ ಬಂದವನು. ನನ್ ಮೇಲೆ ನಂಬಿಕೆ ಇಡು, ನಿನ್ನ ನಾನ್ ಕಾಪಾಡ್ಕೊಳ್ತೀನಿ ಅಂತ ನಾಗರಾಜ ಹೇಳ್ದ. ಸರಿ ಅಂತ ತಲೆ ಆಡಿಸಿದ ಅರುಂಧತಿ ಕಾಡೊಳಗೆ ಹೋದ ಕೂಡ್ಲೇ ಎಲ್ಲೆಲ್ಲೋ ಓಡೋಡಕ್ಕೆ ಶುರು ಮಾಡಿದ್ಲು. ಅವಳು ನಕ್ಷಲಿ ಇಲ್ಲದ ಜಾಗಗಳಿಗೆಲ್ಲ ಹೋಗೋದು ನನ್ ನೋಡಿ ನಾಗರಾಜಂಗೆ ಚಿಂತೆ ಶುರುವಾಯ್ತು. ಇದೆಲ್ಲ ತುಂಬಾ ಅಪಾಯಕಾರಿಯಾದ ಜಾಗ, ಇಲ್ಲೆಲ್ಲ ಎಲ್ಲೆಂದ್ರಲ್ಲಿ ಹೋಗಕ್ಕಾಗಲ್ಲ. ಇದ್ನ ನಮ್ಮ ಬಿದ್ರಿನ್ ಕಾಡು ಅಂತ ಅನ್ಕೊಂಡಿರ್ಬಹುದಾ ಅರುಣವ್? ಇದ್ನೇನು ಹುಡುಗಾಟ ಅನ್ಕೊಂಡಿದ್ದಾನ? ಇವ್ನಿಗೆ ಇಲ್ಲಿ ಕರ್ಕೊಂಡ್ ಬಂದು ನಾನೇನಾದ್ರೂ ತಪ್ಪ ಮಾಡ್ಬಿಟ್ನ ಅಂತ ಯೋಚಿಸೋಕೆ ನಾಗರಾಜ ಶುರು ಮಾಡ್ದ. ಅವನ ಯೋಚನೆ ಗೊತ್ತಿಲ್ತರ ಅರುಂಧತಿ ಇವರೆಲ್ಲರಿಂದ ದೂರವಾಗಿ ಇಷ್ಟ ಬಂದ ಕಡೆ ಹೆಜ್ಜೆ ಹಾಕ್ತಾನೆ ಇದ್ಲು. ಅರುಣವ್ಗೆ ಶಕ್ತಿಧಾಮ ಕಾಡ್ನಲ್ಲಿದ್ದ ತೊಂದರೆಗಳನ್ನ ಬಿಡಿಸಿ ಹೇಳಿದ್ರೂ ಕೂಡ ಅವನು ತನಗಿಷ್ಟ ಬಂದ ಕಡೆ ಹೋಗ್ತಿರೋದ್ ನೋಡಿ ನಾಗರಾಜಂಗೆ ತಲೆ ಕೆಟ್ಟ ಹೋಯ್ತು. ಅರುಣವ್ ಚಿಕ್ಕ ಹುಡುಗ ನಿಜ, ಆದ್ರೆ ಗದ್ರಿಸಿ ಹೇಳೋಷ್ಟು ಚಿಕ್ಕ ಹುಡುಗ ಆಗಿರ್ಲಿಲ್ಲ ಅವನು. ಹೇಗ್ ಹೇಳೋದಪ್ಪ ಇವನಿಗೆ ಅಂತ ಅರ್ಥ ಆಗದೆ ನಾಗರಾಜ ತಾನು ಅವನ ಹಿಂದೆ ಓಡೋಕೆ ಶುರು ಮಾಡ್ದ. ಅರುಣವ್ ಮತ್ತೆ ನಾಗರಾಜ ಇಬ್ರು ಗುಂಪಿಂದ ಬೇರೆಯಾಗಿ ಎಲ್ಲೋ ಹೋಗ್ತಿರೋದನ್ನ ನೋಡಿ ವಂಶಿ ಮತ್ತೆ ನಂದನಾಗೆ ಏನೋ ಒಂಥರ ಖುಷಿಯಾಯ್ತು. ನಕ್ಷೆ ಪ್ರಕಾರ ಹೋಗೋದ್ ಬಿಟ್ಟು ಇಷ್ಟ ಬಂದ ಕಡೆ ಹೋಗ್ತಾ ಇದಾರಲ್ವಾ, ಹೋಗ್ಲಿ ಹೋಗ್ಲಿ, ಆ ಭಯಾನಕ ಪ್ರಾಣಿಗಳ ಹಿಡ್ಕೊಂಡಾಗ ಗೊತ್ತಾಗತ್ತೆ ಇವರಿಗೆ ಅಂತ ನಂದನ ನಕ್ಕದ್ಲು. ಅರುಣವ್ ಎಲ್ ಹೋಗ್ತಿದ್ದಾನೆ ಅಂತ ನಾಗರಾಜಂಗೆ ಗೊತ್ತಾಗ್ಲೇ ಇಲ್ಲ. ಈ ದರಿದ್ರ ಕಾಡಲ್ಲಿ ಸುಮ್ನೆ ಬಂದು ಕೆಲ್ಸ ಮುಗಿಸ್ಕೊಂಡು ಹೋಗೋದ್ ಬಿಟ್ಟು ನಾವಾಗೇ ತರಲೆಗಳನ್ನ ಮೈಮೇಲೆ ಹೇಳ್ಕೊಳ್ಳೋದು ಬೇಕಿತ್ತಾ ಅಂತ ಯೋಚಿಸ್ತಾ ಅರುಂಧತಿ ಹಿಂದೆ ಹೆಜ್ಜೆ ಹಾಕ್ತಿದ್ಲು. ಅದ್ರ ಜೊತೆಗೆ ಯಾವ ಕಡೆಯಿಂದಲೂ ಅರುಣವ್ಗೆ ಯಾವ್ದೇ ತರ ತೊಂದರೆ ಆಗ್ಬಾರ್ದು ಅಂತ ಆ ಕಡೆ ಈ ಕಡೆ ಮೇಲೆ ಕೆಳಗೆ ಎಲ್ಲ ನೋಡ್ಕೊಂಡು ಹೋಗ್ತಿದ್ದ. ಅರುಂಧತಿ ಮಾತ್ರ ಯಾವ ಯೋಚನೆನೂ ಇಲ್ದೆ ಆರಾಮಾಗಿ ಹೋಗ್ತಾ ಇದ್ಲು. ಅಲ್ಲೊಂದು ಮರದ ಕೆಳಗೆ 4 ಜನ ಹುಡುಗರು ಕೂತಿದ್ರು. ಅರುಣವ್ ಅವ್ರಗಳ ಹತ್ರ ಹೋಗ್ತಿರ್ಬೋದಾ ಅಂತ ನಾಗರಾಜ ಯೋಚಿಸೋಷ್ಟರಲ್ಲಿ ಆ ಹುಡುಗರನ್ನ ಗುರುತಿಸಿದ ಮಿಂಚು ಅರುಂಧತಿ ಹೆಗ್ಲ ಮೇಲಿಂದ ಒಂದ್ಸಲ ಮಿಯಾವ್ ಅಂತ ಹೇಳಿತು. ಅದರ ಧ್ವನಿಲಿ ಏನೋ ಒಂಥರ ಸಡಗರ ಇತ್ತು. ಅರುಣವಿಗಲ್ದೆ ಈ ಬೆಕ್ಕಿಗೂ ಇವರ ಪರಿಚಯ ಇರೋ ಹಾಗಿದೆಯಲ್ಲ ಅಂತ ನಾಗರಾಜ ಆ ಹುಡುಗರ ಕಡೆ ನೋಡ್ದ. ಆದ್ರೆ ನಾಗರಾಜಂಗೆ ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಮೂರು ಹೊತ್ತು ಬಿದಿರಿನ ಕಾಡಿನ ಮಧ್ಯೆ ಇದ್ದವನು ಈ ಅರುಣವ್. ಇವನಿಗೆ ಇವರ ಪರಿಚಯ ಹೇಗಾಗಿರ್ಬಹುದು, ಯಾವಾಗ ಪರಿಚಯ ಆಗಿರಬಹುದು ಅಂತ ನಾಗರಾಜ ತಲೆ ಕೆಡಿಸ್ಕೊಂಡ. ಮರದ ಕೆಳಗಡೆ ಕೂತಿದ್ದ ಹುಡುಗರು ಮುಂದೆ ಅರುಂಧತಿ ಹೋಗಿ ನಿಂತ್ಕೊಂಡು ಕೂಡ್ಲೆ ಆ ಹುಡುಗರು ಆಶ್ಚರ್ಯದಿಂದ ಅರುಂಧತಿ ಕಡೆ ನೋಡಿದ್ರು. ನಂತರ ಅವಳನ್ನ ಗುಡಿಸಿ, ಹೇ ನೀನಾ, ನೀನೇನಿಲ್ಲಿ ಅಂತ ಖುಷಿಯಿಂದ ಎದ್ ನಿಂತ್ರು. ಇಂದು ಮಿತ್ರ ಅಂತೂ ಖುಷಿ ತಡೆಯೋಕಾಗ್ದೆ ಅರುಂಧತಿನ ತಪ್ಕೊಳಕ್ ಬಂದ. ಆದ್ರೆ ಅವನಿಂದ ಮುಂದೆ ಬರೋಕಾಗ್ಲಿಲ್ಲ. ಅವರಿಬ್ಬರ ಮಧ್ಯ ನಾಗರಾಜ ನಿಂತಿದ್ದ. ಅರುಂಧತಿ ಹಿಂದೆನೆ ಓಡ್ ಬಂದಿದ್ದ ನಾಗರಾಜ ಇಂದು ಮಿತ್ರನ ತಪ್ಕೊಳ್ದೇ ಇರೋ ಹಾಗೆ ತಡೆದಿದ್ದ. ನಾಗರಾಜಂಗೆ ಇವರೆಲ್ಲ ಯಾರೋ ಏನೋ, ಎಲ್ಲ ಸೇರ್ಕೊಂಡು ಅರುಣವ್ಗೆ ಏನಾದ್ರೂ ತೊಂದರೆ ಕೊಟ್ಬಿಟ್ರೆ ಅಂತ ಭಯ ಆಗ್ತಿತ್ತು. ಯಾರ್ ನೀವೆಲ್ಲ, ಎಲ್ರು ಸೇರ್ಕೊಂಡು ಅರುಣವ್ಗೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ಅಂತ ನಾಗರಾಜ ಸಿಟ್ಟಿಂದ ಕೇಳ್ದ. ನಾಗರಾಜನ್ ಮಾತ್ ಕೇಳಿ ಇಂದು ಮಿತ್ರಂಗೆ ಕೋಪ ಬಂತು. ಇಂದು ಮಿತ್ರ ಇದುವರೆಗೂ ನಾಗರಾಜನ್ನ ನೋಡಿರ್ಲಿಲ್ಲ, ನಾಗರಾಜನ್ ಬಗ್ಗೆ ಕೇಳಿರ್ಲಿಲ್ಲ.
ಹಾಗಂತ ತನ್ನ ಮತ್ತೆ ಅರುಣಾ ಮಧ್ಯೆ ಬರೋಕೆ ಇವ್ನ್ ಯಾರು ಅಂತ ಅವನಿಗೆ ಅನ್ನಿಸ್ತು. ಇಂದು ಮಿತ್ರ ಕೂಡ ಕೋಪದಲ್ಲೇ, ಅದ್ನ ನಾನ್ ನಿಂಗೆ ಕೇಳ್ಬೇಕು, ನೀನ್ ಯಾರು, ನಮ್ ಮಧ್ಯ ನಿಂಗೇನ್ ಕೆಲ್ಸ ಅಂತ ಇಂದು ಮಿತ್ರ ಕೇಳ್ದ. ನಾಗರಾಜ ಸಮಾಧಾನವಾಗಿಯೇ, ನಾನು ನಾಗರಾಜ ಅಂತ, ಆಕಾಶಗಂಗೆಯ ಹಿರಿಯ ವಿದ್ಯಾರ್ಥಿ. ಅರುಣವ್ ನನ್ನ ನಿರ್ದೇಶನದಲ್ಲಿದ್ದಾನೆ. ನಾವಿಬ್ರು ಆತ್ಮಬಂಧನ ಸ್ಪರ್ಧೆಯಲ್ಲಿ ಭಾಗವಹಿಸೋಕೆ ಬಂದಿದ್ದೀವಿ ಅಂತ ಹೇಳಿ ಇಂದು ಮಿತ್ರ ನಮ್ಮ ಮುಖ ನೋಡ್ದ. ತಾನ್ ಹೇಳಿದ ತರಾನೆ ಅವನು ತನ್ನ ಪರಿಚಯ ಹೇಳಿ ಅಂತ ಕಾಯ್ತಾ ನಿಂತ ನಾಗರಾಜ. ಆದ್ರೆ ಇಂದು ಮಿತ್ರ ಅಂತಷ್ಟೇ ಹೇಳ್ದ ಇಂದು ಮಿತ್ರ. ಅರೆ ಇಂದು ಮಿತ್ರ, ಇಷ್ಟ ಹೇಳ್ಬಿಟ್ರೆ ಸಾಕ? ತಾನ್ ಯಾರು ಅಂತ ತಾನ್ ಹೇಳಿಲ್ವಾ? ಇವನು ಯಾಕೆ ತನ್ನ ಪರಿಚಯ ಮಾಡ್ಕೋತಿಲ್ಲ ಅಂತ ಯೋಚಿಸ್ದ ನಾಗರಾಜ. ನಾಗರಾಜಗಂತೂ ಇವರೆಲ್ಲ ಸೇರ್ಕೊಂಡು ಆ ಪುಟ್ಟ ಅರುಣವ್ಗೆ ಏನಾದ್ರೂ ತೊಂದರೆ ಕೊಟ್ಬಿಟ್ರೆ ಅಂತ ಆತಂಕ ಶುರುವಾಗಿತ್ತು. ಮೊದ್ಲೇ ಅರುಣವ್ಗೆ ಇಡೀ ಆಕಾಶಗಂಗೆ ತುಂಬಾ ಶತ್ರುಗಳಿದ್ರು. ಯಾರನ್ನ ನಂಬೇಕೋ ಯಾರನ್ನ ಬಿಡ್ಬೇಕೋ ಗೊತ್ತಾಗ್ತಾ ಇರ್ಲಿಲ್ಲ. ವರ್ಷಾನ್ಗಟ್ಲೆ ತಮ್ಮ ನೆಲೆ ಕೆಲಸ ಮಾಡ್ಕೊಂಡಿದ್ದ ಕುಮಾರನೇ ಶತ್ರುಗಳ ಜೊತೆ ಸೇರ್ಕೊಂಡ್ಬಿಟ್ಟಿದ್ದ. ಅಂದಮೇಲೆ ಇವ್ರು ಯಾರೋ ಅನಾಮಿಕರು, ಶತ್ರು ಜೊತೆಗೆ ಸೇರಿಲ್ಲ ಅಂತ ಹೇಗ್ ನಂಬೋದು ಅಂತ ನಾಗರಾಜಂಗೆ ಭಯ ಆಗಿತ್ತು. ಈ ಅರುಣವ್ ಒಂದೊಂದ್ಸಲ ಮಹಾನ್ ಬುದ್ಧಿವಂತನ ತರ ಆಡ್ತಾನೆ ಅಂತ ನಾಗರಾಜ ಬೈಕೊಂಡ. ಅಷ್ಟರಲ್ಲಿ ರಾಧಿಕಾ ಎದ್ನಿಂತು, ಅಂತೂ ಬಂದ್ಯಲ್ಲ, ನಾವೆಲ್ಲ ಇದೀವಿ ಅಂತ ನೆನ್ಪಿತ್ತಾ? ನಾನೇನೋ ನೀನ್ ನಮ್ಮನ್ನೆಲ್ಲ ಮರ್ತೆ ಬಿಟ್ಟಿದ್ಯಾ ಅನ್ಕೊಂಡಿದ್ದೆ ಅಂತ ನಗ್ತಾ ಅರುಂಧತಿನ ತಪ್ಕೊಂಡ್ಲು. ನಾಗರಾಜ ಇಂದು ಮಿತ್ರನ ತಡತ್ತರ ರಾಧಿಕಾನ ತಡೆಯೋಕ್ ಹೋಗ್ಲಿಲ್ಲ. ಬದ್ಲಿಗೆ, ನಿಮ್ಮಿಬ್ರಿಗೂ ಮೊದ್ಲೇ ಪರಿಚಯ ಆಯ್ತಾ ಅಂತ ಅರುಂಧತಿ ಹತ್ರ ನಾಗರಾಜ ಕೇಳ್ದ. ಹೌದು, ಅರುಣವ್ಗೆ ನಾವೆಲ್ರೂ ಪರಿಚಿತ್ರೆ, ನಾವೆಲ್ಲ ಒಟ್ಟಾಗಿ ಆಕಾಶಗಂಗೆಗೆ ಸೇರೋಕ್ ಬಂದಿರೋರು ಅಂತ ರೋಹನ್ ನಗ್ತಾ ಹೇಳ್ದ. ಹೌದಾ ಅಂತ ಅರುಂಧತಿ ಕಡೆ ತಿರುಗಿ ನಾಗರಾಜ ಕೇಳ್ದ. ಅರುಂಧತಿ ಹೌದು ಅನ್ನೋ ತರ ತಲೆ ಆಡ್ಸಿದ್ಲು. ಅವರೆಲ್ರೂ ಕೂಡ ಆಕಾಶಗಂಗೆ ವಿದ್ಯಾರ್ಥಿಗಳೇ ಅಂತ ಗೊತ್ತಾಯ್ತು ನಾಗರಾಜಂಗೆ. ಈಗ ಇವ್ರು ಕೂಡ ಆತ್ಮಬಂಧನ ಸ್ಪರ್ಧೆಗೆ ಅಂತಲೇ ಬಂದಿರುವುದು. ಇವರೆಲ್ಲರೂ ಹೊಸಬರಾಗಿರೋದ್ರಿಂದ ಹಿರಿಯ ವಿದ್ಯಾರ್ಥಿಗಳು ಯಾರೂ ಇವ್ರ ನಾಲ್ಕು ಜನರನ್ನ ತಮ್ಮ ಗುಂಪಿಗೆ ಸೇರಿಸ್ಕೊಂಡಿರ್ಲಿಲ್ಲ. ಹಾಗಾಗಿ ಇವರೇ ನಾಲ್ಕು ಜನ ತಮ್ಮದೇ ಗುಂಪು ಮಾಡಿಕೊಂಡು ಇಲ್ಲಿ ಕೂತಿದ್ರು ಅಂತಲೂ ಗೊತ್ತಾಯ್ತು ನಾಗರಾಜಂಗೆ. ತನ್ನನ್ನು ಮತ್ತೆ ಅರುಣವ್ನ ಕೂಡ ಯಾವ ಗುಂಪಿನವರು ಸೇರಿಸ್ಕೊಂಡಿರ್ಲಿಲ್ಲ. ಇವರಿಗೂ ಈಗ ಅದೇ ತರ ಆಗಿದೆ ಅಂತ ನಾಗರಾಜ ಅನ್ಕೊಂಡ. ಓಹೋ, ನಿಮ್ಮೆಲ್ರಿಗೂ ಮೊದ್ಲೇ ಪರಿಚಯ ಇದೆ, ನಾನೇ ನಿಮ್ಗೆಲ್ಲ ಅಪರಿಚಿತ. ಹಾಗಾದ್ರೆ ಸುಮ್ನೆ ನಿಮ್ಮೇಲೆಲ್ಲ ಸಂಶಯ ಪಟ್ಬಿಟ್ಟೆ, ಕ್ಷಮಿಸಿ ಅಂತ ನಾಗರಾಜ ತನ್ನ ಹೃದಯದಿಂದ ಅವರೆಲ್ಲರ ಹತ್ರ ಕ್ಷಮೆ ಕೇಳ್ದ. ಅರುಂಧತಿ ಅವರೆಲ್ರಿಗೂ ನಾಗರಾಜನ ಪರಿಚಯ ಮಾಡಿಕೊಟ್ಲು. ನಾಗರಾಜ ಇಷ್ಟು ದಿನಾನು ಅರುಣವ್ಗೆ ಆಶ್ರಯ ಕೊಟ್ಟಿದ್ದ ಅಂತ ಕೇಳಿ ಅವರೆಲ್ರಿಗೂ ಖುಷಿ ಆಯ್ತು. ನಮ್ ಅರುಣವ್ನ ಹುಷಾರಾಗಿ ಕಾಪಾಡಿದಕ್ಕೆ ಧನ್ಯವಾದಗಳು ನಿಮ್ಗೆ. ಅದಕ್ಕಿಂತ ಹೆಚ್ಚಾಗಿ ಒಂದು ತಿಂಗಳ ಕಾಲ ಅವನನ್ನ ಒಂದೇ ಕಡೆ ಇಟ್ಕೊಂಡಿದ್ರಲ್ಲ, ಅದು ಮುಖ್ಯವಾದ ವಿಷಯ ಅಂತಂದ್ರು. ಎಲ್ರೂ ನಾಗರಾಜನ ಕಾಲೆಳಿತ. ಇವನನ್ನ ಹಿಡಿದಿಟ್ಕೊಳ್ಳೋದು ಅಷ್ಟೊಂದ್ ಕಷ್ಟನಾ ಅಂತ ನಾಗರಾಜ ಕೇಳ್ದ. ಹ್ಞೂ, ಮತ್ತೆ ನೀವೇ ನೋಡಿದ್ರಲ್ಲ ಈಗ ನಮ್ಮ ಹತ್ರ ಹೆಂಗ್ ಓಡ್ ಬಂದ ಅಂತ. ನಮ್ಮ ಹತ್ರ ಇದ್ದಾಗ ಇವನನ್ನ ಹಗ್ಗದಿಂದ ಕಟ್ಟಿ ಇಟ್ಕೋತಿದ್ವಿ ಗೊತ್ತಾ ಅಂತ ಇಂದು ಮಿತ್ರ ಹೇಳ್ದ. ನಾಗರಾಜ ಹೌದಾ ಅಂತ ಆಶ್ಚರ್ಯದಿಂದ ಅರುಂಧತಿ ಮುಖ ನೋಡ್ತಿದ್ರೆ ಎಲ್ರೂ ಬಿದ್ದು ಬಿದ್ದು ನಗೋಕೆ ಶುರು ಮಾಡಿದ್ರು. ಏನ್ ಹೇಳಿದ್ರು ನಿಜ ಅನ್ಕೋತಿದ್ಯಲ್ಲ ಮಾರಯ್ಯ ನೀನು ಅಂತ ಬಿಂದುಸಾರ ಹೇಳ್ದ. ಆದ್ರೂ ಅರುಣವ್ನ ತಡೆಯೋದು ಸ್ವಲ್ಪ ಕಷ್ಟಾನೆ ಅಂತ ನಾಗರಾಜ ಹೇಳ್ದ. ಸ್ವಲ್ಪ ಹೊತ್ತು ಒಬ್ರನ್ನೊಬ್ರು ಕಾಲೆಳೆದ ಮೇಲೆ ಅರುಂಧತಿ ಎಲ್ರಿಗೂ ಬನ್ನಿ ನಮ್ ಜೊತೆ ಒಟ್ಟಿಗೆ ಕಾಡೊಳಗೆ ಹೋಗೋಣ ಅಂತ ಕರೆದ್ಲು. ಓ ಬರೋದೆ, ನೀನ್ ಆಕಾಶಗಂಗೆಗ್ ಸೇರಿದ ಮೇಲೆ ನಾಪತ್ತೆ ಆಗ್ಬಿಟ್ಟಿದ್ಯಲ್ಲ, ಆಗ ನಾವ್ ನಿನ್ನ ಹುಡುಕ್ದೇ ಇರೋ ಜಾಗನೇ ಇಲ್ಲ. ನಿಂಗೋಸ್ಕರ ಹುಡುಕೊಂಡು ಇನ್ನೇನ್ ಈ ಕಾಡೊಳಗೂ ಹೋಗ್ಬಿಡ್ತಿದ್ವೇನು, ಅಷ್ಟ್ರಲ್ಲಿ ನೀನೇ ಬಂದೆ. ಬಾ ಹೋಗಣ ಅಲ್ವೇನ್ರೋ ಅಂತ ಇಂದು ಮಿತ್ರ ಹೇಳ್ದ. ತಾನು ಆಕಾಶಗಂಗೆಯಿಂದ ಹೊರಗ್ ಹೋದ್ಮೇಲೆ ಬಿದಿರಿನ ಕಾಡಿನ ಮಧ್ಯೆ ಇದ್ದಿದ್ ವಿಷಯ ಗೊತ್ತಿಲ್ದೆ ಪಾಪ ತನಗಾಗಿ ಎಲ್ಲಾ ಕಡೆ ಹುಡ್ಕಾಡಿದ್ದಾರೆ ಇವ್ರು ಅಂತ ಅರುಂಧತಿಗೆ ಖುಷಿ ಆಯ್ತು. ಇವ್ರುಗಳು ಇತ್ತೀಚೆಗೆ ಸಿಕ್ಕಿರೋ ಸ್ನೇಹಿತರು, ಇವರೇ ತನಗೋಸ್ಕರ ಹುಡ್ಕಾಡಿದ್ದಾರೆ. ಆದ್ರೆ ಆರ್ಯ ಅವನೆಲ್ ಹೋದ? ಅವನು ತನ್ನ ಹುಡ್ತಿಲ್ವಾ? ಅಥವಾ ತಾನ್ ಸಿಕ್ಕಿಲ್ಲ ಅಂತ ವಾಪಸ್ ಹೊರಟೋಗ್ಬಿಟ್ನ? ಅವನು ತನ್ ಮರಿತಾ ಇರ್ಬಹುದಾ ಅಂತ ಅರುಂಧತಿ ಯೋಚಿಸ್ತಾ ಇದ್ಲು. ಬನ್ನಿ, ನಾವೆಲ್ಲರೂ ಒಟ್ಟಿಗೆ ಈ ಭಯಾನಕವಾದ ಕಾಡೊಳಗೆ ಹೋಗೋಣ. ಅದೇನ್ ಭಯಾನಕವಾದ ಪ್ರಾಣಿ ಇದೆಯಂತೆ, ಒಟ್ಟಿಗೆ ನೋಡೋಣ ಅಂತ ಹೇಳ್ತಾ ಎಲ್ರೂ ಅರುಂಧತಿ ನಾಗರಾಜನ್ ಜೊತೆ ಹೊರಟ್ರು. ಆ ನಾಲ್ಕು ಜನ ತೀರಾ ಇತ್ತೀಚೆಗೆ ಆಕಾಶಗಂಗೆಗೆ ಸೇರಿದವರಾಗಿದ್ರಿಂದ ಈ ಎಳ್ಸುಗಳನ್ನ ಕಟ್ಕೊಂಡು ಏನ್ ಮಾಡ್ತಾನೋ ಈ ನಾಗರಾಜ ಅಂತ ವಂಶಿ, ನಂದನ ಮತ್ತೆ ಉಳ್ದವ್ರಿಗೆ ಅರ್ಥ ಆಗ್ಲಿಲ್ಲ. ಮನ್ಸ್ ಮಾಡಿದ್ರೆ ನಾಗರಾಜ ಒಂದೊಳ್ಳೆ ತಂಡ ಕಟ್ಕೊಂಡು ಈ ಸ್ಪರ್ಧೆಲಿ ಗೆಲ್ಬೋದಿತ್ತು. ಅದ್ಬಿಟ್ಟು ಈ ಎಳೆ ನಿಂಬೆಕಾಯಿಗಳ ಜೊತೆ ಇದಾನೆ, ಏನ್ ಕರ್ಮಾನೋ ಅನ್ಕೊಂಡ್ರು ಎಲ್ರು. ನಂದನ ಅದನ್ನ ನೋಡ್ತಾ, ಇವರಿಗೆ ನಾವೇನೂ ಮಾಡ್ಬೇಕಾಗಿಲ್ಲ ಅನ್ಸುತ್ತೆ, ಇವ್ರುಗಳು ತಾವಾಗೆ ಸಾಯಕ್ ಹೊರಟಿದ್ದಾರೆ, ನಮ್ ಕೆಲ್ಸ ಕಮ್ಮಿ ಆಯ್ತು
ಅಂತ ವಂಶಿ ಕಡೆ ನೋಡ್ತಾ ಹೇಳಿದ್ಲು. ವಂಶಿಗೂ ಸಹ ನಾಗರಾಜನ್ ಜೊತೆಗಿದ್ದ ಗುಂಪು ನೋಡಿ ಸಮಾಧಾನ ಆಗಿತ್ತು. ಇವರು ಸ್ಪರ್ಧೆ ಗೆಲ್ಲೋದಿರ್ಲಿ, ಜೀವ ಉಳಿಸ್ಕೊಳಕಾದ್ರೂ ಆಗುತ್ತೋ ಇಲ್ವೋ ಅಂತ ಯೋಚಿಸಿ ನಗು ಬಂತು ವಂಶಿಗೆ. ಉಳಿದ ಗುಂಪಿನವರು ಸಹ ನಾಗರಾಜ ಅರುಣವ್ ಜೊತೆ ಇದ್ದೋರ್ ಕಡೆ ನೋಡ್ತಾ ತಮ್ ತಮ್ಮಲ್ಲೇ ಮಾತಾಡ್ಕೊಂಡು ಪಿಸುಪಿಸು ಅಂತ ನಗ್ತಾ ಇದ್ರು. ಅದನ್ನ ನೋಡಿ ಇಂದು ಮಿತ್ರಂಗೆ ಕೋಪ ಬಂತು. ಏನಾಗಿದೆ ಇವ್ರಿಗೆಲ್ಲ, ಯಾಕೆ ಹೀಗಾಡ್ತಾ ಇದಾರೆ, ನಮ್ಮನ್ ನೋಡಿನೇನ್ ಆಗ್ತಿರೋದಾ ಅಂತ ಇಂದು ಮಿತ್ರ ಕೇಳ್ದ. ತಾವು ಹೊಸ ವಿದ್ಯಾರ್ಥಿಗಳು, ಅನುಭವ ಇಲ್ದೋರು ಅಂತೇನಾದ್ರೂ ಈ ಉಳಿದ ಗುಂಪಿನವರು ಆಡ್ಕೋತಿರ್ಬೋದಾ ಅಂತ ಅವನಿಗೆ ಅನುಮಾನ ಬಂದಿತ್ತು. ಆದ್ರೆ ಅರುಂಧತಿಗೆ ಗೊತ್ತಿತ್ತು ಅವರು ನಗ್ತಿರೋದು ತನ್ನನ್ನ ನೋಡಿ ಅಂತ. ಅವಳು ಅದಾಗ್ಲೇ ಜನರ ಮಾತಿಗೆ ಕಿವಿ ಕೊಡೋದನ್ನ ನಿಲ್ಸ್ಬಿಟ್ಟಿದ್ಲು, ಮನ್ಸನ್ನ ಕಲ್ ಮಾಡ್ಕೊಂಡ್ಬಿಟ್ಟಿದ್ಲು. ಅವ್ರೇನಾದ್ರೂ ಮಾಡ್ಕೊಳ್ಳಿ ಬಿಡು, ಅದಕ್ಕೂ ನಿಂಗೂ ಸಂಬಂಧ ಇಲ್ಲ, ಬಾ ಅಂತ ಅರುಂಧತಿ ಹೇಳಿದ್ಲು. ಆದ್ರೆ ಸುತ್ತ ನೋಡ್ತಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ ರಾಧಿಕಾಗೆ ನಿಜ ವಿಷಯ ಏನು ಅಂತ ಗೊತ್ತಾಗೋಕೆ ಶುರುವಾಯ್ತು. ಅಲ್ಲಿ ಇದ್ದ ನಾಲ್ಕು ಜನರಲ್ಲಿ ರಾಧಿಕಾಗೆ ಮಾತ್ರ ಪರಿಸ್ಥಿತಿ ಏನು ಅಂತ ಗ್ರಹಿಸೋ ಗುಣ ಜಾಸ್ತಿ ಇತ್ತು. ಸುತ್ತ ನಡೀತಾ ಇರೋದನ್ನ ಗಮನಿಸಿದ್ರೆ ಸಾಕು, ಅವಳಿಗೆ ಯಾರು ಹೇಳ್ದಲೆ ನಿಜ ವಿಷಯ ಏನು ಅಂತ ಗೊತ್ತಾಗ್ಬಿಡ್ತಿತ್ತು. ಅಲ್ಲ ಅರುಣವ್, ನೀನು ಆಕಾಶಗಂಗೆಲಿ ಒಂದೆರಡು ದಿನ ಇದ್ದಿರಬಹುದೇನೋ, ಅಷ್ಟರೊಳಗೆ ಇಷ್ಟೊಂದು ಶತ್ರುಗಳನ್ನ ಸಂಪಾದನೆ ಮಾಡಿರೋ ಹಾಗೆ ಕಾಣ್ತಿದ್ಯಲ್ಲ, ಇಲ್ಲಿರೋ ಎಲ್ರೂ ನಿಂಗೆ ಶತ್ರುಗಳೇನಾ ಅಂತ ರಾಧಿಕಾ ನಗ್ತಾ ಕೇಳಿದ್ಲು. ಆ ಮಾತ್ಗೆ ಅರುಂಧತಿ ಏನು ಹೇಳ್ದೆ ಸುಮ್ನೆ ಸುತ್ತಾ ನೋಡಿದ್ಲು. ನೋಡು, ಇದೇ ನಾನ್ ಸಂಪಾದನೆ ಮಾಡಿರೋದು ಅಂತ ಹೇಳ್ತಾ ಇದ್ದಾಗಿತ್ತು ಆ ನೋಟ. ರಾಧಿಕಾಗೆ ಮತ್ತೊಂದು ಅನುಮಾನ ಬಂತು. ಈ ಸ್ಪರ್ಧೆ ಆಕಾಶಗಂಗೆಲ್ ಇರೋ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ವಾ, ನೀನ್ ಹೇಗಿದ್ರು ಆಕಾಶಗಂಗೆಯಿಂದ ಆಚೆನೆ ಇದ್ದೆ, ಆದ್ರೂ ಯಾಕೆ ಇದ್ರಲ್ಲಿ ಭಾಗವಹಿಸ್ತಾ ಇದೀಯಾ, ಭಾಗವಹಿಸ್ತೇ ಇರ್ಬೋದಿತ್ತಲ್ವಾ, ಅಂತ ಕಾರಣ ಏನಿತ್ತು ನಿಂಗೆ ಅಂತ ಕೇಳಿದ್ಲು ರಾಧಿಕಾ. ರಾಧಿಕಾ ಮಾತಲ್ಲಿ ವ್ಯಂಗ್ಯ ಇರಲಿಲ್ಲ. ಬದ್ಲಿಗೆ ಅರುಣವ್ ಇಲ್ಲಿ ಬಂದು ಕಷ್ಟಪಡೋ ಬದಲು ಇದರಿಂದ ದೂರ ಇದ್ರೆ ಆರಾಮಾಗಿರ್ತಿದ್ದ ಅನ್ನೋ ಕಾಳಜಿ ಇತ್ತು. ಅದು ಅರುಂಧತಿಗೂ ಗೊತ್ತಿತ್ತು. ಭಾಗವಹಿಸ್ತೇ ಇರ್ಬೋದಿತ್ತು, ಆದ್ರೆ ನಂಗಿಲ್ಲಿ ಬರೋಕೆ ಕೂಡ ಒಂದು ಮುಖ್ಯವಾದ ಕಾರಣ ಇತ್ತು, ಹಾಗಾಗಿ ಬರ್ಲೇಬೇಕಾಯ್ತು ಅಂತ ಅರುಂಧತಿ ಹೇಳಿದ್ಲು. ಏನಂತ ಕಾರಣ ಅಂತ ರಾಧಿಕಾ ಕೇಳಿದ್ಲು. ನಾನು ಕೆಲವರನ್ನ ಕೊಲೆ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಂತ ಅರುಂಧತಿ ಹೇಳಿದ್ಲು. ಈಗ ಅವಳ ಧ್ವನಿ ಕರ್ಕಶವಾಗಿತ್ತು. ಅವಳ ಈ ತರದ ಧ್ವನಿನ ನಾಗರಾಜ ಯಾವತ್ತೂ ಕೇಳಿರ್ಲಿಲ್ಲ. ಅರುಣವ್ ಈ ತರ ಹೇಳ್ಬೋದು ಅಂತ ಅವನು ಊಹೆ ಕೂಡ ಮಾಡಿರ್ಲಿಲ್ಲ. ಅವಳು ಹೇಳಿದ್ ಕೇಳಿ ಉಳಿದ ಐದು ಜನ ಕರೆಂಟ್ ಹೊಡೆದೋರ್ ತರ ಸುಮ್ನೆ ನಿಂತ್ಬಿಟ್ರು. ಆ ಮಾತಿಗೆ ಏನ್ ಹೇಳ್ಬೇಕು ಅಂತ ಅವ್ರು ಯಾರಿಗೂ ಗೊತ್ತಾಗ್ಲಿಲ್ಲ. ಇಂದು ಮಿತ್ರಾನೇ ಸ್ವಲ್ಪ ಸುಧಾರಿಸ್ಕೊಂಡು, ಅರುಣವ್ ಏನ್ ಹೇಳ್ತಾ ಇದೀಯ ನೀನು, ಹಿಂದಿಂದ ಆಡ್ಕೊಂಡ್ ನಕ್ರು ಅಂದ್ ಮಾತ್ರಕ್ಕೆ ಕೊಲೆ ಮಾಡಕ್ಕಾಗತ್ತಾ, ಯಾಕೋ ಜಾಸ್ತಿ ಆಯ್ತು ಇದು ಅಂತ ಹೇಳ್ದ. ಅಷ್ಟರಲ್ಲಿ ನಾಗರಾಜನು ಸುಧಾರಿಸ್ಕೊಂಡಿದ್ದ. ತನ್ನ ಮನೇಲಿ ತನ್ನ ಜೊತೆಲಿದ್ದ ಅರುಣವ್ನ ಅವನು ನೋಡಿದ್ದ. ಅವನ ಒಳ್ಳೆ ಗುಣನ ನಾಗರಾಜ ಈಗಾಗ್ಲೇ ಕಂಡಿದ್ದ. ಅಲ್ಲಿ ಅರುಣವ್ ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ತನ್ನ ಪಾಡಿಗೆ ತಾನಿದ್ದ. ಇಂಥ ಅರುಣವ್ ಕೊಲೆ ಮಾಡಕ್ಕೆ ಸಾಧ್ಯ ಇದೆಯಾ, ಛೇ ಇಲ್ಲ ಅನ್ಕೊಂಡವನು ಜೋರಾಗಿ ನಗ್ತಾ, ಅರುಣವ್ ತಮಾಷೆ ಮಾಡ್ತಾ ಇದೀಯಾ ಅಲ್ವಾ, ಚೆನ್ನಾಗಿದೆ ತಮಾಷೆ ಅಲ್ವೇನ್ರೋ ಅಂತ ಹೇಳ್ದ ನಾಗರಾಜ ಉಳ್ದವರನ್ನ ನೋಡ್ದ. ಅವನು ತನ್ನ ಮನಸ್ಸಲ್ಲೇ ಇದು ತಮಾಷೆನೇ ಆಗಿರ್ಲಪ್ಪ ಅಂತ ಬಯಸ್ತಾ ಇದ್ದ. ಅರುಂಧತಿ ಏನೂ ಹೇಳ್ದೆ ಇರೋದನ್ನ ನೋಡಿ ನೀನ್ ತಮಾಷೆ ಮಾಡ್ತಿದ್ದೆ ತಾನೇ ಅಂತ ಅರುಂಧತಿಗೆ ಮತ್ತೆ ಕೇಳ್ದ ನಾಗರಾಜ. ಅರುಂಧತಿಗೆ ಅವನ ಬತ್ತಿ ಹೋದ ಮುಖ ನೋಡೋಕ್ಕಾಗ್ಲಿಲ್ಲ. ಅದಕ್ಕೆ ಹೌದು ಅಂತ ತಲೆ ಆಡ್ಸಿದ್ಲು. ಅಬ್ಬಾ, ಸದ್ಯ ನೀನು ಕೊಲೆ ಮಾಡುವಂತ ಹುಡುಗ ಅಲ್ಲ ಅಂತ ನಂಗೆ ಗೊತ್ತಿತ್ತು ಅಂತ ನಿಟ್ಟುಸಿರು ಬಿಟ್ಟ ನಾಗರಾಜ. ಅವನಿಗೆ ಅರುಣವ್ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಆದ್ರೆ ನಾಗರಾಜ ನಂಬಿದಷ್ಟು ಸುಲಭವಾಗಿ ಉಳಿದ ನಾಲ್ಕು ಜನ ನಂಬಲಿಲ್ಲ. ಅವರು ಅರುಂಧತಿ ಕಡೆ ಅನುಮಾನದಿಂದ ನೋಡ್ತಾನೆ ಇದ್ರು. ಯಾಕಂದ್ರೆ ಅವರುಗಳು ಅರುಂಧತಿಯ ಇನ್ನೊಂದು ಮುಖನ ಆಗ್ಲೇ ನೋಡ್ಬಿಟ್ಟಿದ್ರು. ಅರುಂಧತಿ ಒಳಗೆ ಒಬ್ಬ ಕೊಲೆಗಾರ ಇರೋದು ಅವ್ರಿಗೆ ಗೊತ್ತಿತ್ತು. ಆದ್ರೆ ನಾಗರಾಜ ಗಾಬರಿ ಆಗ್ಬಿಡ್ತಾನೆ ಅಂತ ಯಾವ್ದನ್ನು ಬಾಯ್ಬಿಟ್ಟು ಹೇಳಕ್ ಹೋಗ್ಲಿಲ್ಲ ಆ ನಾಲ್ಕು ಜನ. ತಮ್ ತಮ್ಮಲ್ಲೇ ಕಣ್ಣಲ್ಲಿ ಮಾತಾಡ್ಕೊಂಡು ಸುಮ್ನಾಗ್ಬಿಟ್ರು. ಅದನ್ನ ಅರ್ಥ ಮಾಡ್ಕೊಂಡು ರಾಧಿಕಾ ನಾಗರಾಜನ್ ಹತ್ರ ಹೋಗಿ, ಇವ್ರೇ ನಮ್ಮ ವಸ್ತುಗಳು ಅಲ್ಲಿ ಗುಡಾರ ಹಾಕೊಂಡಿದಾರಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ, ಅದನ್ನ ತರ್ಬೇಕು, ನನ್ ಜೊತೆ ಬರ್ತೀರಾ, ಸುತ್ತ ನೋಡಿದ್ರೆ ಯಾಕೋ ಭಯ ಆಗ್ತಾ ಇದೆ ಅಂತ ಕೇಳಿದ್ಲು. ನಾಗರಾಜ ಅವಳಿಗೆ ಏನು ಭಯ ಪಡ್ಬೇಡಿ, ಬನ್ನಿ ಹೋಗೋಣ, ಬೊಗಳೋ ನಾಯಿ ಯಾವತ್ತೂ ಕಚ್ಚಲ್ಲ, ಇವ್ರು ನೋಡಿ ನಗ್ತಾರೆ ಅಷ್ಟೇ, ಇನ್ನೇನೂ ಮಾಡಕ್ಕಾಗಲ್ಲ ಅಂತ ರಾಧಿಕಾ ಜೊತೆ ನಾಗರಾಜ ಹೊರಟ. ಅವರಿಬ್ರು ಆ ಕಡೆ ಹೋಗ್ತಿದ್ದ ಹಾಗೆ ಇಂದು ಮಿತ್ರ ಅರುಂಧತಿ ಹತ್ರ ಹಾರ್ಕೊಂಡ್ ಬಂದ. ಹೇಳು, ಯಾರನ್ನ ಸಾಯಿಸ್ಬೇಕು ಅಂತ ಇದೀಯಾ, ಹೇಳು ಅಂತ ಇಂದು ಮಿತ್ರ ಕೇಳ್ದ. ಇದು ಕೇಳ್ತಿರುವಾಗ ಅವನ್ ಕಣ್ಣು ಹೊಳಿತಾ ಇತ್ತು. ಜಗನ್ನಾಥ ವೈದ್ಯರನ್ನ ಸಾಯಿಸುವಾಗ
ಅರುಂಧತಿ ಜೊತೆಗೆ ಇದ್ದು ನೋಡಿದ್ನಲ್ಲ. ಹಾಗಾಗಿ ಅರುಂಧತಿಯ ಶಕ್ತಿ ಏನು ಅಂತ ಇಂದು ಮಿತ್ರಂಗೆ ಗೊತ್ತಿತ್ತು. ಈಗ ಆ ಶಕ್ತಿಗೆ ಸವಾಲ್ ಹಾಕಿ ಸಾವನ್ನ ಬರಮಾಡ್ಕೊಳ್ತಾ ಇರೋನು ಯಾರಪ್ಪ ಅಂತ ತಿಳ್ಕೊಳ್ಳೋ ಆಸಕ್ತಿ ಅವನಿಗಿತ್ತು. ಆದ್ರೆ ಅರುಂಧತಿ ತಲೆ ಆಡಿಸ್ತಾ ಗೊತ್ತಿಲ್ಲ ಅಂತ ಹೇಳಿದ್ಲು. ಏನು ಗೊತ್ತಿಲ್ವಾ, ಹಾಗಂದ್ರೆ ಏನರ್ಥ ಅಂತ ಇಂದು ಮಿತ್ರ ಕೇಳ್ದ. ನನ್ನ ಇಲ್ಲಿಗೆ ಯಾರು ಕರೆಸಿದಾರೋ ನನಗೆ ಗೊತ್ತಿಲ್ಲ, ಅವರೇ ನನ್ನ ಗುರಿ, ಅದ್ಯಾರು ಅಂತ ಗೊತ್ತಾದ ಕೂಡ್ಲೆ ಮುಗಿಸ್ತಾ ಇರೋದೆ ಅಂತ ಅರುಂಧತಿ ಹೇಳಿದ್ಲು. ತಾನ್ ಆಕಾಶಗಂಗೆಲಿ ಇದ್ದಾಗ ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಅಲ್ಲೇ ಅವರಿಗೆ ಬುದ್ಧಿ ಕಲಿಸ್ಬೋದಿತ್ತು. ಆದ್ರೆ ವಿದ್ಯಾಲಯದ ಒಳಗೆ ಕೊಲೆಯಂತಹ ಕೆಲಸ ಮಾಡೋದು ಬೇಡ ಅಂತ ಅವಳ ಅವರನ್ನ ಮುಗಿಸೋಕೆ ಅಂತಾನೆ ಈ ಸ್ಪರ್ಧೆನ ಆಯ್ಕೆ ಮಾಡ್ಕೊಂಡಿದ್ಲು. ಈ ಕಾಡೊಳಗೆ ಸಾಯಿಸಿದ್ರೆ ಇಲ್ಲಿರೋ ಪ್ರಾಣಿಗಳೇ ಅವರನ್ನ ಕೊಂದ್ವು ಅಂತ ಎಲ್ಲರೂ ತಿಳ್ಕೊಳ್ಳೋ ಅವಕಾಶ ಜಾಸ್ತಿ ಇತ್ತು. ಅರುಂಧತಿ ಅವರನ್ನ ಸಾಯಿಸಿರಬಹುದು ಅಂತ ಊಹೆ ಕೂಡ ಯಾರಿಗೂ ಬರ್ತಾ ಇರಲಿಲ್ಲ. ಅದಕ್ಕೆ ಅವಳವತ್ ಹೇಳಿದ್ದು, ತನ್ನನ್ನ ಬಿದ್ರಿನ್ ಕಾಡಿಂದ ಹೊರಗ್ ಬರೋ ಹಾಗೆ ಮಾಡಿದವರು ಯಾರೇ ಇರ್ಲಿ, ಮುಂದೆ ಯಾಕಾದ್ರೂ ಹೊರಗ್ ಬರೋ ಹಾಗೆ ಮಾಡಿದ್ವೋ ಅಂತ ಪಶ್ಚಾತ್ತಾಪ ಪಡೋದ್ ಖಂಡಿತ ಅಂತ ಅವತ್ತೇ ಹೇಳಿದ್ಲು ಅರುಂಧತಿ. ಅವಳ ಕಣ್ಣೊಳಗೆ ಕೊಲೆಗಾರನ ಛಾಯೆ ಕಾಣಿಸ್ತು. ಈಗ ಅದಕ್ಕೆ ಯಾರು ಬಲಿಯಾಗ್ತಾರೆ ಅಂತ ಅರುಂಧತಿಗೆ ಕೂಡ ಗೊತ್ತಿರಲಿಲ್ಲ. ಅರುಂಧತಿ ಬಗ್ಗೆ ಈ ವಿಷಯ ಗೊತ್ತಿಲ್ಲದ ಜನ ಅರುಂಧತಿನ ಮುಗಿಸೋಕೆ ಯೋಜನೆ ಮೇಲೆ ಯೋಜನೆ ಹಾಕ್ತಾನೆ ಇದ್ರು. ಅವರಿಗೆ ಗೊತ್ತಿರಲಿಲ್ಲ ಇದಕ್ಕೆ ಕೊನೆಗೆ ತಾವೇ ಬಲಿಯಾಗೋದು ಅಂತ. ಅರುಂಧತಿ ಕಣ್ಣಲ್ಲಿ ಕೊಲೆಗಾರನ ಛಾಯೆ ಇದ್ದಿದ್ದನ್ನ ನೋಡಿ ಇಂದು ಮಿತ್ರ ಮತ್ತೆ ಬಿಂದುಸಾರನ್ ಮುಖ ಅರಳಿತು. ಈಗ ಮತ್ತೊಂದ್ಸಲ ಅರುಂಧತಿ ಸಾಹಸ ನೋಡೋ ಅವಕಾಶ ಸಿಗುತ್ತೆ ಅಂತ ಅವರಿಬ್ರಿಗೂ ಖುಷಿಯಾಯ್ತು. ನಾವು ನೋಡ್ತೀವಿ ತಮ್ಮ ಸಾವನ್ನ ಹುಡುಕೊಂಡು ಬರೋ ಬಡಪಾಯಿಗಳು ಯಾರು ಅಂತ ಹೇಳಿ ಇಂದು ಮಿತ್ರ ನಕ್ಕದ. ಅಷ್ಟರಲ್ಲಿ ನಾಗರಾಜ ರಾಧಿಕನ್ ಜೊತೆ ಬರ್ತಾ ಇರೋದ್ ನೋಡಿ ಎಲ್ರೂ ಸುಮ್ಮನಾದ್ರು. ಈ ವಿಷಯ ನಾಗರಾಜನ್ ಗೊತ್ತಾಗದೇ ಇದ್ರೇನೆ ಒಳ್ಳೇದು ಅಂತ ಅನ್ಕೊಂಡ್ರು. ನಾಗರಾಜನ್ ದೃಷ್ಟಿಲಿ ಅರುಣ್ ಅವ್ಗೆ ತುಂಬಾ ಒಳ್ಳೆ ಸ್ಥಾನ ಇತ್ತು, ಅದು ಹಾಳಾಗೋದ್ ಬೇಡ ಅಂತ ಅವರು ತೀರ್ಮಾನ ಮಾಡಿದ್ರು. ಆತ್ಮಬಂಧನ ಸ್ಪರ್ಧೆ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಶುರು ಆಗೋದ್ರಲ್ಲಿತ್ತು. ಎಲ್ಲರೂ ತಮ್ಮ ತಮ್ಮ ಸಾಮಾನುಗಳನ್ನ ಹೊತ್ಕೊಂಡು ಶಕ್ತಿಧಾಮ ಅರಣ್ಯದೊಳಗೆ ಹೋಗೋಕೆ ತಯಾರಾಗಿ ನಿಂತರು. ಸ್ಪರ್ಧೆ ಶುರುವಾಗಿದೆ ಅನ್ನೋದಕ್ಕೆ ಸೂಚನೆಯಾಗಿ ಹೊರಗಿಂದ ನಗಾರಿ ಶಬ್ದ ಕೇಳಿಸ್ತು. ಕೂಡ್ಲೇ ವಿದ್ಯಾರ್ಥಿಗಳು ತಮ್ಮ ತಂಡದ ಜೊತೆ ಅರಣ್ಯದೊಳಗೆ ಹೊರಟರು. ನಗಾರಿ ಶಬ್ದ ನಿಲ್ಲೋಕ್ಕೂ ಮೊದಲೇ ಎಲ್ಲಾ ವಿದ್ಯಾರ್ಥಿಗಳು ಶಕ್ತಿಧಾಮ ಅರಣ್ಯದೊಳಗೆ ಪ್ರವೇಶ ಮಾಡಾಗಿತ್ತು. ನಿಧಾನವಾಗಿ ವಿದ್ಯಾರ್ಥಿಗಳು ಲ್ಯಾಟಿನ್ ಹಿಡ್ಕೊಂಡು ದಟ್ಟವಾದ ಕಾಡಿನೊಳಗೆ ಚದುರಿ ಹೋದ್ರು. ಕಾಡಿನೊಳಗೆ ಸಿಕ್ಕಾಪಟ್ಟೆ ಕತ್ಲೆ ಇತ್ತು. ಅರುಂಧತಿ ಮತ್ತೆ ಅವಳ ಜೊತೆಗಾರರು ಕೂಡ ಲ್ಯಾಟಿನ್ ಬೆಳಕಲ್ಲಿ ಮುಂದಕ್ಕೆ ಹೋಗೋಕೆ ಶುರು ಮಾಡಿದ್ರು. ಅಲ್ಲಲ್ಲಿ ಸಿಗ್ತಾ ಇದ್ದ ಏರು, ತಗ್ಗು, ಹಳ್ಳ, ದಿಣ್ಣೆ ಎಲ್ಲಾನು ಲ್ಯಾಟಿನ್ ಬೆಳಕಲ್ಲಿ ನೋಡ್ಕೊಳ್ತಾ ಎಲ್ಲೂ ಜಾರಿ ಬೀಳ್ದೇ ಇರೋ ಹಾಗೆ ಹುಷಾರಾಗಿ ಮುಂದೆ ಹೋಗ್ತಾ ಇದ್ರು. ದಟ್ಟವಾದ ಕಾಡಿನ ಮಧ್ಯದಿಂದ ಆಗಾಗ ಅಲ್ಲಿನ ಪ್ರಾಣಿಗಳ ಘರ್ಜನೆ ಕೇಳಿ ಬರ್ತಾ ಇತ್ತು. ಸಾಮಾನ್ಯ ಮನುಷ್ಯರಾಗಿದ್ರೆ ಆ ಘರ್ಜನೆ ಕೇಳಿನೇ ಓಡ್ ಹೋಗ್ತಿದ್ರೇನು, ಆದ್ರೆ ಇವರೆಲ್ಲ ಆಕಾಶಗಂಗೆಲಿ ಕಲಿತಾ ಇರೋ ವಿದ್ಯಾರ್ಥಿಗಳು, ಆ ಭಯಾನಕ ಪ್ರಾಣಿಗಳನ್ನ ಬೇಟೆ ಆಡೋಕೆ ಅಂತಲೇ ಬಂದಿರೋರು. ಹಾಗಾಗಿ ಯಾವ ಘರ್ಜನೆಗೂ ತಲೆ ಕೆಡಿಸ್ಕೊಳ್ದೆ ಎಲ್ರು ಮುಂದೆ ಹೋಗ್ತಾ ಇದ್ರು. ಲ್ಯಾಟಿನ್ನ ನಾಗರಾಜ ಹಿಡ್ಕೊಂಡಿದ್ದ. ಇಂದು ಮಿತ್ರ ತಮಗೆ ಕೊಡ್ಲಾಗಿದ್ದ ನಕ್ಷೆ ನೋಡ್ತಾ ತಾವ್ ಹೋಗ್ತಿರೋ ದಾರಿ ಸರಿಯಾಗಿದ್ಯಾ ಅಂತ ಚೆಕ್ ಮಾಡ್ಕೋತಾ ಇದ್ದ. ನೋಡೋ ತನಕ ನೋಡಿ ಅವನಿಗೂ ಸಾಕಾಯ್ತು. ಏ ಹೋಗ್ರಪ್ಪ, ಯಾರಿದ್ನ ನಕ್ಷೆ ಅಂತಾರೆ, ನಂಗಂತೂ ಏನು ಅರ್ಥ ಆಗ್ತಿಲ್ಲ ಅಂತ ನಕ್ಷೆನ ಅರುಂಧತಿ ಕೈಲಿ ಇಟ್ಬಿಟ್ಟ ಇಂದು ಮಿತ್ರ. ಉಳ್ದೋರು ಗಾಬರಿಯಿಂದ ಅವನ್ ಕಡೆನೇ ನೋಡೋಕೆ ಶುರು ಮಾಡಿದ್ರು. ಯಾಕಂದ್ರೆ ಎಲ್ರೂ ಶಕ್ತಿಧಾಮ ಅರಣ್ಯಕ್ಕೆ ಇದೇ ಮೊದಲನೇ ಸತಿ ಬರ್ತಾ ಇದ್ದಿದ್ದು. ಈಗ ನಕ್ಷೆನೇ ಅರ್ಥ ಆಗ್ಲಿಲ್ಲ ಅಂದ್ರೆ ಮುಂದಕ್ ಹೋಗೋದ್ ಹೇಗೆ ಅಂತ ಅವರಿಗೆ ಆತಂಕ ಆಯ್ತು. ಆದ್ರೆ ನಾಗರಾಜ ಈಗಾಗ್ಲೇ ಬೇಕಾದಷ್ಟು ಸಲ ಇಲ್ಲಿಗೆ ಬಂದವನು, ಹೋದ್ಸಲ ಸ್ಪರ್ಧೆಲಿ ನಾಲ್ಕನೇ ಸ್ಥಾನ ಬೇರೆ ಪಡ್ಕೊಂಡವನು. ಅವನು ಇಂದು ಮಿತ್ರನ ಮಾತಿಗೆ ನಗ್ತ, ಈ ನಕ್ಷೆ ನಮಗ್ ಎಲ್ ಹೋಗ್ಬೇಕು ಅಂತ ಮಾತ್ರ ಹೇಳುತ್ತೆ, ಹೇಗ್ ಹೋಗ್ಬೇಕು ಅಂತ ಹೇಳಲ್ಲ, ಅದ ದಾರಿ ತೋರಿಸುತ್ತೆ, ಅಲ್ಲಿಗೆ ಹೋಗ್ತೀವೋ ಬಿಡ್ತೀವೋ ಅದು ನಮ್ ಹಣೆ ಬರ ಅಂತ ಹೇಳ್ದ. ಹಾಗಾದ್ರೆ ಈಗೇನ್ ಮಾಡೋದು ಅಂತ ಇಂದು ಮಿತ್ರ ಕೇಳ್ದ. ಈಗಾಗ್ಲೇ ವಿಪರೀತ ಕತ್ಲಾಗಿರೋದ್ರಿಂದ ನಮ್ಗೆ ದಾರಿ ಗೊತ್ತಾಗ್ತಾ ಇಲ್ಲ ಅಷ್ಟೆ. ಒಂದ್ ಕೆಲ್ಸ ಮಾಡೋಣ, ಈ ರಾತ್ರಿ ಇಲ್ಲೇ ಎಲ್ಲಾದ್ರೂ ಕಳ್ದು ನಾಳೆ ಎದ್ದು ಮುಂದಿನ ದಾರಿ ಹುಡ್ಕೋಣ, ಏನಂತೀರಾ ಅಂತ ನಾಗರಾಜ ಎಲ್ಲರನ್ನೂ ನೋಡ್ತಾ ಕೇಳ್ದ. ನಾಗರಾಜ ಹಿರಿಯ ವಿದ್ಯಾರ್ಥಿ ಆಗಿದ್ರಿಂದ ಅವರ ಗುಂಪಲ್ಲಿ ಅವನೇ ದೊಡ್ಡವನಾಗಿದ್ದ. ಅಲ್ದೆ ಈ ಮುಂಚೆನೂ ಈ ಕಾಡಿಗೆ ಬಂದಿದ್ದವನವನು, ಹಾಗಾಗಿ ಎಲ್ರೂ ಅವನ್ ಹೇಳ್ದಂಗೆ ಕೇಳ್ಬೇಕು ಅಂತ ಅನ್ಕೊಂಡ್ರು. ಆಯ್ತು, ನೀನ್ ಹೇಳ್ದ ಹಾಗೆ ಆಗ್ಲಿ ಅಂತ ಇಂದು ಮಿತ್ರ ಹೇಳ್ದ. ಉಳ್ದವರು ಅದಕ್ಕೆ ಹೌದು ಅಂತ ತಲೆ ಹಾಡ್ಸಿದ್ರು. ಸರಿ,
ನಮ್ ಪ್ರಯಾಣ ನಿಲ್ಸೋಣ, ಆದ್ರೆ ನಾವೀಗ ಎತ್ತರದ ಮರದ ಮೇಲೆ ಹತ್ತಿ ನಿದ್ದೆ ಮಾಡ್ಬೇಕು, ನೆಲದ ಮೇಲೆ ಗುಡಾರ ಹಾಕೋ ಹಾಗಿಲ್ಲ ಅಂತ ನಾಗರಾಜ ಹೇಳ್ದ. ಈ ಮಾತಿಗೆ ಎಲ್ರು ಒಟ್ಟಿಗೆ ಯಾಕೆ ಅಂತ ಕೇಳಿದ್ರು. ಈ ಕಾಡಲ್ಲಿ ಕೆಲವು ನಿಶಾಚಾರಿ ಪ್ರಾಣಿಗಳೂ ಇವೆ. ಅವುಗಳು ರಾತ್ರಿ ತಮ್ಮ ಆಹಾರಕ್ಕಾಗಿ ಅಲ್ದಾಡ್ತಾ ಇರುತ್ತವೆ. ನಾವೇನಾದ್ರೂ ಅವುಗಳ ಕಣ್ಣಿಗೆ ಬಿದ್ರೆ ಅಲ್ಲೇ ಗುಳುಂಸ್ವಾಹ ಮಾಡ್ಬಿಡುತ್ತೆ ಅಂತ ನಾಗರಾಜ ನಗ್ತಾ ಹೇಳ್ದ. ಆದ್ರೆ ಉಳಿದವ್ರಿಗೆ ನಗು ಬರ್ಲಿಲ್ಲ. ನಾಗರಾಜನ್ ಕಡೆ ಹೆದರ್ಕೊಂಡು ನೋಡಿದ್ರು. ಹೆದರಬೇಡಿ, ಒಂದು ದೊಡ್ಡ ಮರ ನೋಡ್ಕೊಂಡು ಹತ್ತಿ ಅದ್ರ ಕೊಂಬೆಗಳ ಮೇಲೆ ಆರಾಮಾಗಿ ಮಲ್ಕೊಂಡ್ಬೇಡ, ಏನೂ ಆಗಲ್ಲ. ಇಂದು ಮಿತ್ರ ಬಿಂದು ಸಾರ, ಸ್ವಲ್ಪ ಎತ್ತರದ ಮರ ಹುಡುಕ್ರಪ್ಪ ಅಂತ ನಾಗರಾಜ ಹೇಳ್ದ. ಅಂತೂ ಒಂದು ಹಳೆ ಮರ ಅವರಿಗೆ ಸಿಕ್ತು. ಅದ್ರ ಕೊಂಬೆಗಳು ತುಂಬಾ ವಿಶಾಲವಾಗಿದ್ವು. ರಾತ್ರಿ ಇಡೀ ಬೀಳ್ತೀವಿ ಅನ್ನೋ ಯೋಚನೆ ಸಹ ಇಲ್ಲದೆ ಆರಾಮಾಗಿ ಅದ್ರ ಮೇಲೆ ಮಲ್ಕೋಬಹುದಾಗಿತ್ತು. ಇದು ಸರಿಯಾದ ಮರ ಅಂತ ನಾಗರಾಜ ಹೇಳ್ದ. ಈಗ ಆ ಮರ ಹತ್ತೋಕಂತ ತನ್ನ ಸೊಂಟದ ಸುತ್ತ ಕಟ್ಕೊಂಡಿದ್ದ ಹಗ್ಗನ ಬಿಚ್ಚಿ ಆ ನಾಲ್ಕು ಜನಕ್ಕೆ ಕೊಡೋಕ್ ಹೋದ. ಆದ್ರೆ ಕಣ್ಮುಂದೆ ನಡೀತಾ ಇರೋದು ನೋಡ್ತಾ ಮಾತ್ ಬರ್ದೋನ್ ಹಾಗೆ ನಿಂತ್ಕೊಂಡ ನಾಗರಾಜ. ಆ ನಾಲ್ಕು ಜನ ಆಗ್ಲೇ ಬರಿಗೈಯಿಂದಾನೆ ಮರ ಹತ್ತಿ ಆಗ್ಲೇ ಮಲ್ಕೊಂಡ್ಬಿಟ್ಟಿದ್ರು. ನಾಗರಾಜಂಗೆ ನಿಜಕ್ಕೂ ಆಶ್ಚರ್ಯ ಆಯ್ತು. ನಾಗರಾಜ ಇದುವರೆಗೂ ಆ ನಾಲ್ಕು ಜನರ ಮೇಲೆ ವಿಶೇಷವಾದ ಗಮನ ಏನು ಕೊಟ್ಟಿರ್ಲಿಲ್ಲ. ಇವರು ಅರುಣವ್ ಸ್ನೇಹಿತರು ಅಂತಷ್ಟೇ ತಿಳಿದಿದ್ದ. ಅರುಣವ್ ಖುಷಿಗಾಗಿ ಆ ನಾಲ್ಕು ಜನರನ್ನ ತಮ್ ಜೊತೆ ಬರೋಕೆ ಒಪ್ಪಿದ್ದ. ಈ ಭಯಂಕರವಾದ ಕಾಡಿನಲ್ಲಿ ಇವರಿಂದ ತನಗೆ ಯಾವ ಉಪಯೋಗ ಇಲ್ಲದೆ ಇದ್ರು ಈ ಕಾಡಿಂದ ಹೊರಗೆ ಹೋಗೋವರೆಗಾದ್ರೂ ಇವರ ರಕ್ಷಣೆ ನಾನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ಆ ನಾಲ್ಕು ಜನ ನಾಗರಾಜ ತಿಳ್ಕೊಂಡ ಹಾಗೆ ಅಸಮರ್ಥರಲ್ಲ, ಬಹಳ ಚತುರರಾಗಿದ್ರು, ಧೈರ್ಯವಂತರೂ ಆಗಿದ್ರು. ಅವರುಗಳು ಚಕಚಕ ಅಂತ ಮರ ಹತ್ತಿದಾಗ್ಲೇ ನಾಗರಾಜಂಗೆ ಗೊತ್ತಾಗೋಯ್ತು ಇವರು ಪರಿಸ್ಥಿತಿನ ಸುಲಭವಾಗಿ ಎದುರಿಸ್ತಾರೆ ಅಂತ. ಇವರನ್ನ ನಾನು ರಕ್ಷಣೆ ಮಾಡುವಷ್ಟು ನಿರ್ಬಲರಲ್ಲ, ಅವರನ್ನ ಅವರೇ ರಕ್ಷಿಸ್ಕೊಳ್ತಾರೆ ಅಂತ ನಾಗರಾಜಂಗೆ ನೆಮ್ಮದಿ ಆಯ್ತು. ತಮಗೆ ಅತ್ಯುತ್ತಮವಾದ ಜೊತೆಗಾರರು ಸಿಕ್ಕಿದ್ರು. ಈ ಸಲ ಸ್ಪರ್ಧೆಯಲ್ಲಿ ನಾವೇ ಗೆಲ್ಲೋದಂತ ನಾಗರಾಜಂಗೆ ಖುಷಿನೂ ಆಯ್ತು. ಆದ್ರೆ ಅವನಿಗೆ ಗೊತ್ತಿರಲಿಲ್ಲ ಇವರುಗಳು ಆಟ ಆಡೋಕೆ ಇಲ್ಲಿಗೆ ಬಂದಿಲ್ಲ, ಬಂದಿರೋದೇ ಬೇರೆ ವಿಷಯಕ್ಕೆ ಅಂತ. ಅಷ್ಟರಲ್ಲಿ ಮೇಲಿನ ಕೊಂಬೆಯಿಂದ ಇಂದು ಮಿತ್ರ ಕೂಗ್ದ, ನಾಗರಾಜಣ್ಣ ಹಗ್ಗ ಮೇಲೆಸಿರಿ, ನಾನದ್ರ ಮೂಲಕ ಅರುಣವ್ನ ಮೇಲೆಳ್ಕೋತೀನಿ ಅಂದ. ನಾಗರಾಜ ಹಗ್ಗ ಮೇಲೆಸ್ದು ಅರುಣವ್ನ ಎಳ್ಕೊಳ್ಳಿ ಸಾಕು, ನಾನ್ ಮರ ಹತ್ಕೊಂಡೇ ಬರ್ತೀನಿ ಅಂತ ಹೇಳಿ ಮರ ಹತ್ತೋಕೆ ಶುರು ಮಾಡ್ದ ನಾಗರಾಜ. ಅರುಂಧತಿ ಹಗ್ಗ ಹಿಡ್ಕೊಂಡು ಮೇಲ್ ಹತ್ತಿದ್ಲು. ಎಲ್ರೂ ಮೇಲೆ ತಲುಪದ್ಮೇಲೆ ಒಂದ್ಸಲ ಕೆಳಗ್ ನೋಡಿದ್ರು. ಆಗ ಚಂದ್ರನ ಕ್ಷೀಣವಾದ ಬೆಳಕಲ್ಲಿ ಉಳಿದ ಗುಂಪಿನ ವಿದ್ಯಾರ್ಥಿಗಳು ಕತ್ಲಲ್ಲಿ ಮುಂದೆ ಹೋಗೋದಕ್ಕೆ ಕಷ್ಟಪಡ್ತಿರೋದು ಕಾಣಿಸ್ತು ಅವರಿಗೆ. ತಾವು ಮೇಲೆ ಹತ್ಕೊಂಡು ಒಂದೊಳ್ಳೆ ಕೆಲಸ ಮಾಡಿದ್ವಿ ಅನ್ನಿಸ್ತು. ಅದಕ್ಕಿಂತ ಹೆಚ್ಚಾಗಿ ಹೀಗ್ ಮಾಡೋಕೆ ಹೇಳಿದ್ದ ನಾಗರಾಜಣ್ಣನ ಮೇಲೆ ಅಭಿಮಾನ ಮೂಡ್ತು. ಅಷ್ಟರಲ್ಲಿ ಅರುಂಧತಿ ಒಂದು ಪುಟ್ಟು ಶೀಶೆ ತೆಗೆದು ಅದರೊಳಗಿದ್ದ ಬಿಳಿ ಬಣ್ಣದ ಪೌಡ್ರನ್ನ ಮೈಕೈಗೆ ಹಚ್ಕೊಂಡ್ಲು. ನಂತರ ಆ ಶೀಶೆನ ಇಂದು ಮಿತ್ರನ ಕಡೆ ಎಸೆದ್ಲು. ಹಚ್ಕೋ, ಸೊಳ್ಳೆ ಕಚ್ಚಲ್ಲ ಅಂತ ಹೇಳಿದ್ಲು. ಇಂದು ಮಿತ್ರ ಹಚ್ಕೊಂಡ್ಮೇಲೆ ಪಕ್ಕದವ್ರಿಗೆ ಕೊಟ್ಟ. ಹೀಗೆ ಎಲ್ರೂ ಸೊಳ್ಳೆ ಕಚ್ಚದ ಹಾಗೆ ಪೌಡರ್ ಹಚ್ಕೊಂಡ್ರು. ನಂತರ ಎಲ್ರೂ ನಿದ್ರಿಸೋಕೆ ಶುರು ಮಾಡಿದ್ರು. ಆದ್ರೆ ಅರುಂಧತಿಗೆ ನಿದ್ದೆ ಬರಲಿಲ್ಲ. ಅರುಂಧತಿಯ ಕಪ್ಪು ಬೆಕ್ಕು ಮಿಂಚು ಅರುಂಧತಿ ತಲೆ ಹತ್ರ ಕೂತ್ಕೊಂಡಿತ್ತು. ಅರುಂಧತಿ, ಈ ಕಾಡ್ ನೋಡ್ತಾ ಇದ್ರೆ ನನಗಂತೂ ಆ ಕಾಡೇ ನೆನ್ಪಿಗೆ ಬರ್ತಾ ಇದೆ ಅಂತ ಮಿಂಚು ಹೇಳ್ತು. ಅರುಂಧತಿಗೂ ಹಾಗೆ ಅನ್ನಿಸ್ತಾ ಇತ್ತು. ಅವಳು ತಪಸ್ಸಿ ಆಗಿದ್ದಾಗ 10 ವರ್ಷಗಳ ಕಾಲ ಇದೇ ತರ ದಟ್ಟವಾದ ಕಾಡಿನ ಮಧ್ಯ ಇರ್ತಾ ಇದ್ಲು. ಹಳೇದನ್ನೆಲ್ಲ ನೆನಪಿಸ್ಕೊಳ್ತಾ ಮಲಗಿದ್ದವಳಿಗೆ ಯಾವಾಗ ಬೆಳಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಬೆಳಗಾಯ್ತಲ್ಲ ಅಂತ ಎಲ್ಲ ಎದ್ದು ಮುಂದಿನ ಪ್ರಯಾಣಕ್ಕೆ ತಯಾರಾಗ್ಬೇಕು. ಅಷ್ಟರಲ್ಲಿ ದೂರದಿಂದ ಶಕ್ತಿಧಾಮದ ಶಕ್ತಿಯುತವಾದ ಪ್ರಾಣಿಗಳು ಜೋರ್ ಜೋರಾಗಿ ಕೂಗೋದು ಕೇಳಿಸ್ತು. ಎಲ್ರೂ ಆ ಕಡೆ ಭಯದಿಂದ ನೋಡೋಕೆ ಶುರು ಮಾಡಿದ್ರು. ಆಗ ನಾಗರಾಜ ನಗ್ತ, ಅವು ಭಯಾನಕವಾದ ಪ್ರಾಣಿಗಳು, ನಾವಿರೋ ಕಡೆ ಬರಲ್ಲ. ನಾವು ನಮಗ್ ಕೊಟ್ಟಿರೋ ನಕ್ಷೆ ಪ್ರಕಾರ ಹೋಗ್ತಾ ಇದ್ರೆ ಆಯ್ತು, ಈ ಪ್ರಾಣಿಗಳಿಗೆ ಹೆದರ್ಬೇಕಾಗಿಲ್ಲ ಅಂತ ಹೇಳ್ದ. ಅವನು ಹೇಳಿ 2 ನಿಮಿಷ ಆಗಿಲ್ಲ, ಕೆಲವು ವಿದ್ಯಾರ್ಥಿಗಳು ಜೋರ್ ಜೋರಾಗಿ ಕೂಗೋದ್ ಕೇಳಿಸ್ತು. ಈಗ 5 ಜನ ನಾಗರಾಜನ್ ಕಡೆ ತಿರುಗಿ ನೋಡಿದ್ರು. ಭಯಾನಕವಾದ ಪ್ರಾಣಿಗಳು ಬರಲ್ಲ ಅಂದಿದ್ದೆ, ಮತ್ತೆ ಇವ್ರ್ಯಾಕ್ ಓಡ್ತಾ ಇದಾರೆ ಅಂತ ಕೇಳ್ತಿರೋ ಹಾಗಿತ್ತು ಅವರ ಮುಖ. ನಾಗರಾಜ ಗೊಂದಲದಿಂದ ಯಾರದು ಅಂತ ನೋಡ್ದ. ಆಕಾಶ ಗಂಗೆಯ ಒಂದು 10-15 ಜನ ವಿದ್ಯಾರ್ಥಿಗಳು ಅಲ್ಲಿಗೆ ಓಡ್ ಬರ್ತಾ ಇದ್ರು. ಅವರ ಬಟ್ಟೆ ಹರಿದು ಅಲ್ಲಲ್ಲೇ ಯಾರೋ ಕಚ್ಚಿರೋ ಹಾಗೆ ರಕ್ತ ಬೇರೆ ಸುರಿತಾ ಇತ್ತು. ಓಡ್ ಬರುವಾಗ ಎಡುಕೊಂಡು ಬಿದ್ದು ಮತ್ತೆ ಎದ್ದು ಓಡ್ತಾ ಇದ್ರು ವಿದ್ಯಾರ್ಥಿಗಳು. ಇಲ್ಲಿಗೆ ಭಯಾನಕವಾದ ಪ್ರಾಣಿಗಳು ಬರೋಲ್ವಲ್ಲ, ಮತ್ತೆ ಇವರನ್ನ ಅಟ್ಟಿಸ್ಕೊಂಡು ಬಂದಿದ್ ಯಾರು ಅಂತ ನಾಗರಾಜ ಯೋಚಿಸೋಷ್ಟರಲ್ಲಿ ಆ ವಿದ್ಯಾರ್ಥಿಗಳನ್ನ ಅಟ್ಟಿಸ್ಕೊಂಡು ಬಂದ ಪ್ರಾಣಿ ಯಾವ್ದು ಅಂತ ಕಾಣಿಸ್ತು. ಅದೊಂದು ನರಿಯಾಗಿತ್ತು. ಒಂದು ನರಿಗೆ ಈ ಪಾಟಿ ಹೆದರ್ಕೊಂಡು ಓಡ್ ಬಂದ್ರ ಈ ಹುಡುಗ್ರು ಅಂತ ನಾಗರಾಜ ಇನ್ನೇನ್ ನಗ್ಬೇಕು. ಅಷ್ಟರಲ್ಲಿ ಒಂದು ನರಿ 10 ನರಿ ಆಯ್ತು.
20 ಆಯ್ತು, 30 ಆಯ್ತು, ಹೀಗೆ ಒಂದು ದೊಡ್ಡ ಗುಂಪಾಗಿ ನಿಂತ್ಕೊಂಡ್ಬಿಡ್ತು. ನಾಗರಾಜ ದಂಗಾಗಿ ನೋಡ್ತಾನೆ ಇದ್ದ. ಆ ನರಿ ಸಹ ಶಕ್ತಿಧಾಮದ ಒಂದು ಭಯಾನಕ ಪ್ರಾಣಿನೇ. ಅಂದ್ರೆ ವಿದ್ಯಾರ್ಥಿಗಳು ಆ ನರಿಗಳನ್ನ ಬೇಟೆ ಆಡಬಹುದಿತ್ತು. ವಿದ್ಯಾರ್ಥಿಗಳ ಸಾಲಭಂಜಿಕ ಶಕ್ತಿಗೆ ಹೋಲಿಸಿದ್ರೆ ಒಂದು ನರಿಯ ಶಕ್ತಿ ವಿದ್ಯಾರ್ಥಿಗಳ ಶಕ್ತಿಗಿಂತ ಕಡಿಮೆ ಇರ್ತಾ ಇತ್ತು. ವಿದ್ಯಾರ್ಥಿಗಳು ತಮ್ಮ ಸಾಲಭಂಜಿಕ ಶಕ್ತಿಯಿಂದ ಈ ನರಿನ ಸುಲಭವಾಗಿ ಎದುರಿಸಬಹುದಿತ್ತು. ಅದು ಈ ನರಿಗೂ ಗೊತ್ತಿತ್ತು. ಅದಕ್ಕಾಗಿ ನರಿಗಳು ಒಂದೊಂದಾಗಿ ಬರ್ತಾ ಇರಲಿಲ್ಲ, ಬಂದ್ರೆ ಗುಂಪು ಗುಂಪಾಗಿ ಬಂದ್ಬಿಡ್ತಿದ್ವು. ಒಂದೊಂದ್ಸಲ ಆ ನರಿಗಳ ಗುಂಪು 100 ಸಂಖ್ಯೆ ದಾಟ್ತಾ ಇತ್ತು. ಇಷ್ಟು ದೊಡ್ಡ ನರಿಗಳ ಗುಂಪು ನೋಡೋ ವಿದ್ಯಾರ್ಥಿಗಳು ಅವುಗಳನ್ನ ಎದುರಿಸೋ ಬಗ್ಗೆ ಯೋಚಿಸ್ತಾ ಇರಲಿಲ್ಲ. ಅದ್ರ ಬದಲು ಮೊದಲು ಅಲ್ಲಿಂದ ಓಡಿ ಪ್ರಾಣ ಉಳಿಸ್ಕೊಳ್ಳೋಣ ಅಂತ ಸಾಮಾನ್ಯ ಮನುಷ್ಯರ ತರ ಯೋಚಿಸ್ತಾ ಇದ್ರು. ಶಕ್ತಿಧಾಮ ಅರಣ್ಯಕ್ಕೆ ಬಂದ ಮೇಲೆ ಅದಕ್ಕೆ ತಕ್ಕ ಹಾಗೆ ಯೋಚಿಸಬೇಕಿತ್ತು. ಆದ್ರೆ ಅಷ್ಟೆಲ್ಲಾ ವಿವೇಚನೆ ಅವರಲ್ಲಿ ಇರ್ತಾ ಇರಲಿಲ್ಲ. ಹಾಗಾಗಿ ಮೊದಲು ತಮ್ಮ ಪ್ರಾಣಾನೇ ಮುಖ್ಯ ಅನ್ಕೊಳ್ತಾ ಇದ್ರು. ಅಲ್ಲಿಂದ ಓಡ್ ಹೋಗ್ತಿದ್ರು. ಆದ್ರೆ ಗೊತ್ತಿಲ್ಲದ ಕಾಡಲ್ಲಿ ಎಲ್ಲಿಂದ ಓಡೋಕ್ ಸಾಧ್ಯ? ಅಷ್ಟರಲ್ಲಾಗ್ಲೇ ನರಿಗಳು ಅವ್ರ ಮೇಲೆ ದಾಳಿ ಮಾಡಾಗ್ತಿತ್ತು. ನರಿಗಳ ಕೈಲಿ ಮೈಕೈ ಕಚ್ಚಿಸ್ಕೊಂಡು ರಕ್ತ ಸುರಿಸ್ಕೊಂಡು ಓಡ್ತಾ ಇರುವಾಗ ಅವರ ದೇಹದಿಂದ ಸುರಿತಾ ಇರೋ ರಕ್ತನ ಹಿಂಬಾಲಿಸ್ಕೊಂಡೆ ಆ ನರಿಗಳು ಮತ್ತೆ ಮತ್ತೆ ದಾಳಿ ಮಾಡ್ತಾ ಇದ್ವು. ಎಷ್ಟೆಲ್ಲಾ ಶಕ್ತಿ ಇದ್ರು, ಸಾಲಭಂಜಿಕ ಶಕ್ತಿಯ ಕೊನೆಯ ಹಂತದಲ್ಲಿದ್ರೂ ಸಹ ಈ ನರಿಗಳಂತಹ ಕ್ಷುಲ್ಲಕ ಪ್ರಾಣಿಗಳಿಗೆ ಹೆದರ್ಕೊಂಡು ಸಾಯ್ತಾ ಇದ್ರು. ಒಬ್ರಾದ್ರೂ ಅದನ್ನ ಎದುರಿಸೋ ಬಗ್ಗೆ ಯೋಚಿಸ್ತಾ ಇರ್ಲಿಲ್ಲ. ಅಯ್ಯೋ ಸಾಕಾಯ್ತು, ನನ್ನ ಕೈಲಿ ಓಡಕ್ ಆಗ್ತಾ ಇಲ್ಲ ಅಂತ ಮುಕ್ತಿ ಏದುಸಿರು ಬಿಡ್ತಾ ಹೇಳ್ದ. ಅವನು ಆಗಿಂದಲೂ ನರಿಗಳಿಂದ ತಪ್ಪಿಸ್ಕೊಂಡು ಓಡ್ತಾನೆ ಇದ್ದ. ಈಗ ಓಡಿ ಓಡಿ ಸಾಕಾಗಿ ಅರುಂಧತಿ ಹತ್ತಿದ ಮರದ ಕೆಳಗೆ ಬಂದು ನಿಂತ್ಕೊಂಡು ಈ ಮಾತನ್ನ ಹೇಳ್ದ. ಅದನ್ ಕೇಳಿ ಅವನ ಪಕ್ಕದವನು, ಅಯ್ಯೋ ನಿಲ್ಬೇಡ, ಓಡ್ತಾ ಇರು, ಇಲ್ಲಿದ್ರೆ ಇವು ನಿನ್ನೇ ತಿಂದ್ ಮುಗಿಸ್ತಾವೆ, ಎದ್ದು ಹೊರಡು, ಬಾ ಏಳು ಅಂತ ಕರೆದ. ಆದ್ರೆ ಸ್ವಭಾವತಃ ಪುಕ್ಕನಾಗಿದ್ದ ಮುಕ್ತಿಗೆ ಈಗ ಮೆದುಳು ಕೆಲಸ ಮಾಡೋದ್ ನಿಲ್ಸಿತ್ತು. ಕೈಲಿ ವಿದ್ಯೆ, ಆ ನರಿಗಳನ್ನ ಎದುರಿಸೋ ಶಕ್ತಿ ಎರಡೂ ಇದ್ರೂ ಸಹ ಮನಸ್ಸಿನ ಭಯ ಅವನನ್ನ ಓಡಿ ಹೋಗೋ ಹಾಗೆ ಮಾಡಿತ್ತು. ನಂಗೆ ನಿಜಕ್ಕೂ ಮುಂದಕ್ಕೆ ಒಂದ್ ಹೆಜ್ಜೆನೂ ಇಡಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅಳೋಕೆ ಶುರು ಮಾಡ್ದ ಮುಕ್ತಿ. ಅವನ ಮುಖ ಕಾಣದ ಭಯದಿಂದ ಕಂಗೆಟಿತ್ತು. ಎದ್ದೇಳೋಕ್ ಹೋದ್ರೆ ಕಾಲ್ಗಳೇ ಮುರಿದಿದ್ಯೇನೋ ಅನ್ಸೋಕೆ ಶುರುವಾಯ್ತು. ಮುಕ್ತಿ ಜೊತೆ ಓಡಿ ಬಂದಿದ್ದ ಉಳಿದ ವಿದ್ಯಾರ್ಥಿಗಳು ಆಗ್ಲೇ ಅಲ್ಲಿಂದ ಪರಾರಿಯಾಗಿದ್ರು. ಈಗ ಮುಕ್ತಿ ಒಬ್ನೇ ಸಿಕ್ಬಿದ್ದಿದ್ದ. ಅವನ ಒಳಗಿರೋ ಭಯ ಅವನನ್ನ ಸಿಕ್ಕಿ ಹಾಕೊಳ್ಳೋ ಹಾಗೆ ಮಾಡಿತ್ತು. ದೂರದಲ್ಲಿ ಕೇಳಿಸ್ತಾ ಇದ್ದ ನರಿಗಳ ಶಬ್ದ ಹತ್ತಿರದಲ್ಲೇ ಕೇಳಿಸಿದ ಕೂಡ್ಲೇ ಮುಕ್ತಿ ಮೈಯಲ್ಲಿ ಎದ್ನಿಲಕ್ಕೂ ಶಕ್ತಿ ಇಲ್ಲದ ಹಾಗಾಯ್ತು. ನರಿಗಳ ಗುಂಪು ಹತ್ರ ಬರ್ತಾನೆ ಇತ್ತು. ಒಂದು ನರಿ ಮುಂದೆ ಬಂದು ಘರ್ಜಿಸ್ತು. ಇದು ಹೆದರದೋರ್ ಮೇಲೆ ಕಪ್ಪೆ ಹಾಕಿದ ಹಾಗೆ ಮುಕ್ತಿ ಇನ್ನಷ್ಟು ಹೆದರ್ಕೊಂಡು ನಡ್ಗೋಕ್ ಶುರು ಮಾಡ್ದ. ಅವನ ಮುಖದಿಂದ ರಕ್ತ ಸುರಿತಾನೆ ಇತ್ತು. ಆ ರಕ್ತದ ವಾಸನೆ ಹಿಡ್ಕೊಂಡೆ ನರಿಗಳು ಅಲ್ಲಿಗ್ ಬಂದಿದ್ವು. ಘರ್ಜಿಸಿದ ನರಿ ಈಗ ನಿಧಾನವಾಗಿ ಮುಕ್ತಿ ಹತ್ರ ಬರೋಕೆ ಶುರು ಮಾಡ್ತು. ಮುಕ್ತಿ ಅಕ್ಕಪಕ್ಕ ನೋಡಿ ಕೈಗೆ ಸಿಕ್ಕಿದ ಕಲ್ಲಲ್ಲಿ ಆ ನರಿಗೆ ಹೊಡಿಯೋಕ್ ಶುರು ಮಾಡ್ದ. ಆದ್ರೂ ಅದು ಮುಂದೆ ಬರ್ತಾನೆ ಇತ್ತು. ಇವತ್ತಿಗೆ ತನ್ನ ಕತೆ ಮುಗೀತು ಅನ್ಕೊಂಡ ಮುಕ್ತಿ. ಅಷ್ಟರಲ್ಲಿ ಕೈಗೆ ಸಿಕ್ಕಿದ ಯಾವುದೋ ಬಿಳಿ ಪುಡಿನ ನರಿ ಕಣ್ಣಿಗೆ ಎಸ್ದ ಮುಕ್ತಿ. ಆ ಬಿಳಿ ಪುಡಿ ಬಿದ್ದ ನರಿಗಳು ಕೂಡ್ಲೆ ಗಾಳಿಲಿ ಕರಗಿದ ಹಾಗೆ ಮಾಯ ಆಗ್ಲಿಕ್ ಶುರು ಆಯ್ತು. ಒಂದೆರಡು ನರಿಗಳು ಹಿಂಗೆ ಮಾಯ ಆದ್ವೇನು, ಅದನ್ನ ನೋಡ್ತಿದ್ದ ಬೇರೆ ನರಿಗಳು ಸವಹಾಸನೆ ಬೇಡ ಅಂತ ಹೆದರ್ಕೊಂಡು ಬಾಲ ಮುದ್ರಕೊಂಡು ಓಡ್ಹೋದ್ವು. ಸ್ವಲ್ಪ ಹೊತ್ತಿಗೆ ಮುಂಚೆ ಮುಕ್ತಿ ತನ್ನನ್ನ ತಾನು ಆ ನರಿಗಳಿಗೆ ಸಮರ್ಪಿಸಿಕೊಳ್ಳೋ ತರ ಕೂತಿದ್ದ. ಈಗ ತಾನೇ ಮುಂದೆ ಬರ್ತಿದ್ ನರಿ ಇದ್ದಕ್ಕಿದ್ದ ಹಾಗೆ ಮಾಯ ಆಯ್ತು. ಉಳಿದ ನರಿಗಳು ಓಡ್ಹೋದ್ವು. ಏನಾಗ್ತಾ ಇದೆ ಇಲ್ಲಿ ಅಂತ ಅವನಿಗೆ ನಂಬಕ್ಕಾಗ್ಲಿಲ್ಲ. ಅಲ್ಲ, ಅವು ಯಾಕೆ ಓಡ್ಹೋದ್ವು? ಆ ಬಿಳಿ ಪುಡಿ ಯಾವ್ದು ಅಂತ ಅತ್ತಿತ್ತ ನೋಡ್ದ ಮುಕ್ತಿ. ಉಳಿದಿರೋರೆಲ್ಲ ಮುಕ್ತಿ ಒಬ್ಬನೇ ಬಿಟ್ಟು ಓಡ್ ಹೋಗೋಕೆ ಕಾರಣ ಇತ್ತು. ಏನಂದ್ರೆ ಮೊದಲಿಗೆ ಆ ನರಿಗಳ ಗಮನ ಸೆಳೆದವನು ಮುಕ್ತಿನೇ ಆಗಿದ್ದ. ನಕ್ಷೆ ಇಟ್ಕೊಂಡು ಮುಂದೆ ಹೋಗ್ತಿರುವಾಗ ಗೊತ್ತಾಗ್ದೆ ತಾನೇ ತಾನಾಗಿ ನರಿಗಳ ಗುಹೆಗೆ ಹೋಗಿ ಸಿಕ್ಬಿದ್ದಿದ್ದ. ಅವನಿಂದಾಗಿ ಅವನ ಹಿಂದೆ ಫಾಲೋ ಮಾಡ್ಕೊಂಡ್ ಬರ್ತಿದ್ದ ವಿದ್ಯಾರ್ಥಿಗಳು ಸಿಕ್ಬಿದ್ದಿದ್ರು. ಆದ್ರೂ ಅವರೆಲ್ಲ ಅಂತ ಸಮಯದಲ್ಲೂ ಬುದ್ಧಿ ಓಡಿಸಿ ತಮ್ಮ ತಮ್ಮ ಸಾಲಭಂಜಿಕ ಶಕ್ತಿಯನ್ನ ಜಾಗೃತಗೊಳಿಸೋಕೆ ನೋಡಿದ್ರು. ಆದ್ರೆ ಈ ಮುಕ್ತಿ ಸಿಕ್ಕಾಪಟ್ಟೆ ಭಯದಿಂದ ಸಾಲಭಂಜಿಕ ಶಕ್ತಿನೂ ಮರೆತು ಅಲ್ಲಿಂದ ಓಡೋಕೆ ಶುರು ಮಾಡ್ದ. ಹಾಗಾಗಿ ಉಳ್ದವರು ಎದ್ದು ಓಡ್ ಬಂದಿದ್ರು. ಮುಕ್ತಿಗೆ ತಾನು ನರಿಗಳ ಹತ್ರ ಏನ್ ಬಿಸಾಕ್ದೆ, ಅದ್ ಬಿಸಾಕಿದ ಕೂಡ್ಲೆ ಅವುಗಳು ಯಾಕೆ ಮಾಯ ಆದ್ವು ಅಂತ ಗೊತ್ತಿರಲಿಲ್ಲ. ಆದ್ರೆ ಸ್ಪರ್ಧೆ ಮುಗಿಯೋವರೆಗೂ ಅವನು ಈ ಗುಂಪಿನ ಜೊತೆನೆ ಇರಬೇಕಿತ್ತು. ಈಗಾಗ್ಲೇ ಈ ಗುಂಪಿನವರು ಮುಕ್ತಿ ಮೇಲೆ ಬೇಜಾರ್ ಮಾಡ್ಕೊಂಡಿದ್ರು. ಅದಕ್ಕಾಗಿ ಒಂದು ಕತೆ ಕಟ್ತ ಮುಕ್ತಿ. ಇದು ಒಂಥರ ಪುಡಿ, ಇದನ್ನ ನಮ್ಮಪ್ಪ ನನಗೆ ಅಂತ ತಯಾರಿಸಿ ಕೊಟ್ಟಿದ್ರು. ಇದರಿಂದ ಈ ಕಾಡಲ್ಲಿರೋ ಯಾವ ಪ್ರಾಣಿನಾದ್ರೂ ಒಂದೇ ಕ್ಷಣದಲ್ಲಿ ಓಡಿಸಬಹುದು. ಈ ನರಿಗಳನ್ನ ಹಾಗೆ ಎದುರಿಸೋಣ, ಈ ಪುಡಿ ಬೇಡ ಅಂತ ತೆಗ್ದಿರ್ಲಿಲ್ಲ ಅಷ್ಟೆ ಅಂತ ಚೆನ್ನಾಗಿ ಕತೆ ಕಟ್ದ.
ಅವನಿಗೆ ಗೊತ್ತಿರಲಿಲ್ಲ. ಅವನಿದ್ದ ಮರದ ಮೇಲಿಂದ ಕೆಲವು ಕಣ್ಣುಗಳು ಇವನೇನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ಗಮನಿಸ್ತಾನೆ ಇದ್ವು ಅಂತ. ನಾನೆಲ್ ಕೂತಿದ್ದೀನಿ ಅಂತಾಗ್ಲಿ, ಈಗ ತಾನು ಮಾಡ್ತಿರೋ ನಾಟಕನ ಕೆಲವರು ಗಮನಿಸ್ತಿರ್ಬೋದು ಅಂತಾಗ್ಲಿ ಯೋಚನೆ ಕೂಡ ಇರಲಿಲ್ಲ ಮುಕ್ತಿಗೆ. ಆದ್ರೆ ತಾನು ಎಸ್ತಿದ್ ಬಿಳಿ ಪುಡಿ ಇಂದಾನೆ ಆ ನರಿಗಳು ಓಡ್ ಹೋದ್ವು ಅಂತ ಮಾತ್ರ ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಆದ್ರೆ ಆ ಪುಡಿ ಯಾರ್ದು, ಅಲ್ಲಿಗೆ ಹೇಗ್ ಬಂತು, ತನ್ನ ಕೈಗೆ ಹೇಗ್ ಸಿಕ್ತು, ಹೀಗೆ ಲೆಕ್ಕವಿಲ್ಲದಷ್ಟು ಪ್ರಶ್ನೆಗಳು ಮುಕ್ತಿ ಮನಸ್ಸಿನಲ್ಲಿದ್ರು ಅವನು ಮೊದಲು ತನ್ನ ಮರ್ಯಾದೆ ಉಳಿಸ್ಕೊಳ್ಳೋದ್ರ ಕಡೆ ಗಮನ ಕೊಟ್ಟ. ಮರದ ಮೇಲಿದ್ದ ರಾಧಿಕಾ, ಇಂದು ಮಿತ್ರ ಇವನು ಮಾಡ್ತಿರೋದನ್ನ ಆಗ್ಲಿಂದನೂ ನೋಡ್ತಾನೆ ಇದ್ರು. ಇಂದು ಮಿತ್ರ, ಅಲ್ಲಿ ಕೆಳಗಿದ್ದಾನಲ್ಲ, ಅವನ್ ಪಕ್ಕ ಬಿದ್ದು ಒಡ್ದೋಗಿರೋ ಶೀಶನ ಒಂದ್ಸಲ ನೋಡು, ಅದು ನಿನ್ನೆ ರಾತ್ರಿ ಅರುಣವ್ ನಮ್ಗೆ ಸೊಳ್ಳೆ ಕಚ್ಚದೇ ಇರ್ಲಿ ಅಂತ ಹಚ್ಕೊಳಕ್ ಕೊಟ್ಟಿದ್ ಶೀಶೆ ಅನಿಸ್ತಾ ಇಲ್ವಾ ಅಂತ ರಾಧಿಕಾ ಕೇಳಿದ್ಲು. ಹೌದು, ಇದೇ ಶೀಶೆನೆ, ನಾನು ನಿನ್ನೆ ನೀವೆಲ್ಲರೂ ಹಚ್ಕೊಂಡಾದ್ಮೇಲೆ ವಾಪಸ್ ಬೇಕಾ ಅಂತ ಅರುಣವ್ನ ಕೇಳ್ದೆ, ಅವನು ಬೇಡ ಅಂದ. ನಾನು ಸರಿ ಅಂತ ನನ್ ಸೊಂಟದಲ್ಲಿರೋ ಬಟ್ಟೆ ಒಳಗೆ ಭದ್ರವಾಗಿ ಇಟ್ಕೊಂಡಿದ್ದೆ, ಅದು ರಾತ್ರಿ ನಿದ್ದೆ ಮಾಡ್ತಿರುವಾಗ್ಲೂ ಜಾರಿ ಬಿದ್ದಿರ್ಬೇಕು ಅನ್ಸುತ್ತೆ ಅಂತ ಇಂದು ಮಿತ್ರ ಹೇಳ್ದ. ಹಾಗ್ ಹೇಳ್ತಾ ಅವನು ತನ್ನ ಸೊಂಟದಲ್ಲಿ ಕಟ್ಕೊಂಡಿದ್ದ ಶೀಶೆಗೋಸ್ಕರ ಆತುರದಿಂದ ಹುಡ್ಕಾಡ್ದ. ಅದು ಅಲ್ಲಿ ಸಿಗ್ಲಿಲ್ಲ. ಹಾಗಾದ್ರೆ ಕೆಳಗೆ ಬಿದ್ದು ಒಡ್ದೋಗಿರೋ ಶೀಶೆ ಅದೇ ಅಂತ ಅವರಿಬ್ರಿಗೂ ಗೊತ್ತಾಯ್ತು. ಆಕಾಶಗಂಗೆ ವಿದ್ಯಾರ್ಥಿಗಳು ಮಹಾನ್ ಸಾಧಕರು ಅಂತ ಅನ್ಕೊಂಡಿದ್ದೆ, ಆದ್ರೆ ಮತ್ತೊಬ್ರು ವಸ್ತುನ ಮತ್ತೆ ಸಾಧನೆನ ಕಳ್ತನ ಮಾಡಿ ತಮ್ದು ಅಂತ ಹೇಳ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಇಂದು ಮಿತ್ರ ಹೇಳ್ದ. ರಾಧಿಕಾಗೆ ಅರ್ಥ ಆಗ್ಲಿಲ್ಲ. ಏನು ಅಂತ ಕೇಳಿದ್ಲು. ಇಂದು ಮಿತ್ರ ಮುಕ್ತಿನ ತೋರಿಸ್ತಾ, ಇವನನ್ ನೋಡು, ಇವನಿಗೆ ಆ ಪುಡಿ ಯಾವ್ದು ಅಂತಾನೆ ಗೊತ್ತಿಲ್ಲ, ನಮ್ಮಪ್ಪ ಕೊಟ್ಟಿದ್ದು ಅಂತ ಎಲ್ರಿಗೂ ಹೇಳ್ತಿದ್ದಾನೆ ನಾಚಿಕೆ ಇಲ್ದಂಗೆ. ಉಳ್ದವ್ರು ಕೂಡ ಕುರಿ ತರ ಅದನ್ನ ನಂಬ್ತಾ ಇದ್ದಾರೆ ಅಂತ ಇಂದು ಮಿತ್ರ ಹೇಳ್ದ. ಅವರಿಬ್ರು ಈ ವಿಷಯ ಅರುಣವ್ಗೆ ಗೊತ್ತಿಲ್ಲ, ಅವನಿನ್ನು ಮಲ್ಕೊಂಡಿದ್ದಾನೆ ಅಂತಾನೆ ಅನ್ಕೊಂಡಿದ್ರು. ಆದ್ರೆ ಅರುಂಧತಿ ಆಗಿಂದನು ಮುಕ್ತಿ ಮಾಡ್ತಿರೋದನ್ನ ಮಲ್ಕೊಂಡೇ ನೋಡ್ತಾ ಇದ್ಲು. ಆ ಪುಡಿ ನಮ್ಮಪ್ಪ ಕೊಟ್ಟಿದ್ದು ಅಂತ ಮುಕ್ತಿ ಹೇಳ್ತಿದ್ದಾಗ ಅವಳಿಗೆ ನಗು ಬರ್ತಿತ್ತು. ಆದ್ರೂ ತುಟಿ ಕಚ್ಚಿ ಹಿಡ್ಕೊಂಡು ನಗುನ ತಡ್ಕೊಂಡಿದ್ಲು. ಇಂದು ಮಿತ್ರ ತಿರುಗಿ ನೋಡ್ದಾಗ ಅರುಣವ್ ಕಣ್ಬಿಟ್ಟಿದ್ದು ಕಾಣಿಸ್ತು. ಅರುಣವ್ ಯಾರವನು, ನಿಂಗ್ ಗೊತ್ತಾ ಅಂತ ಇಂದು ಮಿತ್ರ ಕೆಳಗಿದ್ದ ಮುಕ್ತಿನ ತೋರಿಸ್ತಾ ಕೇಳ್ದ. ಆ ಮಾತ್ಗೆ ಅರುಣವ್ ಏನಾದ್ರೂ ಹೇಳೋ ಮೊದ್ಲೇ ನಾಗರಾಜ ಮಾತಾಡೋಕೆ ಶುರು ಮಾಡ್ದ. ಆ ಹುಡ್ಗನ್ ಹೆಸರು ಮುಕ್ತಿ. ಅವನ ಕಾರಣದಿಂದಾಗಿ ಅರುಣವ್ ಆಕಾಶಗಂಗೆಲಿ ತುಂಬಾನೇ ಕಷ್ಟ ಅನುಭವಿಸ್ಬೇಕಾಗ್ ಬಂತು. ಒಂಥರ ಅರುಣವ್ ಕಷ್ಟಗಳಿಗೆಲ್ಲ ಈ ಮುಕ್ತಿನ ಕಾರಣ ಅನ್ಬೋದು ಅಂತ ನಾಗರಾಜ ಹೇಳ್ದ. ಅವನು ತನ್ನ ಮನ್ಸಲ್ಲಿ ಮುಕ್ತಿನ ತುಂಬಾನೇ ದ್ವೇಷಿಸ್ತಾ ಇದ್ದ. ಅವತ್ತು ಊಟದ ಹಾಲ್ನಲ್ಲಿ ಎಲ್ರೂ ಸೇರ್ಕೊಂಡು ಅರುಣವ್ಗೆ ಅವಮಾನ ಮಾಡಿ ತಿಂದಿ ತಟ್ಟೆ ಬಿಸಾಕಿ ಗೋಳ್ ಹೊಯ್ಕೊಂಡಿದ್ದಕ್ಕೆ ಮುಕ್ತಿನೇ ಕಾರಣ ಅಂತ ನಾಗರಾಜ ಬಲವಾಗಿ ನಂಬಿದ್ದ. ಅವತ್ತು ಮುಕ್ತಿ ಮುಂದೆ ಬಂದು ಒಂದ್ ಮಾತು ಅದು ಹೀಗಲ್ಲ ಅಂತ ನಿಜ ಹೇಳ್ಬಿಟ್ಟಿದ್ರೆ ಇವತ್ತು ಅರುಣವ್ಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ ನಾಗರಾಜ ಮುಕ್ತಿ ಬಗ್ಗೆ ದ್ವೇಷ ಬೆಳೆಸ್ಕೊಂಡಿದ್ದ. ಓ, ಇದಾ ವಿಷಯ ಅಂತ ರಾಧಿಕಾ ಹೇಳಿದ್ಲು. ಅವಳು ಈಗ ಮುಕ್ತಿನ ಗುರಾಯಿಸ್ಕೊಂಡು ನೋಡ್ತಿದ್ಲು. ನಾಗರಾಜ ಹೇಳಿದ್ ಕೇಳಿ ಅವಳಿಗೂ ಸಿಕ್ಕಾಪಟ್ಟೆ ಕೋಪ ಬಂತು. ಪಕ್ಕದ ಕೊಂಬೆ ಮೇಲಿದ್ದ ಬಿಂದು ಸಾರನು ನಾಗರಾಜನ ಮಾತು ಕೇಳಿಸ್ಕೊಂಡು, ಯಾರು ಇವನ್ ಕಾರಣನ ಅಂತ ಹೇಳ್ತಾ ಎದ್ನಿಂತ. ಅವರೆಲ್ಲರೂ ಮುಕ್ತಿನ ಕೋಪದಿಂದ ದುರುಗುಟ್ಕೊಂಡು ನೋಡ್ತಿರೋದ್ ನೋಡಿ ಅರುಂಧತೆ ಇವನಿಂದಾನೇ ಶುರು ಮಾಡೋಣ ಅಂದ್ಲು. ಆ ಮಾತ್ ಕೇಳಿ ನಾಗರಾಜ ಒಬ್ಬನ್ ಬಿಟ್ಟು ಉಳ್ದೋರ್ ಕಣ್ಣು ಒಂದ್ಸಲ ಮಿಂಚ್ತು. ನಾಗರಾಜ ಒಬ್ಬಂಗೆ ಅರುಣವ್ ಏನ್ ಹೇಳ್ದ ಅಂತ ಗೊತ್ತಾಗ್ಲಿಲ್ಲ. ಆ ಮಾತಿನ ಅರ್ಥ ಏನು ಅಂತ ಕೇಳೋಷ್ಟರಲ್ಲಿ ಉಳಿದ ನಾಲ್ಕು ಜನ ಮರದಿಂದ ಕೆಳಗೆ ಮುಕ್ತಿ ಸುತ್ತಲೂ ಕೂತಿದ್ದ ಅವನ ಗುಂಪಿನ ಹುಡುಗರು ಮುಕ್ತಿನ ಹೀರೋ ತರ ನೋಡ್ತಿದ್ರು. ನರಿಗಳು ದಾಳಿ ಮಾಡಿದಾಗ ಅವರ ಜೊತೆ ಅವರ ಸಾಲಭಂಜಿಕಾ ಶಕ್ತಿಗೂ ಗಾಯಗಳಾಗಿದ್ವು. ಈಗ ಮುಕ್ತಿ ಹತ್ರ ತಮ್ಮ ಸಾಲಭಂಜಿಕಾ ಶಕ್ತಿಯ ಪ್ರಾಣಿಗಳಿಗೂ ನಿನ್ ಪುಡಿ ಇಂದ ಹುಷಾರ್ ಮಾಡು ಅಂತ ಕೇಳ್ಕೊತಾ ಇದ್ರು ಎಲ್ರು. ಮುಕ್ತಿಗೆ ಒಂಥರ ಹಿಂಜರಿಕೆ ಕಾಡ್ತಾ ಇತ್ತು. ತಾನು ನರಿಗಳನ್ನ ಓಡಿಸಿದಾಗ ಎಲ್ರೂ ತನ್ನನ್ನ ಗೌರವಿಸ್ತಾರೆ ಅಂತ ಅನ್ಕೊಂಡಿದ್ದ. ಆದ್ರೆ ಈಗ ಇವ್ರುಗಳು ಕೊನೆ ಮೊದಲು ಇಲ್ದೇ ಇರೋ ಬೇಡಿಕೆಗಳನ್ನ ಇಡೋಕೆ ಶುರು ಮಾಡ್ಬಿಟ್ಟಿದ್ರು. ಅದೆಲ್ಲ ಮುಕ್ತಿಗೆ ಗೊತ್ತಿದ್ರೆ ತಾನೆ, ತನಗ್ ಗೊತ್ತಿಲ್ಲ ಅಂತ ನಿಜ ಹೇಳೋಕ್ಕೂ ಅವನಿಗೆ ಧೈರ್ಯ ಇರಲಿಲ್ಲ. ಅವನಿಗೆ ಗೊತ್ತಿದ್ದಂದ್ರೆ ಒಂದೇ, ತನ್ನದಲ್ಲದ ಸಾಧನೆಗೆ ತಾನು ಹೊಗಳಿಸ್ಕೊಳ್ಳೋದು. ಅವನ ಅದೃಷ್ಟಾನೋ ಅಥವಾ ದುರಾದೃಷ್ಟಾನೋ ಮೊದ್ಲಿಂದ್ಲೂ ಹೀಗೆ ನಡ್ಕೊಂಡು ಬಂದಿತ್ತು. ಆದ್ರೆ ಇದರಿಂದ ಮುಕ್ತಿಗೆ ಒಳ್ಳೇದಾಗೋ ಬದಲು ಬರೀ ಕೆಟ್ಟದೇ ಆಗ್ತಿತ್ತು. ಏನ್ ಮುಕ್ತಿ ಸುಮ್ಮನೆ ಇದೆಯಾ, ನಿನ್ನ ಕಾಪಾಡೋಕೆ ಬಂದಾಗ್ಲೆ ನಮ್ಮ ಸಾಲಭಂಜಿಕಾ ಶಕ್ತಿಗಳಿಗೆ ಗಾಯಗಳಾಗಿದ್ದು, ಈಗ ನೀನ್ ಅವುಗಳಿಗೆ ಚಿಕಿತ್ಸೆ ಮಾಡು ಅಂದ್ರೆ ಹಿಂಜರಿತಾ ಇದೆಯಲ್ಲ, ನೀನೇನ್ ಕೈಲಿ ಚಿಕಿತ್ಸೆ ಮಾಡ್ಬೇಡ, ಈ ತರ ಪುಡಿ ಉದುರಿಸಿದ್ರೆ ಆಯ್ತಪ್ಪ, ಅದನ್ನೂ ಮಾಡಲ್ಲ ಅಂತಿದ್ಯಲ್ಲ ಅಂತ ಒಬ್ಬ ಕೇಳ್ದ. ಆಗ ಮುಕ್ತಿಗೆ ಅನ್ನಿಸ್ತು,
ಈ ಪುಡಿ ಸಿಗೋ ಬದಲು ನಾನು ಇವ್ರ ಜೊತೆಗೆ ಓಡ್ ಹೋದ್ರೆ ಚೆನ್ನಾಗಿರ್ತಿತ್ತು ಅಂತ. ಆಗ ಯಾರು ನಂಗೆ ಈ ತರ ಕಾಟ ಕೊಡ್ತಿರ್ಲಿಲ್ಲ ಅನ್ಕೊಂಡ. ಈಗ ಹೂ ಅನ್ನೋಕ್ಕೂ ಆಗದೆ ಊಹು ಅನ್ನೋಕ್ಕೂ ಆಗದೆ ಸಿಕ್ಕಾಕೊಂಡು ಬಿಟ್ಟಿದ್ದ ಮುಕ್ತಿ. ಸುಮ್ನೆ ತಲೆ ಕೆಳಗೆ ಹಾಕೊಂಡು ಕೂತ್ಬಿಟ್ಟ. ಮುಕ್ತಿ ಆಕಾಶಗಂಗೆಲಿದ್ದಾಗ ಗುರುರಾಜ ಮುಕ್ತಿ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಿದ್ದ. ಇದರಿಂದ ಮುಕ್ತಿಗೆ ಒಂಥರ ದುರಹಂಕಾರ ಬೆಳೆದ್ಬಿಟ್ಟಿತ್ತು. ನನ್ ಬಿಟ್ರೆ ಯಾರೂ ಇಲ್ಲ ಅನ್ನೋ ತರ ಆಡೋಕೆ ಶುರು ಮಾಡ್ಕೊಂಡಿದ್ದ ಮುಕ್ತಿ. ಇದರಿಂದ ಅವನ್ ಕಲಿಯೋದ್ರಲ್ಲಿ ವಿಪರೀತ ಹಿಂದುಳಿದ್ಬಿಟ್ಟಿದ್ದ. ದುರಹಂಕಾರ ಮುಕ್ತಿನ ವಿದ್ಯೆ ಕಲಿಯೋದ್ರಿಂದ ದೂರ ಮಾಡಿತ್ತು. ಆಗ ಮುಕ್ತಿಗೆ ಅದು ಗೊತ್ತಾಗಿರ್ಲಿಲ್ಲ. ಆದ್ರೆ ಈಗ ತಾನು ಚೂರಾದ್ರೂ ವಿದ್ಯೆ ಕಲ್ತಿದ್ರೆ ಇವೆಲ್ಲದ್ರಿಂದ ತಪ್ಪಿಸ್ಕೋಬೋದಿತ್ತು ಅಂತ ಅನ್ನಿಸ್ತು. ಏನ್ ಮಾಡೋದು, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಗಾದೆನೆ ಇದೆಯಲ್ಲ. ಮುಕ್ತಿ ತಾನ್ ಮಾಡಿದ್ನ ಅನುಭವಿಸಲೇಬೇಕಿತ್ತು. ಆದ್ರೆ ಮುಕ್ತಿ ಸಾಲಭಂಜಿಕಾ ಶಕ್ತಿ ವೈದ್ಯರ ಗುಂಪಿನ ವಿದ್ಯಾರ್ಥಿ ಆಗಿದ್ರಿಂದ ಅವನಿಗೆ ಗಾಯಗೊಂಡಿರೋ ಸಾಲಭಂಜಿಕಾ ಶಕ್ತಿ ಪ್ರಾಣಿಗಳನ್ನ ಗುಣಪಡಿಸೋಕೆ ಬರುತ್ತೆ ಅಂತ ಎಲ್ರೂ ಅನ್ಕೊಂಡಿದ್ರು. ಆದ್ರೆ ಮುಕ್ತಿಗೆ ಏನಂದ್ರೆ ಏನೂ ಬರ್ತಾ ಇರ್ಲಿಲ್ಲ. ಕಲಿಯೋಕೆ ಸಹ ಹೋಗಿರ್ಲಿಲ್ಲ. ಅವನಿಗೆ ಏನೂ ಬರಲ್ಲ, ಅವನೊಬ್ಬ ದಂಡಪಿಂಡ ಅಂತ ಗೊತ್ತಾಗಿದ್ರೆ ಅವರೆಲ್ಲರೂ ಅವನಿಗೆ ಪಾದ ಪೂಜೆ ಮಾಡ್ಬಿಡ್ತಿದ್ರೇನು. ಅಷ್ಟರಲ್ಲಿ ಅವರು ಕೂತಿದ್ದ ಮರದ ಮೇಲಿಂದ ಕೆಲವು ಆಕೃತಿಗಳು ಇಳ್ಕೊಂಡ್ ಬಂದು ಇವ್ರ ಮುಂದೆ ಬಂದ್ ನಿಂತವು. ಮುಕ್ತಿ ಮತ್ತೆ ಅವನ ಕಡೆಯವರು ಇದ್ದಕ್ಕಿದ್ದ ಹಾಗೆ ಇಳ್ಕೊಂಡ್ ಬಂದವ್ರನ್ನ ನೋಡಿ ಒಂದು ಕ್ಷಣ ಗಾಬರಿ ಆದ್ರು. ಆದ್ರೆ ಇಳ್ಕೊಂಡ್ ಬಂದವರು ನಮ್ ಥರ ಮನುಷ್ಯರೇ ಅಂತ ಗೊತ್ತಾದಾಗ ಅವರಿಗೆ ಚೂರ್ ಸಮಾಧಾನ ಆಯ್ತು. ನಿಧಾನಕ್ಕೆ ಉಸಿರು ಬಿಡ್ತಾ ಅವರನ್ನೇ ನೋಡ್ತಾ ನಿಂತ್ರು. ಆದ್ರೆ ಮೇಲಿಂದ ಇಳ್ಕೊಂಡ್ ಬಂದವರು ಆಕಾಶಗಂಗೆಗೆ ತೀರಾ ಇತ್ತೀಚೆಗೆ ಬಂದ್ ಸೇರ್ಕೊಂಡವರು ಅಂತ ಗೊತ್ತಾದಾಗ ಮುಕ್ತಿ ಕಡೆ ಅವ್ರಿಗೆ ಕೋಪ ಬಂತು. ಇವ್ರಗಳಿಗೆ ಇಲ್ಲೇನ್ ಕೆಲ್ಸ ಅನ್ನೋ ತರ ನೋಡೋಕೆ ಶುರು ಮಾಡಿದ್ರು. ಆದ್ರೆ ಮತ್ತೊಂದ್ಸಲ ಮೇಲಿಂದ ಮತ್ತಿಬ್ರು ಇಳಿದ್ರು. ಆ ಇಬ್ಬರನ್ನ ನೋಡಿ ಮುಕ್ತಿ ಗುಂಪಿನವ್ರಿಗೆ ಗಾಬರಿ ಆಯ್ತು. ನಾಗರಾಜ ಮತ್ತೆ ಅರುಂಧತಿ ಮರದ ಮೇಲಿಂದ ಇಳಿದು ನೆಲದ ಮೇಲೆ ನಿಂತಾಗ ಮುಕ್ತಿ ಅವರನ್ನ ನೋಡಿದ ಹಾಗೆ ಜಿಗಿದ್ ನಿಂತ. ಅದನ್ನ ನೋಡಿ ನಾಗರಾಜ ಅರುಂಧತಿನ ಹಿಂದೆ ಕಳಿಸಿ ತಾನ್ ಅವಳ ಮುಂದೆ ಅವಳನ್ನ ಕಾಪಾಡೋ ತರ ನಿಂತ. ಇದನ್ನ ನೋಡ್ತಿದ್ ಮುಕ್ತಿಗೆ ಒಂಥರ ಹೊಟ್ಟೆ ಕಿಚ್ಚಾಯ್ತು. ಅವನ್ ಜೀವನಾನೇ ಹೊಟ್ಟೆ ಕಿಚ್ಚ ಪಡೋದ್ರಲ್ಲಿ ಮುಗಿದು ಹೋಗಿತ್ತು. ಅಷ್ಟರಲ್ಲಿ ಮುಕ್ತಿ ಗಮನ ಅರುಂಧತಿ ಬಟ್ಟೆ ಮೇಲೆ ಹೋಯ್ತು. ತಾವು ಹಿಂದಿನ ದಿನ ರಾತ್ರಿಯಿಂದಾನು ಈ ಹಾಳಾದ ನರಿಗಳ ಅಟ್ಟಿಸ್ಕೊಂಡ್ ಬಂದು ನೆಲದ ಮೇಲೆಲ್ಲ ಉರುಳಾಡ್ಕೊಂಡು ಬಟ್ಟೆ ಎಲ್ಲ ಚಿಂದಿಯಾಗಿದೆ, ಮೈಯೆಲ್ಲ ಗಾಯ ಮಾಡ್ಕೊಂಡು ಬಂದ್ ನಿಂತಿದೀವಿ. ಇಲ್ ನೋಡಿದ್ರೆ ಅರುಣವ್ ಮೈ ಮೇಲೆ ಒಂದು ಸಣ್ಣ ಗೀರ್ ಸಹ ಇರ್ಲಿಲ್ಲ. ಅರುಣವ್ ಬಟ್ಟೆ ಒಂದು ಚೂರು ಸುಕ್ಕಾಗಿರ್ಲಿಲ್ಲ. ಅಂದ್ರೆ ರಾತ್ರಿ ಇಡೀ ಅರುಣವ್ ಸೇಫ್ ಆಗಿದ್ದ. ಹೇಗೆ, ಯಾರ್ ಕಾಪಾಡ್ತಿದ್ರು ಅವನ್ನ? ಈ ನಾಗರಾಜನ. ಇವನಿಗೇನ್ ಕರ್ಮ ಅಂತ ಅರುಣವ್ನ ಕಾಪಾಡ್ತಿದ್ನು ಅನ್ಕೊಂಡ ಮುಕ್ತಿ. ಅವನಿಗೆ ನಾಗರಾಜನ ಹೇಗಾದ್ರೂ ಮಾಡಿ ಅರುಣವಿಂದ ದೂರ ಮಾಡ್ಬೇಕಿತ್ತು. ಜೊತೆಗೆ ಅರುಣವ್ ಮೇಲೆ ನಾಗರಾಜ ತೋರಿಸ್ತಾ ಇರೋ ಕಾಳಜಿನ ತಾನ್ ಪಡ್ಕೋಬೇಕಿತ್ತು ಅನ್ನಿಸ್ತು. ನಾಗರಾಜಣ್ಣ, ನಾವ್ ಇದೇ ಮೊದಲನೇ ಸಲ ಇಲ್ಲಿಗ್ ಬರ್ತಾ ಇರೋದು, ಹಾಗಾಗಿ ನಮ್ಗೆ ದಾರಿನೂ ಗೊತ್ತಾಗ್ಲಿಲ್ಲ, ನಮ್ಮನ್ನ ಹೇಗ್ ಕಾಪಾಡ್ಕೋಬೇಕು ಅಂತಾನು ಗೊತ್ತಾಗ್ಲಿಲ್ಲ. ಅದಕ್ಕೆ ಅಂತ ಹೇಳಿ ಸುತ್ತಲೂ ಒಂದ್ಸಲ ನೋಡ್ದ ಮುಕ್ತಿ. ಅವನ್ ಗುಂಪಿನವರೆಲ್ಲ ಮುಕ್ತಿನೇ ನೋಡ್ತಿದ್ರು. ಅದಕ್ಕೆ, ನಾನ್ ನಿಮ್ ಜೊತೆ ಇರ್ಬೋದಾ? ನನ್ನ ಹತ್ರ ಇರೋ ಸಾಲಭಂಜಿಕಾ ಶಕ್ತಿ ಐದನೇ ಹಂತದಲ್ಲಿದೆ, ನೀವ್ ಬೇಕಾದ್ರೆ ಅದನ್ನ ಬಳಸ್ಕೋಬಹುದು, ನನ್ ಕರ್ಕೊಂಡ್ ಹೋಗ್ತೀರಾ ಅಂತ ಕೇಳ್ದ ಮುಕ್ತಿ. ಹೀಗ್ ಕೇಳೋಕ್ಕೂ ಮುಂಚೆ ತನ್ನ ತಂಡದ ಉಳಿದವ್ರನ್ನ ಒಂದ್ ಮಾತು ಕೇಳ್ಬೇಕು ಅಂತ ಅವನಿಗೆ ಅನ್ನಿಸ್ಲೇ ಇಲ್ಲ. ಅವನಿಗೆ ತನ್ನ ಗುರಿನೇ ಮುಖ್ಯ ಅನ್ಸಿತ್ತು. ತಾನು ನಾಗರಾಜನ್ ಜೊತೆ ಇದ್ರೆ ತನ್ನಲ್ಲಿರೋ ಪ್ರತಿಭೆ ಗಮನಿಸಿ ನಾಗರಾಜನು ಗುರುರಾಜನ್ ತರ ನನ್ನನ್ನ ಹತ್ರ ಮಾಡ್ಕೊಂಡು ಆ ಅರುಣವ್ನ ದೂರ ತಳ್ತಾನೆ ಅನ್ನೋದು ಮುಕ್ತಿ ಆಸೆ ಆಗಿತ್ತು. ಆದ್ರೆ ಮುಕ್ತಿಯ ಮಾತು ಕೇಳಿ ಮುಕ್ತಿ ಗುಂಪನ್ನ ಮುಂದುವರಿಸಿದ್ದ ಹಿರಿಯ ವಿದ್ಯಾರ್ಥಿಗೆ ಕೋಪ ಬಂತು. ಮುಕ್ತಿ, ಏನ್ ಹೇಳ್ತಿದ್ಯ ನೀನು? ನೆನ್ನೆ ನೋಡಿದ್ರೆ ನನ್ ಜೊತೆಗಿದ್ದೆ, ಇವತ್ತು ಇವ್ರ ಜೊತೆ ಹೋಗ್ತೀನಿ ಅಂತಿದ್ಯ? ನಿನ್ ನಮ್ದೋರ್ಗೆ ಸರಿಯಾದ ಪಾಠನೆ ಕಲಿಸ್ತೀಯ ಬಿಡು ಅಂತ ಆ ಹಿರಿಯ ವಿದ್ಯಾರ್ಥಿ ಹೇಳ್ದ. ಮುಕ್ತಿಗೆ ಅದನ್ನ ಕೇಳಿ ಏನೂ ಅನ್ನಿಸ್ಲಿಲ್ಲ, ನಾಚಿಕೆ ಕೂಡ ಆಗ್ಲಿಲ್ಲ. ತನ್ನ ತಂಡದ ನಾಯಕನ ಕಡೆ ತಿರುಗಿ ಕೂಡ ನೋಡ್ದೆ ಮುಕ್ತಿ ನಾಗರಾಜನ್ ಮುಖನೇ ನೋಡ್ತಾ ನಿಂತ. ಆದ್ರೆ ನಾಗರಾಜಂಗೆ ಮುಕ್ತಿ ಮುಖ ಕಂಡ್ರೂ ಆಗ್ತಿರ್ಲಿಲ್ಲ. ದಿನಕ್ಕೊಂಥರ ಬಣ್ಣ ಬದಲಾಯಿಸೋ ಮುಕ್ತಿ ತರದ ವ್ಯಕ್ತಿಗಳನ್ನ ನಾಗರಾಜ ತನ್ನ ನೆರಳಿನ ಹತ್ರನೂ ಬಿಟ್ಕೊಳ್ತಾ ಇರ್ಲಿಲ್ಲ. ನಾಗರಾಜಂಗೆ ಮುಕ್ತಿ ತನ್ನ ತಂಡದ ಬಗ್ಗೆ ಯೋಚಿಸ್ದೆ ತಾನ್ ಮಾತ್ರ ಬಚಾವಾಗೋ ಬಗ್ಗೆ ಯೋಚಿಸ್ತಾ ಇದನಲ್ಲ ಅಂತ ಕೋಪ ಬಂತು. ಆದ್ರೆ ಅವನೇನಾದ್ರೂ ಹೇಳುವಷ್ಟರಲ್ಲಿ ಅರುಂಧತಿ, ನಾಗರಾಜಣ್ಣ ಬರ್ಲಿ ಬಿಡಿ ನಮ್ ಜೊತೆನೆ ಅಂದ್ಬಿಟ್ಲು. ಅರುಣವ್ ಹಾಗೆ ಹೇಳ್ಬಹುದು ಅಂತ ಯಾರೂ ಊಹೆ ಕೂಡ ಮಾಡಿರ್ಲಿಲ್ಲ. ಈಗ ಅವನು ಹಾಗೆ ಹೇಳಿದ್ ಕೇಳಿ ನಾವು ಕೇಳಿಸ್ಕೊಂಡಿದ್ ನಿಜಾನ ಸುಳ್ಳ ಅಂತ ದಂಗ್ ಬಡ್ದೋರ್ ಹಂಗೆ ಎಲ್ರು ನಿಂತ್ರು. ನಾಗರಾಜಂಗಂತೂ ನಂಬೋಕೆ ಸಾಧ್ಯ ಆಗ್ಲಿಲ್ಲ. ತನಗೆ ಅಷ್ಟೆಲ್ಲ ಕಾಟ ಕೊಟ್ಟ ಮುಕ್ತಿನ ತಮ್ ಜೊತೆ ಬರೋಕೆ ಹೇಳ್ತಿದನಲ್ಲ ಈ ಅರುಣವ್ ಅಂತ ನಾಗರಾಜ ಆಶ್ಚರ್ಯದಿಂದ ನೋಡ್ದ. ಅಷ್ಟೇ ಆಶ್ಚರ್ಯ ಮುಕ್ತಿಗೂ ಕೂಡ ಇತ್ತು. ಅವನ್ ಅಂದ್ಕೊಂಡಿದ್ದು ನಾಗರಾಜ ತನ್ನನ್ನ ಬರೋಕ್ ಒಪ್ಕೊಂಡ್ರು ಅರುಣವ್ ವಿರೋಧ ಮಾಡಬಹುದು ಅಂತ. ಆಗ ನಾಗರಾಜ ಹೆಂಗಾದ್ರೂ ಮಾಡಿ ಅರುಣವ್ನ ಒಪ್ಸಿ
ತನ್ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ದ ಮುಕ್ತಿ. ಆದ್ರೆ ಈಗ ಅದು ಉಲ್ಟಾ ಆಗಿದ್ದನ್ನ ನೋಡಿ ಮುಕ್ತಿಗೆ ಖುಷಿ ಪಡಬೇಕೋ ಬೇಡವೋ ಅಂತ ಅರ್ಥ ಆಗ್ಲಿಲ್ಲ. ಉಳಿದ ವಿದ್ಯಾರ್ಥಿಗಳು ಅಷ್ಟೇ ಗೊಂದಲದಲ್ಲಿದ್ರು. ಮುಕ್ತಿ ಮತ್ತೆ ಅರುಣವ್ ಜೊತೆಗಿನ ಜಗಳದ ಬಗ್ಗೆ ಎಲ್ರಿಗೂ ಗೊತ್ತಿತ್ತು. ಒಂದ್ ವೇಳೆ ನಾಗರಾಜ ಮುಕ್ತಿನ ಒಪ್ಕೊಂಡ್ರು ಅರುಣವ್ ಇದನ್ನ ಒಪ್ಪಲ್ಲ ಅಂತ ಅನ್ಕೊಂಡಿದ್ರು ಎಲ್ರು. ಈಗ ಅರುಣವ್ಗೂ ನಾಗರಾಜಂಗೂ ಜಗಳ ನಡೆಯುತ್ತೆ ಅಂತ ಕಾಯ್ತಿದ್ದವ್ರಿಗೆ ಅರುಣವ್ ಹೇಳಿದ್ ಮಾತು ಕೇಳಿ ಶಾಕ್ ಆಯ್ತು. ನಾಗರಾಜ ಇನ್ನೇನ್ ಮುಕ್ತಿಗೆ ನೀನ್ ನಮ್ ಜೊತೆ ಬರೋದ್ ಬೇಡ ಅಂತ ಹೇಳೋದ್ರಲ್ಲಿದ್ದ. ಅಷ್ಟರಲ್ಲಿ ಅರುಣವ್ ಹೇಳಿದ್ ಕೇಳಿ ತನ್ ಮಾತನ್ನ ಹಾಗೆ ನುಂಗ್ಕೊಂಡ್ಬಿಟ್ಟಿದ್ದ. ಅರುಣವ್ ತನ್ ಕಡೆ ನೋಡಿ ಕೊಟ್ಟ ಸೂಚನೆನ ಅವನು ಪಾಲಿಸ್ಲೇಬೇಕಿತ್ತು. ಮನಸ್ಸಿಲ್ಲದ ಮನಸ್ಸಿಂದ ಮುಕ್ತಿಗೆ ಆಯ್ತು ಬಾ, ಆದ್ರೆ ನಾನ್ ಹೇಳಿದ ಹಾಗೆ ಕೇಳ್ದೆ ಇದ್ರೆ ನಿನ್ನ ಆ ಭಯಾನಕ ಪ್ರಾಣಿಗಳ ಹತ್ರ ಎಸೆದ್ ಬಿಡ್ತೀನಿ ಅಂತ ನಾಗರಾಜ ಹೇಳ್ದ. ಮುಕ್ತಿ ಖುಷಿಯಿಂದ ಕುಣಿದಾಡ್ತಾ ಅವ್ರ ಜೊತೆ ಹೊರಟ. ಮುಕ್ತಿ ತಂಡದವರು ಮುಕ್ತಿ ಕಡೆ ಕೋಪದಿಂದ ನೋಡ್ತಾ ಇನ್ನೇನ್ ಹೊರಡ್ಬೇಕು. ಅಷ್ಟರಲ್ಲಿ ಅರುಂಧತಿ ಕೆಲವು ಶೀಶೆ ತೆಗೆದು ಅವ್ರ ಕಡೆ ಎಸಿತ, ತಗೊಳ್ಳಿ, ಮೊದಲು ನಿಮ್ ಗಾಯಕ್ಕೆ ಹಚ್ಕೊಂಡು ವಾಸಿ ಮಾಡ್ಕೊಳ್ಳಿ, ಇಲ್ದಿದ್ರೆ ಆ ಗಾಯದ ವಾಸನೆ ಹಿಡ್ಕೊಂಡು ಮತ್ತೆ ಆ ನರಿಗಳು ಬರೋ ಅವಕಾಶ ಇದೆ ಅಂತ ಹೇಳಿ ಹೊರಟ್ಲು ಅರುಂಧತಿ. ಮುಕ್ತಿ ಬಿಟ್ಟು ಹೋಗ್ತಿದ್ ಗುಂಪ್ನೋರು ಅರುಂಧತಿ ಎಸೆದ ಶೀಶೆಗಳನ್ನ ಹಿಡ್ಕೊಂಡು ಅವಳ ಕಡೆ ದಂಗಾಗಿ ನೋಡೋಕೆ ಶುರು ಮಾಡಿದ್ರು. ಈ ಮುಕ್ತಿ ಮಾತ್ ಕೇಳ್ಕೊಂಡಲ್ವಾ ನಾವು ಅರುಣವ್ನ ಬೆನ್ ಹಿಂದಿಂದ ಅಷ್ಟೆಲ್ಲ ಆಡ್ಕೊಂಡಿದ್ದು, ಅರುಣವ್ಗೆ ಅಷ್ಟೆಲ್ಲ ಹಿಂಸೆ ಕೊಟ್ಟಿದ್ದು. ಆದ್ರೆ ಈಗ ತಮ್ಗೆ ಕಷ್ಟ ಬಂದಾಗ ಮುಕ್ತಿ ಸಹಾಯ ಮಾಡ್ಲಿಲ್ಲ, ಬದ್ಲಿಗೆ ಅರುಣವ್ ಆಗಿದ್ದೆಲ್ಲ ಮರ್ತು ತಮ್ಗಾಗಿ ಔಷಧಿ ಕೊಡ್ತಿದ್ದನಲ್ಲ, ಇವನ್ ಮುಂದೆ ತಾವೆಷ್ಟು ಸಣ್ಣೋರಾದ್ವಲ್ಲ ಅಂತ ಅವ್ರಿಗೆ ಅನ್ನಿಸ್ತು. ಅದಕ್ಕೆ ಮುಕ್ತಿ ಇದ್ದ ಗುಂಪಿನ ನಾಯಕ ಆಗಿದ್ದೋನು ಹೊರಡೋ ಮುಂಚೆ ಅರುಣವ್ಗೆ, ಅರುಣವ್, ಈ ಮುಕ್ತಿ ನೀವನ್ಕೊಂಡಷ್ಟು ಸಾಮಾನ್ಯ ಮನುಷ್ಯ ಅಲ್ಲ, ಸ್ವಲ್ಪ ಜೋಪಾನವಾಗಿರಿ, ಅರ್ಥ ಆಯ್ತಲ್ವಾ ನನ್ ಮಾತು ಅಂತ ಹೇಳಿ ತನ್ನ ಗುಂಪನ್ನ ಕರ್ಕೊಂಡು ಆ ಕಡೆ ತಿರುಗಿ ಹೊರಟ. ಮುಕ್ತಿ ಆ ಮಾತುಗಳಿಗೆ ವಿಶೇಷವಾದ ಗಮನ ಕೊಟ್ಟಿಲ್ಲ ಅನ್ನೋ ತರ ನಟಿಸ್ದ. ನಾಗರಾಜಣ್ಣ, ಮರದ ಮೇಲೆ ಕೂತಿರೋ ಹಕ್ಕಿಗಳು ಕೊಂಬೆ ಮುರಿದ್ರೂ ಭಯ ಪಡಲ್ಲ, ಯಾಕಂದ್ರೆ ಅವು ನಂಬಿರೋದು ರೆಂಬೆನಲ್ಲ ತನ್ನ ರೆಕ್ಕೆನ ಅಂತ ಹೇಳಿ ನಕ್ಕ ಮುಕ್ತಿ. ಅವನ್ ಮಾತ್ ಕೇಳಿ ಯಾರೂ ನಗ್ಲಿಲ್ಲ. ಅಲ್ಲ, ನಾನ್ ಹೇಳೋದೇನಂದ್ರೆ ನಾವ್ ಯಾವಾಗ್ಲೂ ಒಂದೇ ವಿಷಯಕ್ಕೆ ಅಂಟ್ಕೊಂಡಿರ್ಬಾರ್ದು, ಹೊಸ ವಿಷಯಗಳ ಬಗ್ಗೆ ನಮ್ಮನ್ನ ನಾವು ತೆಕ್ಕುತ್ತಾ ಇರ್ಬೇಕು ಅಲ್ವಾ ನಾಗರಾಜಣ್ಣ ಅಂತ ಮುಕ್ತಿ ಕೇಳ್ದ. ನಾಗರಾಜಂಗ್ ಒಂಥರ ಧರ್ಮ ಸಂಕಟ ಕಾಡ್ತಿತ್ತು. ಈ ಕಡೆ ಮುಕ್ತಿನ ಎತ್ತು ಕುಕ್ಕಬೇಕು ಅನ್ಸ್ತಾ ಇದ್ರು, ಅರುಣವ್ಗಾಗಿ ಮುಕ್ತಿನ ಸಹಿಸ್ಕೊಂಡ್ಲೇಬೇಕಿತ್ತು. ಅರುಂಧತಿ ಸಣ್ಣದನೇಲಿ ಇಂದು ಮಿತ್ರ ಬಿಂದುಸಾರ ಅಂತ ಕೂಗಿದ್ಲು. ಅವರಿಬ್ರು ಅರುಂಧತಿ ಕಡೆ ನೋಡಿ ಗೊತ್ತಾಯ್ತು ಗೊತ್ತಾಯ್ತು, ನಾವು ನಮ್ಮ ಅತಿಥಿಗಳ ಸರ್ಕಾರ ಮಾಡೋದ್ ಬೇಡ್ವಾ, ಬಾರೋ ಬಿಂದುಸಾರ ಅಂತ ಕರ್ದ ಇಂದು ಮಿತ್ರ. ಓ, ಅದಕ್ಕೇನಂತೆ, ಮಾಡ್ಲೇಬೇಕು ಮಾಡ್ಲೇಬೇಕು ಅಂತ ಹೇಳ್ತಾ ಮುಕ್ತಿ ಹತ್ರ ಹೋದ ಬಿಂದುಸಾರ. ಮುಕ್ತಿ ಇವರಿಬ್ರು ಅದೇನ್ ಸನ್ಮಾನ ಮಾಡ್ತಾರಪ್ಪ ಅಂತ ಕಾಯ್ತಾ ಇದ್ರೆ ಅವರಿಬ್ರು ಒಂದ್ ಕೈಯಿಂದ ಮುಕ್ತಿನ ಎತ್ಕೊಂಡು ಹೋಗಿ ಒಂದು ಮರದ ಬುಡಕ್ಕೆ ಒತ್ತಿ ನಿಲ್ಸಿದ್ರು. ಅದರಿಂದ ಮುಕ್ತಿಗೆ ತುಂಬಾ ನೋವಾಗೋಕೆ ಶುರುವಾಯ್ತು. ಬಿಡ್ಸ್ಕೊಳಕ್ ನೋಡಿದ್ರೆ ಬಿಡ್ತಾ ಇಲ್ಲ. ಏ ಬಿಡ್ರೋ, ನಿಮ್ ಕಡೆ ಸತ್ಕಾರ ಅಂದ್ರೆ ಹೀಗ, ನಂಗೆ ಸತ್ಕಾರನು ಬೇಡ ಏನೋ ಬೇಡ, ಬಿಡ್ರೋ ಅಂತ ಕೊಸರಾಡೋಕೆ ಶುರು ಮಾಡ್ದ. ಇಂದು ಮಿತ್ರ ಮತ್ತೆ ಬಿಂದುಸಾರ ಅದ್ ಯಾವ ರೀತಿ ಮುಕ್ತಿನ ಹಿಡ್ಕೊಂಡಿದ್ರು ಅಂದ್ರೆ ಅದ್ನ ನೋಡಿ ನಾಗರಾಜಂಗೆ ಮೈ ನಡ್ಕ ಬಂತು. ಏನ್ ಮಾಡಕ್ ಹೊರಟಿದಾನೆ ಮುಕ್ತಿನ ಅಂತ ಅರ್ಥವಾಗ್ದೆ ಅರುಣವ್ ಕಡೆ ನೋಡ್ದ ನಾಗರಾಜ. ಅರುಂಧತಿ ಮುಕ್ತಿ ಕಡೆ ನೋಡ್ತಾ ಇದ್ಲು, ಅವಳ ಕಣ್ಣಲ್ಲಿ ಪೈಶಾಚಿಕ ಕಳೆ ಇತ್ತು. ಈ ಕಡೆ ತಿರುಗ್ದೆ ಮುಕ್ತಿನೇ ನೋಡ್ತಾ, ನಾಗರಾಜಣ್ಣ, ನಿಮ್ಗೆ ನೋಡೋಕೆ ಭಯ ಆಗತ್ತೆ ಅಂದ್ರೆ ಸ್ವಲ್ಪ ಹೊತ್ತು ದೂರ ಇದ್ಬಿಡಿ ಅಂತ ಹೇಳಿ ಮುಕ್ತಿ ಕಡೆ ಹೊರಟ್ಲು ಅರುಂಧತಿ. ನಾಗರಾಜನ್ ಕೈಕಾಲ್ ನಡ್ಗೋಕೆ ಶುರುವಾಯ್ತು. ಅರುಣವ್ ಈ ರೂಪನ ನಾಗರಾಜ ಯಾವತ್ತೂ ನೋಡಿರ್ಲಿಲ್ಲ. ಅರುಣವ್ ನಡ್ಕೊಳ್ತಾ ಇರೋದ್ ನೋಡ್ತಿದ್ರೆ ಇದೇನ ಅವನಿಗೆ ಹೊಸ್ತು ಅಂತ ಅನ್ನಿಸ್ತಾ ಇರ್ಲಿಲ್ಲ. ಹಾಗಾದ್ರೆ ಹಿಂದಿನ ದಿನ ಅರುಣವ್ ಹೇಳಿದ್ದು ನಿಜ, ಅವನು ಇಲ್ಲಿ ಕೊಲೆ ಮಾಡಕ್ಕೆ ಬಂದಿರೋದು ಅಂತ ಯೋಚಿಸಿ ನಾಗರಾಜಂಗೆ ಗಂಟ್ಲು ಒಣಗ್ತು. ಬೆದ್ರು ಗೊಂಬೆ ತರ ಮುಕ್ತಿಗೆ ಏನ್ ಮಾಡ್ತಾನೆ ಅರುಣವ್ ಅಂತ ನೋಡ್ತಾ ನಾಗರಾಜ ನಿಂತ್ಕೊಂಡ.